ಪ್ರಿಯ ವೀಕ್ಷಕರೇ, ಆರ್ ಎಸ್ ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. गिरिजापति परिजना प्राणा शरीरं गृहं पूजाते विषयोपभोगरचना निद्रा समाधि स्थितिः संचारा पृथिव्या प्रदक्षिण विधिः स्तोत्राणि शरीमागिरां यत् कर्म करोमि तत्तदखिलम् शंभो तव राधा साक्षात श्री महालक्ष्मी कान्ता होगी अत्ते नन लक्ष्मी अंतीरा अम्म नन सरस्वती अंताले निज्वागलू नन हेग कानस्तीने अत्ते एरडू निज अम्मा ईग लक्ष्मी कानस्ता इदिया ನೀನು ಸ್ಕೂಲ್ ಪುಸ್ತಕ ಹಿಡ್ಕೊಂಡು ಹೊರಟಾಗ ಸರಸ್ವತಿ ಹಾಗೆಯೇ ಕಾಣಿಸ್ತೀಯಮ್ಮ. ನಿನ್ ಜೊತೆ ಗುಪ್ತುಂಟ ಕೃಷ್ಣನ್ ಹುಡುಕ್ ನಿಲ್ಲಿಸ್ಬಿಟ್ರೆ ಹೆಸರಿಗೆ ತಕ್ಕಂತೆ ರಾಧ ಹಾಗೆ ಇರ್ತೀಯಮ್ಮ. ಓಕೆ. ಏನಂದ್ರೆ ನೋಡಿದ್ರ ನಮ್ ರಾಧ ಪುಟ್ಟ ಹೆಂಗಸನ ಕಾಣಲ್ಲ. ಒಬ್ಬ ಲಕ್ಷಣವಾಗಿರೋ ಹುಡುಗನ್ ನೋಡಿ ಮದುವೆ ಮಾಡ್ಬಿಟ್ರೆ ಗಂಡ ಹೆಂಡತಿ ಸಂತೋಷವಾಗಿ ನಗ್ನಗ್ತಾ ಮನೇಲಿ ಓಡಾಡ್ಕೊಂಡಿರ್ತಾರೆ. ನೋಡೋದಕ್ಕೂ ಚೆನ್ನಾಗಿರುತ್ತೆ. ಯಾವಾಗ ಗಂಡ ನೋಡ್ತೀರಾ ಅಂದ್ರೆ ಏನ್ ಕೇಳಿದ್ರು ಹೂ ಹೂ ಹೂ. ಎಷ್ಟು ದುಃಖ ಆದಿರೋದು ಶಂಕ್ರು, ಇಲ್ಲಿ ನೋಡು ಮೊದ್ಲು ಮಂಗಳಾರತಿ ತಗೋ, ಆಮೇಲೆ ಸಂಜೆವರೆಗೆ ಕೂತು ಗೀಚ್ತಾ ಇರುವೆಂತೆ. ಸರಿ ಹೋಯ್ತಪ್ಪ, ದೇವ್ರ ಮನೆಗಂಕ ಬರದೇ ಇಲ್ಲ ನೀನು. ಇರೋ ಜಾಗಕ್ಕೆ ಮಂಗಳಾರತಿ ಹೊತ್ಕೊಂಡು ಬಂದು ತಗೊಳ್ಳೋ ಕೃಷ್ಣಿದ್ದಾನೆ. ನೋಡ್ ಶಂಕ್ರು, ಯಾಕೋ ನೀನು ಬರ್ತಾ ಬರ್ತಾ ಬಹಳ ನಾಸ್ತಿಕ ಆಗ್ತಾ ಇದೆಯಪ್ಪ. ಕೊಂಚ ಕೂಡ ಭಯ ಇಲ್ಲ, ಭಕ್ತಿ ಇಲ್ಲ ನಿನ್ಗೆ? ಆ ಪಟದಲ್ಲಿರೋನು ಮಾತ್ರ ದೇವರು, ಅವನು ಕೈ ಮುಗಿಯೋರು ಮಾತ್ರ ಭಕ್ತರು ಅಂತ ತಿಳ್ಕೊಳ್ಳೋದು ತಪ್ಪು ರಾಧ. ದೇವ್ರನ್ನ ಒಬ್ಬೊಬ್ರು ಒಂದೊಂದು ವಿಧದಲ್ಲಿ ಕಾಣ್ತಾರೆ. ಬೇರೆ ಯಾವ ರೀತಿಯಲ್ಲೂ ಕಾಣ್ತಾರೆ, ನಿನ್ನೊಂದವ್ರಿಗೆ ಮಾತ್ರ ಆ ಬಣ್ಣದ ಬೊಂಬೆ ರೂಪದಲ್ಲಿ ಕಾಣ್ತಾನೆ ದೇವ್ರು ಅಷ್ಟೇ. ತಮ್ಮಂತವರಿಗೆ ಯಾವ ರೂಪದಲ್ಲಿ ಕಾಣಿಸ್ತಾನ ಆ ದೇವ್ರು? ಕೆಲಸದ ರೂಪದಲ್ಲಿ, ನಾನ್ ಮಾಡೋ ಕರ್ತವ್ಯನೇ ನಂಗೆ ದೇವ್ರು. ಹಾಗಾದ್ರೆ ಅಮ್ಮಂಗೆ ಅವಳು ಅಡಿಗೆ ಮಾಡೋ ಅನ್ನ ತಪ್ಪಲೇನೆ ದೇವ್ರು? ಅಲ್ಲ, ಅಮ್ಮನಿಗೆ ನಿಮ್ಮ ಅಪ್ಪನೇ ದೇವರು. ಅಪ್ಪನಿಗೆ ತಾಯಿ ಹಾಕಿ ಸಾಕದ್ರಲ್ಲ ಅವರಕ್ಕ, ನಮ್ಮಮ್ಮ ಅವರೇ ದೇವರು. ಹಾಗಾದ್ರೆ ಅತ್ತೆಗೆ ಯಾರ ದೇವರು? ನಡಿ ಹೇಳ್ತೀನಿ. ನೋಡ್ದ್ಯಾ ಈ ಸರ್ಕಾರ, ಇದೇ ನಮ್ಮಮ್ಮನ ಜೀವನ ನೆಮ್ಮದಿಯಿಂದ ನಡೆಯಕ್ಕೆ ಸಹಾಯ ಮಾಡಿದ್ದು. ಅದೆಲ್ಲ ನಮ್ಮ ಮಾವ ಅತ್ತೆನೆ ಮದ್ವೆ ಆಗೋದಕ್ಕೆ ಮೊದಲು ಮದ್ವೆ ಆದ್ಮೇಲೆ ಮಾವ ತಾನೆ ಅತ್ತೆನೆ ಸಾಕಿದ್ದು. ಇಲ್ಲ ರಾಧ, ನಮ್ಮಪ್ಪ ದೊಡ್ಡ ದೇಶಭಕ್ತರು. ನನಗೆ ಬುದ್ಧಿ ಬಂದಾಗ್ರಿಂದ ಈ ಮನೇಲಿ ಒಟ್ಟಿಗೆ ನಾಲ್ಕು ದಿವಸ ಇದ್ದಿದ್ದು ನಾನು ನೋಡ್ಲಿಲ್ಲ. ಯಾವಾಗ ನೋಡಿದ್ರು ಸತ್ಯಾಗ್ರಹ, ಲಾಠಿ ಚಾರ್ಜು, ಜೈನ್ ವಾದ, ಶಂಕರ ಉದ್ದ ಕೂಡ ಅವ್ರಿಗೇನೆಲ್ಲ ಇದ್ರಮ್ಮ. ನಾನೇ ಹೋಗಿ ಅವ್ರಿಗೆ ಗಂಡು ಮುಗ ಸುದ್ದಿ ತಿಳಿಸ್ಬಿಟ್ಟು ಬಂದೆ. ಶಂಕರ ಇನ್ನು 7 ವರ್ಷದ ಹುಡುಗ, ಜೈಲಿಂದ ಬಿಡುಗಡೆಯಾಗಿ ಬಂದ್ರು. ಸರಿ, ಅವ್ರ ಸ್ನೇಹಿತರೆಲ್ಲ ಅಪ್ಪ ಇಂಡಿಯಾಗ ಸ್ವಾತಂತ್ರ್ಯ ಬರೋ ಹಾಗಿಲ್ಲ, ನೀವು ಸುಮ್ಮನೆ ಇರೋ ಹಾಗಿಲ್ಲ,
ನಿನ್ನಿಂದ ಸಂಸಾರಕ್ಕೆ ಮೂರ್ಖಾಸಿನ ಸಹಾಯವಿಲ್ಲ. ಯಾವ್ದಾರು ದೂರದೇಶಕ್ಕೆ ಹೋಗಿ ವ್ಯಾಪಾರ ಗೀಪಾರ ಮಾಡ್ಕೊಂಡಿರು ಅಂತ ಹೇಳಿ ಬಲವಂತ ಮಾಡಿ ಬರ್ಮಾ ಕಳಿಸ್ತರು. ಈಗ ಅವ್ರು ಎಲ್ಲಿದ್ದಾರಪ್ಪ? ಬರ್ಮಾದಲ್ಲಿ ಎಲ್ಲೋ ಇರ್ಬೇಕಮ್ಮ. ಪಾ, ಏನೇ ಆದ್ರೂ ಕಟ್ಕೊಂಡಿರೋ ಕುಟುಂಬನ ಕೈ ಬಿಟ್ಬಿಟ್ಟು ಹೀಗೆ ಹೋಗಕ್ ಮನ್ಸ್ ಬರದು ಹೆಚ್ಚೆ ಅಲ್ವೇನಪ್ಪ? ಅವ್ರನ್ನ ನಮ್ಮಂತ ಅವ್ರ ಸಾಲನ ನಿಲ್ಲಿಸ್ ನೋಡ್ಬೇಡಮ್ಮ. ನಮ್ಮದು ಸಂಕುಚಿತ ಹೃದಯ. ನಾವೆಷ್ಟೇ ಯೋಚನೆ ಮಾಡಿದ್ರು ನಮ್ ಸಂಸಾರದ ವಿಷಯ ಎಷ್ಟು ಅಷ್ಟನ್ನೇ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಅವ್ರ ಮನಸ್ಸಿನಲ್ಲಿ ಸದಾ ರಾಷ್ಟ್ರ ಭಾವನೆ, ರಕ್ತದ ಕಣಕಣಗಳಲ್ಲೂ ದೇಶಭಕ್ತಿನೇ ಮಿಡಿತಾ ಇರುತ್ತೆ. ನಾವು ಮಾಡೋದು ಕರ್ತವ್ಯ ಅನ್ನಿಸ್ಕೊಳುತ್ತೆ, ಅಂಥ ಅವ್ರು ಮಾಡೋದು ತ್ಯಾಗ ಸೇವೆ ಅನ್ನಿಸ್ಕೊಳುತ್ತೆ. ಅತ್ತೆ, ಬದುಕಿದ್ರೆ ನಮ್ಮ ಮಾವನ ಹಾಗೆ ಬದುಕಬೇಕು. ನನ್ನಂಥವಳಿಗೂ ಅಂತ ಬಾಳು ಬಾಳಕ್ಕಾಗುತ್ತೆ. Thank you.
ನಿಮ್ಮಂತ ವಿಜಯವಂತ ಟ್ರಾಫಿಕ್ ವ್ಯವಸ್ಥೆಗೆ ಮರ್ಯಾದೆ ಕೊಡದೆ ಹೋದ್ರೆ ರೋಡ್ ನಲ್ಲಿ ನಡೆಯುವ ಆಕ್ಸಿಡೆಂಟ್ ಗಳನ್ನ ತಪ್ಪುದಾರಿ ಹಾಕಿ ಹೇಳಿ ನಿಮ್ಗಂತ ಅರ್ಜೆಂಟ್ ಕೆಲಸ ಇದೆ 2 ನಿಮಿಷ ಮೊದಲೇ ಹೊರಡಬೇಕಾಗಿತ್ತು ದಟ್ಸ್ ಆಲ್ ಐ ವಾಂಟ್ ಟು ಸೇ ಇದು ಬರೀ ಮುಖವಾಡ ಮೇರೆ ಏನು ಮಾಡೋದು ಆ ಹಾಳಾದ ಮಹಾತ್ಮ ಗಾಂಧಿ ರೋಡಲ್ಲಿ ಹೆವಿ ಟ್ರಾಫಿಕ್ ಅದು ಹೋಗ್ಲಿ ಅಂತ ಹೇಳಿದ್ರೆ ನಮ್ಮ ಬಾಸ್ ಮಗಳೇ ಅಲ್ಲಿ ಹೋಮ್ ಗಾರ್ಡ್ ನಿಂತ್ಕೊಂಡು ಸೈಡ್ ಬೇರೆ ತೋರಿಸ್ತಾ ಇದ್ಲು ಇನ್ನು ನಿನ್ ಕೂರಿಸ್ಕೊಂಡು ಅವ್ರು ಅವ್ಳು ನೋಡಿದ್ರೆ ಬಿಡ್ತಾಳ ಹೋಗಿದ್ದೇನೆ ಅವ್ರ ಅಪ್ಪನೇ ಕಂಪ್ಲೇಂಟ್ ಮಾಡ್ಬಿಡ್ತಾರೆ ಅಂತ ಇದನ್ನ ಕವರ್ ಮಾಡ್ಕೊಂಡೆ ಹೌಡು ಐ ಲುಕ್ ವಿತ್ ದಿಸ್ ಇನ್ನೆಲ್ಲಿ ಮೀಟು ಇನ್ನೇನು ಮೀಟ್ ಮಾಡೋಕೆ ಸಾಧ್ಯವಿಲ್ಲ ಮೇರಿ ಡೋಂಟ್ ವರಿ ಐ ವಿಲ್ ಮ್ಯಾರಿ ಇನ್ನೊಂದು ವಾರ ನನಗೂ ನಿನಗೂ ಹಾಲಿಡೆ ಐ ಆಮ್ ಟೂ ಬಿಸಿ ಓಕೆ ಓಕೆ ಟಾಟಾ ಟಾಟಾ ತಿಮ್ಮಣ್ಣ ಔಟ್ಡೋರ್ ಶೂಟಿಂಗ್ ತಿಪಟೂರ್ ತಿರುಪೆಯ ತಿಮ್ಮಣ್ಣ ಹೊರಾಂಗಣ ದೃಶ್ಯಕ್ಕಾಗಿ ತಿಪಟೂರಿನಲ್ಲಿ ಪರವಾಗಿಲ್ಲ ಎಷ್ಟು ಚೆನ್ನಾಗಿದೆ ಪೋದು ಪ್ರಕೃತಿಯ ಸೌಂದರ್ಯದ ವಾತಾವರಣದಿಂದ ತೂಗಾಡುತ್ತಿರುವ ತಿಪಟೂರಿನ ತೆಂಗಿನ ಗಿಡಗಳು ಇಲ್ಲ ಮರಗಳು ಅಲ್ಲೇ ಕಾದು ನಿಂತಿರುವ ಹೀರೋ ಹೀರೋಯಿನ್ ಎಲ್ಲೇ ಅಲ್ಲೇ ಬರ್ತಾ ಇದ್ದಾರೆ ಹಿಂದ್ಗಡೆಯಿಂದ ಕಣ್ಣು ಮುಚ್ಚಕ್ಕೆ ಎಷ್ಟು ಚೆನ್ನಾಗಿದಪ್ಪ ಪೋದು ನಾನೇ ಅಲ್ಲಿದ್ರೆ ಅದ್ರ ವಿಷಯವೇ ಬೇರೆ ಈ ಹೀರೋಯಿನ್ ಗಳೆಲ್ಲ ಎಷ್ಟು ಚೆನ್ನ ವೆರೈಟಿ ಲವ್ ಮಾಡ್ತಾರೆ ನಮಗೂ ಇದ್ದಾರೆ ಲೀಲು ಮೇರಿ ಲಲ್ಲಿ ಪ್ರೇಮ ಅಂತ ಒಬ್ಬರಿಗಾದ್ರೂ ಲವ್ ಮಾಡಕ್ ಬರುತ್ತಾ ಎಲ್ಲ ಓಲ್ಡ್ ಸ್ಟೈಲ್ ನ್ಯೂ ಫೇಸ್ ಕಮಲ 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 ನಮ್ಮ ಕಮಲ ಮತ್ತೆ ಬಿಟ್ಟಲ್ಲ ಕಮಲು ಕಮಲು ಹಲೋ ಆಪರೇಟರಾ ನಾಲ್ಕು ಒಂದು ಐದು ಎರಡು ಆರು ಕನೆಕ್ಷನ್ ಕೊಡು ಪರ್ಸನಲ್ ಕಾಲ್ ಅಲೋ ಮಾಡ್ಕೊಡುದು ಅಂತ ಹೇಳಿದ್ದಾರೆ ಸರ್ ಯಾರೇ ಹೇಳಿದ್ರು ಪರ್ಸನಲ್ ಕಾಲ್ ಅಂತ ಇದು ಆಫೀಸ್ ಕಾಲು ಕನೆಕ್ಷನ್ ಕೊಡು ಸ್ವಲ್ಪ ಹೇಳಿ ಸರ್ ಎಸ್ ಶಂಕರ್ ಸ್ಪೀಕಿಂಗ್ ಸರ್ ಗುಂಡೂರಾಯ ದಿವಸ ಕೇಳಿದ್ಸಲ ತಮ್ಮ ಸ್ವಂತಕ್ಕೆ ಅಂತ ಟೆಲಿಫೋನ್ ಯೂಸ್ ಮಾಡ್ತಿರ್ತಾರೆ ಸರ್ ಕೇಳಿದ್ರೆ ಆಫೀಸ್ ಕೆಲಸಕ್ಕೆ ಅಂತ ಹೇಳ್ತಿರ್ತಾರೆ ಕನೆಕ್ಷನ್ ಕೊಡು ಯಾವ ಆಫೀಸ್ ಕೆಲಸ ಅಂತ ನಾನು ಕೇಳ್ತೀನಿ ಮಾತಾಡ್ರಿ ಗುಂಡೂರ ಹಲೋ ನಾಲ್ಕು ಒಂದು ಐದು ಎರಡು ವಾರ ಅಲ್ಲಿ ಸ್ವಲ್ಪ ಕಮಲ ಅವ್ರ ಜೊತೆ ಕರೀತೀರಾ ನಾನು ಅವ್ರ ಅಣ್ಣ ಮಾತಾಡ್ತಾ ಇದ್ದೇನೆ ಓ ಕಮಲ ಹೇಗಿದ್ಯಾ ಡಾರ್ಲಿಂಗ್ ನೀನ್ ಹೇಗಿದ್ಯಾ ಹೇಗಿದ್ದೀನಲ್ಲ ನೀನ್ ಹಾಕೊಂಡಿರುವ ಸೆಂಟಿನ ವಾಸನೆ ಘಮ ಘಮ ಅಂತ ನನ್ನ ಮೂಗನ್ ಹೇಗೆ ಅರಳಿಸ್ತಾ ಇದ್ದೀಯಾ ಸ್ವಾಭಾವಿಕವಾದ ಮೈ ಮಿಸ್ ಮೆಲ್ಲು ಈ ಹಾಲ ಟೆಲಿಫೋನ್ ಎಲ್ಲಿಂದ ಬರಬೇಕು ನೀವೇನ್ ಮಾಡ್ತಾ ಇದ್ರಲ್ಲಿ ಬಲಗೈ ಟೆಲಿಫೋನ್ ಹಿಡ್ಕೊಂಡು ನಿನ್ ಜೊತೆ ಮಾತಾಡ್ತಾ ಇದ್ದೀನಿ ಅದಕ್ ಮುಂಚೆ ನಿನ್ ಜ್ಞಾಪಿಸ್ಕೊಂಡು ಕಲ್ಪನಾ ಲೋಕದಲ್ಲಿ ಹಾಗೆ ನೀನ್ ತಗೋತಾ ಇದ್ದೆ ಕ್ಲಿಯರ್ ನೀನೇನ್ ಮಾಡ್ತಾ ಇದ್ಯಾ ನಾನು ಆಫೀಸ್ ಕಾಲದಲ್ಲಿ ಒಂದು ಟೈಪ್ ಮಾಡ್ತಿದ್ದೆ ಕಮಲ ನಿನ್ನ ಕೋಮಲವಾದ ಕೈ ಬೆರಳುಗಳು ನನ್ನ ಕೆನ್ನೆ ಮೇಲಿರ್ಬೇಕು ಅದು ಬಿಟ್ಬಿಟ್ಟು ಹಾಳ ಟೇಪಿಟ್ಟಿರುವ ಕುಟ್ಟಿ ನೋಯಿಸ್ಕೋಬೇಡ ನೋಡು ಪ್ಯಾರೇಟ್ ನಾವು ಆಫೀಸಿಗೆ ಬರೋದು ಸಂಬಳಕ್ಕೋಸ್ಕರ ಕೆಲಸಕ್ಕೋಸ್ಕರ ಅಲ್ಲ ಏ ಸಾಯಂಕಾಲ ಎಲ್ಲಿ ಸಿಗ್ತೀಯಾ ಸಂಜೆವರೆಗೂ ಕಾಯಕಾಗಲ್ಲ ನಾನು ರಜೆ ಹಾಕಿ ಆಫೀಸ್ನ ಹೊರಗಡೆ ಕಾದಿರ್ತೀನಿ ನೀವು ಹೀಗೆ ಬನ್ನಿ ಕಮಲ ಕಮಲ ಕಮೋ 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 ಸರ್
ಗೊತ್ತಾ? ಮುಂದೂರಾವ್, ನಾನು ನಿನ್ನ ಬದುಕಲ್ಲ ಸರ್. ಏನಾಯ್ತು? ತಲೆನೋವು ಸರ್, ಸಿಡಿದು ಹೋಗ್ತಾ ಇದೆ ಸರ್. ಚಟಪಟ ಚಟಪಟ ಅಂತ ಇದೆ. ಅಯ್ಯೋ, ಕುತ್ಕೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಡಾಕ್ಟ್ರೆ, ಡಾಕ್ಟರ್ ಕರೆ. ಅಯ್ಯೋ, ಬೇಡಿ ಸರ್, ನಾನು ಇಲ್ಲೇ ರೆಸ್ಟ್ ತಗೋತೀನಿ ಸರ್, ಮನೆಗೆ ಹೋಗಿ. ಹಾಗೆ ಮಾಡಿ. ಥ್ಯಾಂಕ್ ಯು ಸರ್. ನೋಡಿದ್ರು ತಲೆನೋವಿನಲ್ಲಿ ಮೋಟರ್ ಬೈಕ್ ನಲ್ಲಿ ಹೋಗೋದು ಅಪಾಯ. ನನ್ನ ಫ್ಯಾಕ್ಟ್ರಿ ಕಾರಲ್ಲ ಹೋಗಿ. ನನ್ನ ವಿಷಯ ನೀವೇನ್ ಮರಿ ಮಾಡ್ಕೋಬೇಡಿ ಸರ್. ಇಂಥ ಸಮಯದಲ್ಲಿ ಫ್ಯಾಕ್ಟ್ರಿ ಕಾರಲ್ಲಿ ಕಳ್ಸ್ಕೊಡೋದು ನಮ್ ಡ್ಯೂಟಿ. ಅದಕ್ಕೆಲ್ಲ ಸರ್, ದಾರಿ ಹೋಗ್ತಾ ನಮ್ಮ ಫ್ರೆಂಡ್ ನಾನು ನೋಡ್ಬೇಕಾಗಿದೆ. ಯಾರು? ಸೋಮವಾರ ಮಂಗಳವಾರ ಇದೆಲ್ಲ ಸರ್ ನಮ್ಮ ಬೇಕಾದಷ್ಟು ರಿಲೇಷನ್ಸ್. ಕಮಲ್ ಅಂತಾನೆ ಆಫೀಸಿಗೆ ಬರೋದು ಸಂಬಳಕ್ಕೆ, ಬೇರೆ ಕೆಲ್ಸಕ್ಕಲ್ಲ. ಮುಂಡೋರಾವ್, ನೀನೇನ್ ಟೈಪಿಸ್ ಅನ್ಕೊಂಡಿದ್ಯೋ ಇಲ್ಲ ರೋಮಿಯೋ ಅನ್ಕೊಂಡಿದ್ಯೋ? ಆಫೀಸ್ ಅಲ್ಲಿ ಮಾತಾಡೋದಕ್ಕೆ ಕಮಲ, ಮೋಟಾರ್ ಸೈಕಲ್ ಅಲ್ಲಿ ಸವಾರಿ ಮಾಡೋದಕ್ಕೆ ಮೇರಿ. ಮೇರಿ? ಸಾವಿರ ಜನ ಶ್ರದ್ಧೆಯಿಂದ ಕೆಲಸ ಮಾಡೋ ಇಂಥ ಸಂಸ್ಥೆಗೆ ಕಾರ್ ಹಿಡಕೋ ಯೋಗ್ಯತೆ ಇಲ್ಲ ನಿಮ್ಮೊಂದ್ಸರಿಗೆ. ಕಾರ್ಮಿಕ ವರ್ಗಕ್ಕೆ ಅವಮಾನ ನಿಮ್ಮೊಂದ್ಸರಿ. ಮುಂಡೋರಾವ್, ಇನ್ನೊಂದ್ ಸಲ ನೀನ್ ಇರ್ರೆಸ್ಪಾನ್ಸಿಬಲ್ ಆಗಿದ್ದು ನೀವು ಕಂಡ್ರೆ ಯು ಆರ್ ಗೋಯಿಂಗ್ ಟು ಬಿ ಡಿಸ್ಮಿಸ್ಡ್. ಬೇರ್ ಇನ್ ಮೈಂಡ್, ಯು ಕ್ಯಾನ್ ಗೋ ನೌ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಬನ್ನಿ ಕುದು. ಥ್ಯಾಂಕ್ ಯು ಸರ್. ನಮ್ಮ ಕಾಲೇಜ್ ಬಡ ವಿದ್ಯಾರ್ಥಿಗಳ ಸಹಾಯವಾಗಿ ಒಂದು ಫಂಡ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ನಾವು. ಗೊತ್ತು ಗೊತ್ತು. ಅದಕ್ಕೆ ನಾಳೆ ಟೌನ್ ಹಾಲ್ ನಲ್ಲಿ ಒಂದು ಮನರಂಜನೆ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ನೀವು ಒಂದು ಟಿಕೆಟ್ ತಗೋಬೇಕು ಸರ್. ನನ್ನ ಮಗಳಾಗಲೇ ಒಂದು ಟಿಕೆಟ್ ಕಟ್ಬಿಟ್ಟಿದ್ದಾಳಲ್ಲ. ನೋ ಸರ್, ದಟ್ಸ್ ಡಿಫರೆಂಟ್. ಅದು ನೀವು ಮನೇಲಿ ಆ ಕಾಲೇಜ್ ಸ್ಟೂಡೆಂಟ್ ತಂದೆಯಾಗಿ ತಗೊಂಡಿದ್ದು. ಇವಾಗ ನಮ್ಮ ಹತ್ರ ಈ ದೊಡ್ಡ ಸಂಸ್ಥೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಡೋನರ್ ಟಿಕೆಟ್ ತಗೋಬೇಕು. ಒಂದ್ ಟಿಕೆಟ್ ಕೊಡಿ. ಎರಡಕ್ಕೆ? ಒಂದು ನಿಮಗೆ, ಇನ್ನೊಂದು ನಿಮ್ಮ ಮಿಸ್ಸಸ್ಗೆ. ನೀವಿಬ್ರು ಬರಲೇಬೇಕು. ನಿಮ್ಮ ಮಗಳು ಡ್ಯಾನ್ಸ್ ಮಾಡ್ತಾಳೆ ಸರ್. ಹೌದು ಸರ್, ನಿಮ್ ಡಾಟರ್ ಡ್ಯಾನ್ಸ್ ಮಾಡ್ತಾಳೆ. ಥ್ಯಾಂಕ್ ಯು ಪಾ. ನೋ ಪಾ, ಸರ್ ಸರ್. ಓ ಎಸ್ ಸರ್. ರಾಧ ಅಪ್ಪನ ಟಿಕೆಟ್ ಕೊಟ್ಬಿಟ್ಟು ಬರ್ತೀನಿ ಅಂತ ಅಲ್ಲಿ ಹೋದ್ಲು. ಇವಳು ನಿಮಗ್ ಟಿಕೆಟ್ ಕೊಡೋ ಲಕ್ಷದಲ್ಲಿ ಇಲ್ಲಿ ಬಂದು ಸುಮ್ಮನೆ ಹೋಗೆ. ಏಯ್, ಸುಮ್ಮನೆ ಹೋಗೋದಿಕ್ಕೆ ಈ ಫ್ಯಾಕ್ಟ್ರಿ ಕಣೆ, ನಿಮ್ಮಿಬ್ಬರನ್ನ ಬಿಟ್ಬಿಟ್ಟು ಹೋಗೋದಕ್ಕಾಗಲ್ಲ. ಬೇಗ ಬಾ. ಅಲ್ಲೋ, ಒಂದ್ ಗಂಟೆನಲ್ಲಿ ಬರ್ತೀನಿ ಅಂತ ಹೇಳೋದು. ಎಷ್ಟೊತ್ತಿಗೆ ಬರೋದು? ಇನ್ನು ರಾತ್ರಿ ಒಂದ್ ಗಂಟೆ ಆಗಿಲ್ಲ. ಪರವಾಗಿಲ್ಲ ಕಣ. ಅಲ್ಲಪ್ಪ, ಕಾರ್ ತಗೊಂಡ್ ಹೋದಾಗ ನಿನ್ ಜ್ಞಾಪಕ ಇರುತ್ತೆ. ಕಾರ್ ತಗೊಂಡ್ ಮರ್ತ ಬಿಡ್ತೀನಿ ಕಡ. ನಂದೇ ಅಂತ ತಿಳ್ಕೊಂಡ್ಬಿಡ್ತೀನಿ. ಅದೇ ನೋಡು, ಕಾಲೇಜ್ ನಲ್ಲಿ ಹೋದಾಗ ಅಲ್ಲಿ ಬಿಟ್ಬಿಟ್ಟು ಕ್ಲಾಸ್ ಹೋದೆ. ಸರಿನೇ, ಬರೋವಾಗ ಮರ್ತು ಬಿಟ್ಟು ನಡ್ಕೊಂಡು ಬರ್ತಾ ಇದ್ದೆ, ಆಮೇಲೆ ಜ್ಞಾಪಿಸ್ಕೊಂಡು ಕಾರ್ ತಗೊಂಡು ಬಂದೆ. ರಾಜು, ಅಂದಾಗೆ ನಾಳೆ ಸಾಯಂಕಾಲ ಟೌನ್ ಹಾಲ್ ನಲ್ಲಿ ಬರ್ತಾ ಇದ್ದೆ. ದಯವಿಟ್ಟು ಮಿಸ್ ಮಾಡ್ಬೇಡ. ನಾನೇನ್ ಡಾನ್ಸ್ ಮಾಡ್ಬೇಕಾ? ಆರ್ಗನೈಸ್ ಮಾಡೋ ನೀನು, ನೀನು ಹೋಗ, ನಾನು ಓದ್ಕೋಬೇಕು. ಸರಿ, ನಾಳೆ ಭಾನುವಾರ ಕಣ, 6 ಗಂಟೆ ಬರ್ಲಿಕ್ಕೇನಂತ? ನೋಡಿ, ನಂಗೆ ಡಾನ್ಸ್ ಇಂತಲ್ಲ ಇಡ್ಸಲ್ಲ. ನೋಡು, ಟಿಕೆಟ್ ತಗೊಂಡಿದ್ದೀನಿ, ಅವೆಲ್ಲ ನೀನ್ ತಮಾಷೆ ಮಾಡ್ಬೇಡ. ನೀನು ಲಕ್ಷಣವಾಗಿ 6 ಗಂಟೆ ಬರೋದೊಂದು ನೋಡ್ಕೋ. ಸರಿ, ಯಾವ ನಾಟ್ಯಪ್ಪ? ಭರತನಾಟ್ಯ ತೇಳಿಲ್ವೇನ? ಭರತನಾಟ್ಯವೋ ಬೋರಿಂಗೋ, ಟಿಕೆಟ್ ತಗೊಂಡಿದ್ಯಾ? ಸರಿ, ಅಲ್ಲೇ ಬಂದು ನಿದ್ದೆ ಮಾಡ್ತೀನಿ. ಅಷ್ಟು ಲಕ್ಷಣ ಬರೋದ್ ಕಲ್ಸ. ಸರಿ, ಮರ್ತೇ ಬಿಟ್ಟಿದೆ ನೋಡಿ. ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿಬಾ, ದೇವ ದೇವರನ್ನು ತಣಿಸಿಬಾ, ದಿಗ್ ದಿಗಂತದಲ್ಲಿ ಹಣಿಸಿಬಾ, ಚರಾಚರಗಳಿಗೆ ಉಣಿಸಿಬಾ. ನಿನಗೆ ಪೊಡಮಡುವೆ, ನಿನ್ನ ನುಡು ತೊಡುವೆ, ಏಕೆ ಎಡೆ ತಡೆವೆ, ಸುರಿದು ಬಾ.
ತೊರೆದು ಬಾ ಬಯಲ ಜರೆದು ಬಾ ನೆಲದಿ ಹರಿದು ಬಾ ಬಾರೆ ಬಾ ತಾಗಿ ಇಳಿದು ಬಾ ಇರದ ದೀನ ಹರೆಯಳಿದ ಹೀನ ನೀರಿರದ ಮೀನ ಕರೆ ಕರೆವಬಾ ಕರು ಕಂಡ ಕರುಳೆ ಮನ ಉಂಡ ಮರುಳೆ ಉತ್ತಂಡ ಅರುಳೆ ಸುಳಿ ಸುಳಿದು ಬಾ ಶಿವ ಶುಭ್ರ ಕರುಣೆ ಅತಿ ಕಿಂಚದರುಣೆ ವಾತ್ಸಲ್ಯ ವರಣೆ ಇಳಿ ಇಳಿದು ಬಾ ಸುರಸ್ವಪ್ನ ಬಿದ್ದ ಪ್ರತಿಬಿಂಬ ಬಿದ್ದ ಉದ್ಬುದ್ಧ ಶುದ್ಧ ನೀರೇ ಎಚ್ಚತ್ತು ಎತ್ತ ಆಕಾಶದುದ್ದ ಧರೆಗಿಳಿಯಲಿದ್ದ ಧೀರೇ ಸಿರಿವಾದಿ ಜಾತ ವರ ಪಾರಿ ಜಾತ ತಾರಾ ಕುಸುಮದಿಂದೇ ಬೃಂದಾರ ವಂದ್ಯ ಮಂದಾರ ಗಂಧೆ ನೀನೇ ತಾಗಿ ತಂದೆ ರಸಪೂರ ಜನ್ಯ ನೀನಲ್ಲ ಅನ್ಯ ಸಚ್ಚಿದಾನಂದ ಕನ್ಯೆ ಇಳಿದು ಬಾ ತಾಗಿ ಇಳಿದು ಬಾ ಕಂಧಾರೆ ತಡೆವರೇನೆ ಅವತಾರವೆಂದೆ ಎಂದಾರೆ ತಾಗಿ ಈ ಅಧ ಪಾತವನ್ನೇ ಹರಕೆ ಸಂದಂತೆ ಮಮತೆ ಮಿಂದಂತೆ ತುಂಬಿ ಬಂದಂತೆ ಬಂದಾರೆ ಬಾರೆ ಒಂದಾರೆ ಸಾರೆ ಕಂಧಾರೆ ತಡೆವರೇನೆ ಅವತಾರವೆಂದೆ ಎಂದಾರೆ ತಾಗಿ ಈ ಅಧ ಪಾತವನ್ನೇ ಹರಕೆ ಸಂದಂತೆ ಮಮತೆ ಮಿಂದಂತೆ ತುಂಬಿ ಬಂದಂತೆ ಎಂದಂತೆ ದುಡುಕಿ ಬಾ ನಿನ್ನ ಕಂದನ್ನ ಹುಡುಕಿ ಬಾ ಹುಡುಕಿ ಬಾ ತಾಯಿ ದುಡುಕಿ ಬಾ ಹರಣ ಹೊಸತಾಗೆ ಹೊಳೆದು ಬಾ ಬಾಳು ಬೆಳಕಾಗೆ ಬೆಳೆದು ಬಾ ಶಂಭು ಶಿವ ಹರನ ಚಿತ್ತೆ ಬಾ ದತ್ತ ನರಹರಿಗೆ ಮುತ್ತೆ ಬಾ ಅಂಬಿಕಾತನಯನತ್ತೆ ಬಾ ಇಳಿದು ಬಾ ತಾಯಿ ಇಳಿದು ಬಾ ಇಳಿದು ಬಾ ತಾಯಿ ಇಳಿದು ಬಾ ನನಗೆ ವೋಟ್ ಆಫ್ ಥ್ಯಾಂಕ್ಸ್ ಮಾಡ್ಬೇಕಣ್ಣ ನಾನೇ ಮಾಡ್ತೀನಿ ನಾನು ವೋಟ್ ಆಫ್ ಥ್ಯಾಂಕ್ಸ್ ಮಾಡೋ ಸ್ಥಳದಲ್ಲಿ ನೀನೇನೋ ಮಾಡ್ತೀಯ ಈ ದೇವರು ಈ ಕಡೆ ನಾವು ತಿಳಿದು ಹಾಗಾದ್ರೆ ಒಂದು ಕೆಲಸ ಮಾಡಿದೆ ಏನೇನು ಯಾವುದೋ ಒಂದು ಸಂಘದ ಅಧ್ಯಕ್ಷ ಅಂತ ಹೇಳಿ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೇನೆ ನಂತರ ನಿನ್ನ ಆಕೆ ಬಗ್ಗೆ ಮಾತಾಡೋದು ಹೀಗೆ ಬರ್ತೀಯ ಯಾಕೆ ಬರೀ ಕೈನಲ್ಲಿ ಸರಿ ನೀವು ಮಾತಾಡ್ತಾ ಇರೋ ಸರಿ ನಾನು ಸರಿ ತೋಗ್ತೀಯಾ ದುಡ್ಡು ಕೊಡು ಇದು ಬೇರೆನು ನಾನೆಲ್ಲ ಸರಕರೆ ಈ ದಿನದ ಸಮಾರಂಭದಲ್ಲಿ ಭಾಗವಹಿಸಿ ನಮ್ಮೆಲ್ಲರನ್ನು ಸಂತೋಷ ಸಾಗರದಲ್ಲಿ ಮುಳುಗಿಸಿದ ಶ್ರೀ ಶ್ರೀನಿವಾಸರವರಿಗೆ ನಮ್ಮ ಸಂಸ್ಥೆಯ ಪರವಾಗಿ
ಈ ಪುಷ್ಪ ಮಾಲಿಕೆಯನ್ನ ಅರ್ಪಿಸುತ್ತೇನೆ. ರಾಜು ಬಂಧುಗಳೇ, ಇಷ್ಟು ಹೊತ್ತು ನಾನು ಯಾವುದೋ ಲೋಕದಲ್ಲಿದ್ದ ಭಾವನೆ. ಆ ಇಂಪಾದ ಗಾನ, ಅದಕ್ಕೆ ತಕ್ಕ ಭಾವಪೂರ್ಣ ಅಭಿನಯ, ನೋಟಗರ ಕಣ್ಮನಗಳನ್ನೆರಡನ್ನು ಬೇರೆ ಯಾವುದೋ ಲೋಕಕ್ಕೆ ಕರೆದುಕೊಂಡು ಹೋಗಿತ್ತು. ಇವತ್ತು ನಿಮ್ಮೆಲ್ಲರ ಅನುಮತಿ ಪಡೆದು ಕುಮಾರಿ ರಾಧಾ ಅವರನ್ನ ಭಾರತ ಪುತ್ರಿ ಅಂತ ಕರೀತು. ನಮ್ಮ ಯುವಕರ ಸಂಘದ ಪರವಾಗಿಯೂ ಸಾರ್ವಜನಿಕರ ಸಂಘದ ಪರವಾಗಿಯೂ ನಿಮಗೆ ಈ ಅಲ್ಪ ಪಾರಿತೋಷಕವನ್ನು ನಾನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ, ಬಹಳ ಚೆನ್ನಾಗಿತ್ತು ನಾಟ್ಯ. ಥ್ಯಾಂಕ್ ಯು. ನಾನು ಏನು ಮಾತಾಡ್ತಾನೋ ಅನ್ಕೊಂಡಿದ್ದೆ. ಚಿಕ್ಕವರಾದ್ರೂ ತುಂಬಾ ಮೇಧಾವಿ, ಬಹಳ ಚೆನ್ನಾಗಿ ಮಾತಾಡ. ನಮ್ಮ ರಾಧನಿಗೆ ಎಷ್ಟು ಚೆನ್ನಾಗಿ ಒಪ್ಪು ಅಂತ ಬಿರುದ್ಕೊಟ್ಟೆ. ಮನೆ ಬರ್ತದೆ. ಏನು ರಾಯರು ಭರತ್ ಪುತ್ರಿ ಧ್ಯಾನದಲ್ಲೇ ಮೈ ಮರ್ತಿರೋ ಹಾಗೆ ಕಾಣಿಸುತ್ತೆ. ಬಾಬ ಗೋಪ ಗೋಪ, ಅವಳು ಎಷ್ಟು ಚೆನ್ನಾಗಿದ್ದಾಳಲ್ಲ. ನಂದು ಸಾರಿ. ಹಲೋ, ಅವಳು ಯಾರು ಗೊತ್ತೇನು? ಯಾರಮ್ಮ? ಥಾಮ್ಸನ್ ನಂಜುಂಡಯ್ಯ ಕಂಪನಿ ಲಿಮಿಟೆಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ನಂಜುಂಡಯ್ಯನವ್ರ ಮಗಳು ಕಣೋ. ಲವ್ ಅಮ್ಮ, ಇನ್ನು 100 ಜನ್ಮ ಎತ್ತಿದ್ರು ಆಕೆಯನ್ನು ಮದುವೆಯಾಗಕ್ಕಾಗಲ್ಲ ಕಣೋ. ಎಂತ ದುರದೃಷ್ಟ ಗೋಪಾಲ್, ನಾನು ಯಾಕೆ ಶ್ರೀಮಂತನ ಕೊಟ್ಟಲಿಲ್ವೋ? ಅದು ನಿನ್ನ ಕರ್ಮ. ಆಸೆ, ಆಕಾಂಕ್ಷೆ, ಸುಖ, ಸಂತೋಷ ಎಲ್ಲ ಶ್ರೀಮಂತರಿಗೆ, ಬಡವರಿಗಲ್ಲ. ಇದು ಪ್ರಪಂಚ ಅಲ್ಲ ಗೋಪಾಲ್. ನಾನು ಚೆನ್ನಾಗಿ ಓದಿ ದೊಡ್ಡ ಶ್ರೀಮಂತನಾಗಿ ಈ ಪ್ರಪಂಚ ಈಗ ನಮ್ಮ ಬದುಕೇ ನಿನ್ ಕೈಯಲ್ಲಿ, ನೀವೇ ನಮ್ಮನ್ನು ಕಾಪಾಡಬೇಕು. ನೀವೇನು ಯೋಚನೆ ಮಾಡಬೇಡಿ ಅಮ್ಮ, ಎಲ್ಲ ತರಬೋಗುತ್ತೆ. ರಾಧ, ಇವನು ಒಳಗಡೆ ಕೂರಿಸಿ ಮಾತಾಡ್ತಾ ಇರು, ಬರ್ಕೊಳ್ಳು. ಕಾಪಾಡ್ಬೇಕು ಸಾರ್, ಕಾಪಾಡ್ಬೇಕು, ಕಾಪಾಡ್ಬೇಕು ಸಾರ್, ಕಾಪಾಡ್ಬೇಕು. ನೀವು ಕಾಪಾಡಲ್ಲ ಅಂತ ಒಂದು ಮಾತು ಹೇಳೋ ತನಕ ನಿಮ್ ಕಾಲನ್ನ ನಾನು ಬಿಡಲ್ಲ ಸಾರ್, ಬಿಡಲ್ಲ. ಹೇಳ್ಕೊಂಡ್ರಪ್ಪ, ಏನ್ ವಿಷಯ? ಇನ್ನೇನ್ ಸರ್ ಇದೆ, ಬಹಳ ತಪ್ಪು ಮಾಡ್ಬಿಟ್ಟೆ ಸಾರ್. ಎಷ್ಟೋ ಸಲ ಅವಿವೇಕಾಗಿ ನೋಡ್ಕೊಂಡು ನಿಮ್ ಮನ್ಸನ್ನು ನೋಯಿಸ್ಬಿಟ್ಟೆ ಸಾರ್. ನಿಮ್ ಕೋಪ ಬರಹ ಮಾಡ್ಬಿಟ್ಟೆ ಸಾರ್. ಚಂಡಾಳ ನಾನು, ಚಂಡಾಳ ಸಾರ್. ದಯವಿಟ್ಟು ನಾ ಮಾಡಿರೋ ತಪ್ಪನ್ನೆಲ್ಲ ಮರ್ತು ಬಿಡ್ಬೇಕು ಸಾರ್. ಇವ ನಾನು ಬಹಳ ಚೇಂಜ್ ಆಗ್ಬಿಟ್ಟಿದ್ದೀನಿ ಸಾರ್. ನ್ಯೂ ಮ್ಯಾನ್, ನ್ಯೂ ಮ್ಯಾನ್. ತುಂಬಾ ಸಂತೋಷ. ಏನಿಲ್ಲ ಸಾರ್, ನಿಮ್ಮಿಂದ ಒಂದ್ ದೊಡ್ಡ ಉಪಕಾರ ಆಗ್ಬೇಕಾಗಿತ್ತು. ನೀವೇನಾದ್ರೂ ಆಗಲ್ಲ ಅಂದ್ಬಿಟ್ರೆ ಬಾಗಿಲಿಗೆ ಬಂದಿರೋ ಅದೃಷ್ಟ ಮಾಯವಾಗಿ ಹೋಗುತ್ತೆ ಸಾರ್. ನನ್ನ ಬಾಳೆ ಹಾಳಾಗಿ ಹೋಗುತ್ತೆ ಸಾರ್. ಏನ್ ವಿಷಯ? ಏನಿಲ್ಲ, ಈ ಊರಿನ ದೊಡ್ಡ ಮನುಷ್ಯರೊಬ್ರು ಅವ್ರ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಏನು, ನಿನಗೆ ಮದುವೆನೆ? ಹೌದು ಸಾರ್, ನನಗೆ ಮದುವೆ. ಅವ್ರು ನಿಮ್ಮಿಂದ ನನ್ನ ವಿಷಯ ಎಲ್ಲ ತಿಳ್ಕೋಬೇಕು ಅಂತಿದ್ದಾರೆ. ನೀವು ಮಾತ್ರ ದೊಡ್ಡ ಮನಸ್ಸು ಮಾಡಿ ದಯವಿಟ್ಟು ನನ್ನ ವಿಷಯನ ಅವ್ರ ಹತ್ರ ಚೆನ್ನಾಗಿ ಹೇಳ್ಬಿಟ್ರೆ ನನ್ನ ಸಂಸಾರಸ್ಥನ ಮಾಡಿದ ಪುಣ್ಯ ನಿಮ್ಮದಾಗುತ್ತೆ. ಪ್ಲೀಸ್, ನೀವು ಮಾತ್ರ ನನ್ನ ಕೈ ಬಿಡಬೇಡಿ. ಈ ಶ್ರೀಮಂತ ಸಂಬಂಧ ತಪ್ಪಿಸ್ಬೇಡಿ ಸರ್. ನೀವೇನಾದ್ರೂ ಮಾಡಲೇಬೇಕು. ಶ್ರೀಮಂತರು ಅಂದ್ರೆ ಯಾರು? ಅವ್ರು ನಿಮ್ಗೆ ಗೊತ್ತಿರೋರೇ. ಹಲೋ ಮಿಸ್ಟರ್ ಶಂಕರ್. ಓ ಹಲೋ ರೊಟೇರಿಯನ್, ಹೇಗಿದ್ದೀರಿ? ನೋಡಿ ಇಷ್ಟು ಮಾತ್ರ ಶಂಕರ್, ಓನ್ಲಿ ಡಾಕ್ಟರ್ ಸರೋಜಾ. ನಮಸ್ಕಾರ. ನೋಡಿ, ಜಾಸ್ತಿ ಹೊತ್ತು ಕೂತ್ಕೊಂಡು ನಿಮ್ ಸುಸಮಯನ ಹಾಳು ಮಾಡಲ್ಲ. ಎರಡೇ ಮಾತ್ಮೇಲೆ ಹೇಳ್ಬಿಡ್ತೀನಿ. ಬಂದಿರೋ ವಿಷಯ ಏನು ಅಂದ್ರೆ, ನನ್ನ ಮಗಳು ಇವನನ್ನ ಲವ್ ಮಾಡ್ಬಿಟ್ಟಿದ್ದಾಳೆ. ಮದುವೆ ಸೆಟ್ಲ್ ಆಗೋಕ್ ಮೊದ್ಲೇ ನಿಮ್ಮನ್ನು ಕಂಡು
ಇವನ ವಿಷಯ ಏನು ಅಂತ ತಿಳ್ಕೊಂಡು ನಿಮ್ಮ ಅಭಿಪ್ರಾಯ ಕೇಳಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ. ಓಹೋ, ನೀವು ಮೊದಲೇ ದುಡುಕಿ ಯಾವ ನಿಶ್ಚಯನೂ ಮಾಡದೆ ಇಲ್ಲಿಗೆ ಬಂದಿದ್ದು ತುಂಬಾ ಸಂತೋಷ. ದಯವಿಟ್ಟು ಈ ವಿಷಯ ಇಲ್ಲಿಗೆ ಮರೆತು ಬಿಡಿ. ಸರ್, ನಿಮ್ಗೆ ನನ್ನ ಮೇಲೆ ದ್ವೇಷ ಇದ್ರೆ ಅದನ್ನ ಹೀಗ ತಿಳ್ಸ್ಕೊಳ್ಳೋದು. ನಿಮಗಿಷ್ಟು ಮನೆ ಹಾಕುತ್ತೀರಿ ಅಂತ ನಾನು ತಿಳ್ಕೊಂಡಿರಲ್ಲ ಸರ್. ಅನ್ಯಾಯವಾಗಿ ನನ್ನ ಬಾಲ್ಯ ಹಾಳು ಮಾಡಿಬಿಟ್ರಲ್ಲ ಸರ್. ಉಂಡನ, ಈ ಹುಡುಗಿನ ಮದುವೆ ಮಾಡ್ಕೊಳಕ್ ನಿಮ್ಗೆ ಏನು ಯೋಗ್ಯ ಇದೆ ಸರ್? ನಾನು ಅವಳನ್ನ ಮನ್ಸಾರ ಲವ್ ಮಾಡ್ತಾ ಇದ್ದೀನಿ ಸರ್. ನೀನು ಯಾರಂತಾನೆ ಲವ್ ಮಾಡಲ್ಲ ಸರ್, ಇದು ಒರಿಜಿನಲ್ ಲವ್ ಸರ್, ಪರ್ಮನೆಂಟ್ ಲವ್ ಸರ್. ಅವಳು ಕೂಡ ನನ್ನ ಲವ್ ಮಾಡ್ತಾ ಇದ್ದಾಳೆ ಸರ್. ಕಾರಣ, ನೀನ್ ಮದುವೆ ಆಗಿರೋ ವಿಷಯ ಅವಳಿಗೆ ಇನ್ನೂ ಗೊತ್ತಿಲ್ಲ. ಏನು, ಈ ಪುಣ್ಣನ ಮದುವೆ ಆಗಿದೆಯೇ? ಒಂದ್ ಮಗು ಕೂಡ ಇದೆ. ಸುಳ್ಳು, ಇದು ನನ್ನ ಮೇಲೆ ಹೊಟ್ಟೆಗೆ ಆಡ್ತಾರ ಮಾತು ಸರ್. ನಿಮ್ಮ ಮಾಯವ್ ನನಗಿನ್ನು ಮದುವೆ ಆಗಿಲ್ಲ. ಡೋಂಟ್ ಶೌಟ್. ಅಯ್ಯ ಬನ್ನಿ ಮಾ. ಮದುವೆಯಾಗಿ ಕಣ್ಣೀರಿನಲ್ಲಿ ಕೈ ತೊಳೆಯೋ ಹಾಗೆ ಮಾಡಿರೋದು ಸಾಲದು ಅಂತ ಆ ಹುಡುಗಿನ ಹಾಳು ಮಾಡ್ಬೇಕು ಅಂತ ನೋಡ್ತೀನೋ ನೀಚ. ಅಮ್ಮ, ನೀನು ಉದ್ದೇಶಕ್ಕೆ ಸಮಯ ಆಗಿ ಒಂದು ಇಲ್ಲೇನು, ಇದೇನು ಸ್ಥಳ? ನಾಲ್ಕು ಜನರಿಗೆ ಅವಮಾನ ಮಾಡ್ತಾ ಇದ್ದೀರಾ, ನನ್ನ ಡಿಗ್ನಿಟಿ ಹೇಳಬೇಕು. ನೀನು ಡಿಗ್ನಿಟಿ ಬೇರೆ ಕೇಳು. ನಾನು ಇಲ್ಲಿ ಬರ್ದು ದುಡುಕಿದ್ದೆ, ನನ್ನ ಮಗನ ಬಾಳೆ ಹಾಳಾಗ್ತಿತ್ತಲ್ಲ. ನೀನ್ ಮಾಡಿರೋ ದ್ರೋಹಕ್ಕೆ ನಿನ್ನ ಸುಮ್ಮನೆ ಬಿಡಬಾರ್ದು, ಪೊಲೀಸ್ ಬಿಡ್ಬಿಡ್ಬೇಕು. ಶಂಕರ್ ಮಗ ನೋಡಿ, ನೀನ್ ಸುಮ್ಮನೆ ಬಿಡ್ತಾ ಇದೀನಿ. ಮಿಸ್ಟರ್ ಶಂಕರ್, ಥ್ಯಾಂಕ್ ಯು ವೆರಿ ಮಚ್. ರೆಡಿ ಅಮ್ಮ ಸರ್. ಅಯ್ಯೋ, ಐದಂಗಡಿ ಆದದ್ದೆಲ್ಲ ಮರೆತು ಇನ್ಮೇಲಾದ್ರೂ ಮನುಷ್ಯನಾಗಿ ಬಾಳದನ್ ಕರಿ. ನಮ್ ಫ್ಯಾಕ್ಟ್ರಿ ವರ್ಕರ್ಸ್ ಕ್ವಾರ್ಟರ್ಸ್ ಅಲ್ಲಿ ನಿನ್ನೊಂದು ಮನೆ ಗೊತ್ತು ಮಾಡ್ತೀನಿ. ನಿನ್ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗಿ, ನಿಮ್ ತಾಯಿನ ಕರ್ಕೊಂಡು ಹೋಗಿ, ಮರ್ಯಾದೆಗೆ ಸಂಸಾರ ಮಾಡಿ. ಆಲ್ ರೈಟ್, ಥ್ಯಾಂಕ್ ಯು. ನೀವು ಹೊರಡಿ ಅಮ್ಮ. ನಾವೆಂದಿಗೂ ಮರೆಯೋಣ. ಒಳ್ಳೇದಮ್ಮ. ರಾಜ ಕೇಳು, ಇಲ್ಲಿ ಇಡೀ ಸಂಸ್ಥಾನಕ್ಕೆ ಅತ್ಯಧಿಕ ಮಾರ್ಕ್ಸ್ಗಳನ್ನು ತೆಗೆದುಕೊಂಡು ರ್ಯಾಂಕ್ ತೆಗೆದುಕೊಂಡ ಬಿಎಂಎಸ್ ಕಾಲೇಜ್ ವಿದ್ಯಾರ್ಥಿ ಶ್ರೀ ರಾಜ ಎನ್ ಕೆ ಲಾ, ಕಂಗ್ರಾಚುಲೇಷನ್ಸ್ ಕಣಮ್ಮ. ಕೊಡು. ಬ್ಯೂಟಿಫುಲ್ ಲಾ. ಯಾವಾಗ ತೆಗೆಸಿದ್ದೆ ಈ ಫೋಟೋ? ಲಾಸ್ಟ್ ಇಯರ್. ರಾಜು ಇಲ್ಲಿ ನೋಡು. ನಮ್ ರಾಧ. ಹೌದು, ಬಿ ಎಸ್ ರ್ಯಾಂಕ್ ಸ್ಟೂಡೆಂಟ್ ಕಣೋ. ಸರಸ್ವತಿ ಕಣೋ. ಹೌದು ಕಣೋ, ಒಪ್ಪದೆ ಕಣೋ. ಅವಳೊಬ್ಬ ಸರಸ್ವತಿ, ನೀನೊಬ್ಬ ಬ್ರಹ್ಮ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ನೋಡು, ಕೇಳಿಕೆ ಫಸ್ಟ್ ರ್ಯಾಂಕ್ ಬಂದಿದ್ಯಾ, ಅದರಿಂದ ಫಸ್ಟ್ ಕ್ಲಾಸ್ ಸೀಟ್ ಬಂದಿದ್ದೀನಿ. ಬಾಯಿಗೆ ಬಂದ್ಕೋ. ಇಂಜಿನಿಯರಿಂಗ್ ಕಾಲೇಜ್ ರಿಸಲ್ಟ್ ಕೊಡ್ದ್ಯಾ? ಇಲ್ಲ ಇಲ್ಲ, ಏನ್ ವಿಶೇಷ? ನಮ್ ರಾಧನ ಅವತ್ತು ಕಾಲೇಜಲ್ಲಿ ಹಾಡಿ ಹೋಗ್ಲಿಲ್ಲ. ಹೌದೌದು, ಅವ್ನು ಫಸ್ಟ್ ರ್ಯಾಂಕ್ ಬಂದಿದ್ದಾನೆ. ಹೋ, ಅವ್ರ ಕಾಲೇಜ್ ಲೆಕ್ಚರ್ ನಮ್ ಫ್ರೆಂಡು, ಅವ್ರೇ ಇವತ್ತು ಸಿಕ್ಕಿ ಹೇಳಿದ್ರು ಈ ಹತ್ತು ವರ್ಷದಲ್ಲಿ ಅಂಥ ಬ್ರಿಲಿಯಂಟ್ ಸ್ಟೂಡೆಂಟ್ ನಾನು ನೋಡಿರಲ್ಲ ಅಂತ. ಶಂಕರ, ನಮ್ ಫ್ಯಾಕ್ಟ್ರಿಗೆ ಹೇಗೆ ಒಬ್ಬ ಇಂಜಿನಿಯರ್ ಬೇಕು ಅಂತ ಹೇಳ್ತಿದ್ದಲ್ಲ, ಓಹೋ, ಯಾಕೆ ತಗೋಬಾರ್ದು? ನೀವ್ ಯಾವಾಗ್ಲೂ ಫ್ಯಾಕ್ಟ್ರಿ ವಿಷಯನೇ ಯೋಚನೆ ಮಾಡ್ತೀರ ಹೊರತು ಮನೆ ಕಡೆ ಚಿಂತಿಸೋದೇ ಇಲ್ವಲ್ಲ. ನಂಜುಂಡ, ಅಷ್ಟ ಅಪರೂಪವಾದ ಬುದ್ಧಿವಂತನ ನಮ್ ಫ್ಯಾಕ್ಟ್ರಿ ಕರ್ಕೊಳ್ಬೇಕು ಅಂತ ನೀನ್ ಯೋಚನೆ ಮಾಡ್ತಿದೀಯ ಹೊರತು ಅವನ್ ನಮ್ಮನೆ ಕರ್ಕೊಂಡು ನಮ್ ಪೈಕಿ ಒಬ್ಬನಾಗ್ ಮಾಡ್ಕೊಳ್ಳೋ ಯೋಚನೆ ಮಾಡ್ಲಿಲ್ವಲ್ಲ ಅಂತಿದ್ದಾಳೆ ಕಮಲ. ನಿಜ ನಿಜ, ಅವರಿಬ್ರು ಫೋಟೋನು ಒಂದೇ ಪೇಪರ್ ನಲ್ಲಿ ಒಂದೇ ದಿನ ಬಂದ ತಕ್ಷಣ ತಿಳ್ಕೊಂಡೆ ಅವರಿಬ್ರು ಒಂದೇ ಮನೆ ಆಗ್ಬೇಕಾದರು ಅಂತ. ನೀನು ಹೇಳ್ತೀರಾ? ದೇವ್ರೇ, ಯಾಕೆ ಹೀಗಾಯ್ತು ನನಗೆ ಗೊತ್ತಿಲ್ಲ. ಮೊದಲನೇ ಸಲ ಅವ್ರ ನೋಡ್ತಿದ್ದ ಹಾಗೆ ನನ್ನ ಮನಸ್ಸು ಸೋತೋಯ್ತು. ಎರಡನೇ ಸಲ ನೋಡ್ತಿದ್ದ ಹಾಗೆ ಸಂಪೂರ್ಣ ವಶವಾಗಿ ಹೋಯ್ತು. ಈಗ ಅವರೇ ನನ್ನ ಕೈ ಹಿಡಿದು ನನ್ನ ಬಾಳ ನಡೆಸ್ಬೇಕು ಅಂತ ಮನೆ ದೊಡ್ಡವರು ಬಯಸ್ತಾ ಇರೋದು ನೋಡಿದ್ರೆ ನಿನ್ನ ಬೈಕೇನು ಅದೇ ಇರೋ ಹಾಗೆ ಕಾಣಿಸುತ್ತೆ. ನಾನು ತುಂಬಾ ಅದೃಷ್ಟಶಾಲಿ, ತುಂಬಾ ಅದೃಷ್ಟಶಾಲಿ.
ನಾವೆಲ್ಲರೂ ಒಬ್ಬದೇವರ ಮುಂದೆ ಬಂದು ನಿಂತ್ಕೋಬೇಕಾದ ಪ್ರಸಂಗ ಈಗ ತಾನೇ ಬಂದಿದೆ ಅಮ್ಮ. ನಿನ್ನ ಮದುವೆ ವಿಷಯ ಮುಂದುವರಿಸಕ್ಕೆ ಮುಂಚೆ ನಿನ್ನ ಅಭಿಪ್ರಾಯ ಏನು ಅಂತ ಕೇಳಕ್ ಬಂದಿದೀವಿ ಅಮ್ಮ. ರಾಧಾ, ಆ ಇಂಜಿನಿಯರಿಂಗ್ ಸುಂದರಾಂಗ ನಿನ್ನ ಮನಸ್ಸು ಒಪ್ಪಿದಾನೆ ತಾನೇ? ಈಗ ನೀನು ಸುಮ್ಮನೆ ಇದ್ರೆ ಕೆಲಸ ಕೆಟ್ಟೋಗ್ಬಿಡುತ್ತೆ. ಬೇಡ ಬಿಡು ಮಾವ, ಅವ್ರಿಗೆ ಇಷ್ಟ ಇಲ್ಲ ಅಂತ ಕಾಣ. ಇಲ್ಲ ಕಣ, ಅದು ನಾನು ಹೇಳ್ತಿರೋದು ಇಷ್ಟ ಇಲ್ಲ ಅಂತ. ಇದೇ ಕಣ ನಿಂಜುಂಡ, ನೀನು ಧೈರ್ಯವಾಗಿ ನಿನ್ನ ಪ್ರಯತ್ನ ಮುಂದುವರಿಸಬಹುದು. ಅತ್ತೆ, ನಿನಗೆ ಯಾವಾಗ ನೋಡಿದ್ರು ನಿನ್ ತಮ್ಮನ ಸಂಸಾರ ಸುಖ ದುಃಖ ಯೋಚನೆಯನ್ನು ಹೊರತು ನಿನಗೊಬ್ಬ ಬೆಳೆದ ಮಗ ಇದ್ದಾನೆ, ಅವನಿನ್ನು ಬ್ರಹ್ಮಚಾರ್ಯನ ಜ್ಞಾಪಕ ಇದೆಯಾ ನೋಡಿದ್ಯಾ? ಇದಕ್ಕೆ ಅನ್ನೋದು ಮೊದ್ಲು ಅವನಿಗೆ ಮದುವೆ ಮಾಡು, ಆಮೇಲೆ ನಂದು ಯೋಚನೆ ಮಾಡಿವಿ ಅಂತ. ನಿಜ ಕಣಕ, ರಾಧಾ ಮಾತು ಒಪ್ಪಬೇಕಂತೆ. ನಿಜ, ಆದ್ರೆ ಅವಸರಕ್ಕೆ ಒಳ್ಳೆ ಹೆಣ್ ಸಿಕ್ಬೇಕಲ್ಲ. ಯಾಕ್ ಸಿಕ್ಕಲ್ಲ ಪಾಪ, ಅವಳು ದಿವಸಕ್ಕೆ ಹತ್ತಲ್ಲ ಈ ಮನೆಗೆ ಬಂದು ಹೋಗ್ತಾ ಇರ್ತಾಳೆ, ನಿಮ್ ಗಮನಕ್ಕೆ ಬಂದಿಲ್ಲ ಅಷ್ಟೇ. ಅದ್ರಲ್ಲಿ ಶುಕ್ರ, ಕಂಗ್ರಾಚುಲೇಷನ್ಸ್ ರಾಧಾ. ಬಾಬಪ್ಪ ಕಂಗ್ರಾಚುಲೇಷನ್ಸ್ ನಿನಗೇನೆ, ಈಗ ಹೇಳಿ ಮುಗಿಸಿಲ್ಲ ಹತ್ತಲ್ಲ ಬಂದ್ಬಿಡ್ತಾಳೆ ಅಂತ ಬಂದ್ಬಿಡ್ತ ನೋಡಿ. ಇದೇನು ಶಂಕರ, ನನಗಿದೊಂದು ಅರ್ಥವೇ ಆಗ್ತಿಲ್ಲ. ಅರ್ಥವಾಗಲ್ವಾ ಅತ್ತೆ? ಈ ಶಾಂತ ದಿನ ನಮ್ಮನೆಗೆ ಬರೋದು ನನಗೋಸ್ಕರ ಅನ್ಕೊಂಡ್ಯಾ? ಹ್ಮ್, ಅದೆಲ್ಲ ಆ ಗೀತಾ ಈಕೆ ಬರೋದು ದಿನ ಈ ರಾಯರ ದರ್ಶನಕ್ಕೆ. ಅದು ಅಲ್ದೆ ನಮ್ ಶಂಕರ್ ಮೋಟರ್ ಸೈಕಲ್ ಸದ್ದಾಗೋದೇ ತಡ. ರಾಧಾ ಹೇಳ್ತೀನಿ ಕಣೆ, ತಡಿಯೇ. ಈ ಅಮ್ಮ ಅವ್ರ ಗೇಟ್ ಮುಂದೆ ಹಾಜರು. ಅತ್ತೆ, ನಮ್ ಶಂಕರ್ ಮೋಟರ್ ಸೈಕಲ್ ದಿನ ಕೆಡ್ತಾ ಇದ್ದಿದ್ದು ದೇವರಾಣಿಗೂ ಇವ್ರ ಮನೆ ಮುಂದೆನೆ. ಅಲ್ವೇನೆ ಶಂಕರ್? ಅಯ್ಯೋ ಕರ್ಮ, ನಿನ್ ಕೇಸೆ ಕಣ ರೆಕಮೆಂಡ್ ಮಾಡ್ತಾ ಇರೋದು ಸುಮ್ನಿರು. ಅಪ್ಪ, ಇವ್ರ ಕತೆ ಇಂದು ಇಲ್ಲೇ ಮುಗ್ದಿಲ್ಲ. ಇವ್ರ ಇಬ್ರು ಇದ್ದಾರೆ ನೋಡಿ, ಕಳ್ಳು ರೋಮಿಯೋ ಜೂಲಿಯೆಟ್ ಗಳು. ಇರ್ತೀನೋ ಆಯ್ತಲ್ಲ, ನನಗೆ ಕತೆ ಹೇಳಲಿಲ್ಲ. ಅವಳ ವಿದ್ಯಾಭ್ಯಾಸ ಮುಗಿದಿ ಅಂತ ಇದ್ದೆ. ಸ್ವಲ್ಪ ಧೈರ್ಯ ಮಾತಾಡು. ಅದೇ ಮತ್ತೆ ಬೆಳ್ಕೊತಾ ಇದೆಯಲ್ಲೋ, ಈಗ ಅವಳು ಪಾಸ್ ಆಗಿದಾಳಲ್ಲ, ಇನ್ನೇನು ನಿಂದ ಆಕ್ಷೇಪಣೆ ಇಲ್ಲ ತಾನೆ? ಶಾಂತ ನಮ್ಮ ಮನೆ ಸೊಸೆಯಾಗಿ ಬರೋದು ನನಗೇನು ತುಂಬಾ ಸಂತೋಷ. ಆದ್ರೆ ಅವ್ರ ತಂದೆ ತಾಯಿಗಳ ಅಭಿಪ್ರಾಯನೂ ತಿಳಿಬೇಕಲ್ಲ. ಅಯ್ಯೋ, ನಾನದನ್ನ ಆಗ್ಲೇ ಮಾಡಿ ಮುಗಿಸಾಯ್ತತ್ತೆ ನೋಡು. ನೀನು ಹೂ ಅನ್ನೋ ಅಪ್ಪ ಶುಭ ಶಶೀಕರ. ಶಂಕರ್ ಬೇರೆ ಮಾತಾಡ್ಬೇಕು. ಹಾಗಂದ್ರೆ ಕಂಗ್ರಾಚುಲೇಷನ್ಸ್. ಸರಿ, ಕೀರ್ತನಿಗೆ ವಿಷಯ ನಾನು ಕಂಗ್ರಾಚುಲೇಟ್ ಮಾಡ್ತೀನಿ. ಹೋಗು. ಯಾವ ಮನೆ ಅವನು? ಗುಂಡುರಾಮನವನು. ಓ, ನೀನಾ? ಬರೆಯ ಬಾ. ಏನದು ನೋಟಿಸು? ನೋಟಿಸ್ ಅಲ್ಲ ಕಣೆಯ, ನಮ್ ದಣಿಗಳ ಮಗಳು ರಾಧಾದೇವಿಗೆ ಇಂಜಿನಿಯರ್ ರಾಜಾ ಅವ್ರನ್ನ ಕೊಟ್ಟು ಮದ್ವೆ. ಅವತ್ತೆ ನಮ್ ಲೇಬರ್ ಯೂನಿಯನ್ ಪ್ರೆಸಿಡೆಂಟ್ ಶಂಕರ್ ಅವ್ರಿಗೂ ಮದ್ವೆ. ನಮ್ ಶಂಕರ್ಗೆ? ಓ, ನೀ ಸಂಸ್ಥಾ ಸಮೇತ ಬಂದು ದಿನ ಪೂರ್ತಿ ಅಲ್ಲೇ ಇರ್ಬೇಕು. ತೋಳೆ, ಇದನ್ನ ನಾನ್ ತಗೊಳದ ಬಡಿ ಕೆಳಗೆ ಬರ್ತೀನಿ ಕಣೆ. ಬರಬೇಡ, ಹೋಗು. ಏ ಶಂಕರ, ನನ್ನ ಮದುವೆನ ಹಾಳು ಮಾಡಿ ನೀನು ಹೂನಾರ ಹಾಕೊಂಡು ಹಸೆ ಮನೆ ಹಾಕ್ತಾ ಇದೀಯಾ? ಏ, ಆ ಹೂನಾರ ನಾನು ಹಾವನಾರ ಮಾಡಲಿಲ್ಲ. ನನ್ನ ಹೆಸರು ಗುಂಡುರಾಯಲ್ಲ. ಈ ಮದುವೆ ಶುಭ ದಿನದಲ್ಲಿ ನಿನಗೆ ಯಾವ್ದಾದ್ರೂ ಒಂದು ಅಪೂರ್ವವಾದ ವಸ್ತುವನ್ನು ಬಹುಮಾನ ಕೊಡ್ಬೇಕು ಅಂತ ತುಂಬಾ ಯೋಚನೆ ಮಾಡಿದಂತಂದೆ. ಅರಿಶಿನ ಕುಂಕುಮ ವಿವಾಹಿತ ಜೀವನಕ್ಕೆ ಕಾಲಿಡೋ ಪ್ರತಿಯೊಂದು ಹೆಣ್ಣಿಗೂ ಅಮೂಲ್ಯವಾದಿತ್ತು. ಅವಳ ಮಂಗಳ ಸೌಭಾಗ್ಯಗಳ ಗುರುಹು. ಬಡವಳಾಗಲಿ ಶ್ರೀಮಂತಳಾಗಲಿ, ಅವಳ ಸುಖಕ್ಕೆ ನೆಮ್ಮದಿಗೆ ಆನಂದಕ್ಕೆ ಇವುಗಳಿದ್ದೇ ಇರ್ಬೇಕಮ್ಮ. ಯಾವ ಹೆಣ್ಣು ತನ್ನ ಕೊನೆಯ ಉಸಿರಿರೋ ತನಕ ಇದನ್ನು ಉಳಿಸ್ಕೊಂಡು ಬರ್ತಾಳೋ ಅವಳೇ ಸೌಭಾಗ್ಯವತಿ ಅನ್ಸ್ಕೊತಾಳಮ್ಮ. ಆಗ್ಲಿಯಂತೆ, ನೀನ್ ಹೇಳ್ದಾಗೆ ನಡ್ಕೊಳ್ತೀನಿ. ದೇವ್ರು ನಿನ್ ಒಳ್ಳೇದ್ ಮಾಡ್ಲಮ್ಮ.
ತೆಗೆದನು ಕಾಲದ ನೆನಪೆ ಬೇಕಿಲ್ಲ ಕಾಲದ ಮಾತುಗಳು ಅವುಗಳ ಭೇದವೇ ನಮಗಿಲ್ಲ ಸೇರಿದಳು ಮಧು ಮಾಸವೇ ಪ್ರತಿ ಕ್ಷಣವೆಲ್ಲ ಸರಸದಿ ವೇಳೆಯು ಕಳೆದಿರಲು ಸರಸದಿ ವೇಳೆಯು ಕಳೆದಿರಲು ಬರಿ ಬೆಳದಿಂಗಳೇ ಬಿಸಿಲಲ್ಲ ಪ್ರಣಯದ ಪಯಣವು ಸಾಗಿರಲು ಪ್ರಣಯದ ಪಯಣವು ಸಾಗಿರಲು ಹರುಷವು ನಮಗೆ ಬದುಕಲ್ಲ ಸರಸದಿ ವೇಳೆಯು ಕಳೆದಿರಲು ಸರಸದಿ ವೇಳೆಯು ಕಳೆದಿರಲು ಪರಿಬೆಳದಿಂಗಳಿಲ್ಲ ಪ್ರಣಯದ ಪಯಣವು ಸಾಗಿರಲು ಪ್ರಣಯದ ಪಯಣವು ಸಾಗಿರಲು ಹರುಷವು ನಮಗೆ ಬದುಕಿಲ್ಲ ಕಾಮನ ಬಿಲ್ಲಿನ ಬಣ್ಣಗಳು ಪ್ರೇಮದ ಸುಧೆಯನ್ನು ಸವಿಯುತ್ತಿರೆ ಬಾಳಿನ ಜೋಡಿಯ ಕಣ್ಣುಗಳು ನಾನು ನೀನು ಜೊತೆಯಿರಲು ಕಾಲದ ನೆನಪೇ ಬೇಕಿಲ್ಲ ಕಾಲದ
ಅಮೆರಿಕಾ ಯೂನಿವರ್ಸಿಟಿ ನಡೆಸೋ ಒಂದು ಸೀಟ್ ಅಸರ್ ಮಾಡ್ತೀನಿ. ನಾನು ಫಾರಿನ್ ಹೋಗ್ಬೇಕು, ಹೈಯರ್ ಸ್ಟಡೀಸ್ ಪಾಸ್ ಮಾಡಬೇಕು, ದೊಡ್ಡ ವಿದ್ಯಾವಂತನಾಗಬೇಕು ಅಂತ ಇತ್ತು ನನ್ನ ಆಸೆ. ಈ ಕಾರ್ಯ ನೋಡಿದ ತಕ್ಷಣ ನನಗೆ ಎಷ್ಟು ಸಂತೋಷ ಆಯ್ತು ಗೊತ್ತಾ. ನಾನಿಷ್ಟು ಬೇಗ ನಿನ್ನನ್ನು ಬಿಟ್ಬಿಟ್ಟು ಅಷ್ಟು ದೂರ ಹೋಗ್ತೀನಿ ಅಂತಂದ್ರೆ ಏನ್ ಮಾಡೋದು? ನನಗೂ ನಿನ್ನ ಒಬ್ಬಳೆ ಬಿಟ್ಟು ಹೋಗೋದಕ್ಕೆ ಇಷ್ಟವೇ ಇಲ್ಲ. ಆದ್ರೆ ಈ ಪ್ರಪಂಚದಲ್ಲಿ ಮನುಷ್ಯನ ಹುಟ್ಟಿದ ಮೇಲೆ ಏನೋ ಸಾಧಿಸಲೇಬೇಕು. ಹಾಗೇನು ಸಾಧಿಸ್ತಾ ಇದ್ರೆ ಹುಟ್ಟಿ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಷ್ಟೇ. ಹೇಳು, ನಿನಗೆ ಇಷ್ಟ ಇಲ್ಲ ಅಂದ್ರೆ ನಾನು ಖಂಡಿತ ಹೋಗೋದು. ನಿಮ್ಮನ್ನು ಕಂಗ್ರೆಸ್ ಮಾಡೋ ಬದಲು ಒಂದ್ ಕ್ಷಣ ನಾನು ತುಂಬಾ ಸೆಲ್ಫಿಶ್ ಆಗೋಗ್ಬಿಟ್ಟೆ. ನೀವೇ ನಾನು ನಾನೇ ನೀವು ಅನ್ನೋದನ್ನ ಮರೆತುಬಿಟ್ಟೆ. ನೂರು ವರ್ಷ ಆಯ್ತು ನಿಮ್ಗೆ, ನೂರು ವರ್ಷ ಆಯ್ತು. ಹೇಗಿತ್ತು ಟ್ರಿಪ್? ಎಲ್ಲ ಚೆನ್ನಾಗಿತ್ತು ಮಾವ. ಆದ್ರೆ ಶಂಕರ್ ಶಾಂತ ಬರದೇ ಇದ್ದೆ ದೊಡ್ಡ ಕೊರತೆ ಆಗಿದೆ. ಏನ್ ಮಾಡಿದ್ ಹೇಳಿ, ಅವನ್ ಹೆಂಡತಿಗಿಂತ ಮೊದ್ಲು ಡ್ಯೂಟಿಗೆಲ್ಲ ತಾಳಿ ಕಟ್ಟಿದ್ರು. ಸಮಯಕ್ಕೆ ಸರಿಯಾಗಿ ಬಂದ್ರಲ್ಲ, ನಿಮ್ಮನ್ನ ಒಂದ್ ವಾರಕ್ಕೆ ಮುಂಚೆನೆ ಕರ್ಸ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿದ್ದೆ. ಆಮೇಲೆ ನಿಮ್ ಸಂತೋಷಕ್ಕೆ ಯಾಕೆ ಭಗ ಮಾಡೋದು ಅಂತ ಸುಮ್ಮನಾಗ್ಬಿಟ್ಟೆ. ಏನ್ ಸಮಾಚಾರ? ಏನಿಲ್ಲ ರಾಜು, ನಮ್ ಫ್ಯಾಕ್ಟ್ರಿಗೆ ಈಗ ಇಬ್ರು ಅಸಿಸ್ಟೆಂಟ್ ಇಂಜಿನಿಯರ್ಸ್ ಬೇಕು ಅಂತ 6 ತಿಂಗಳಲ್ಲೂ ಮಾತಾಡ್ಕೋತಿದ್ದು. ಹೊಸಬ್ರನ್ನ ತಗೊಳಕ್ಕೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿದೆ, ಯಾಕೆಂದ್ರೆ ಎಲ್ಲಾ ಕಡೆಯೂ ಲೇಬರ್ ಪ್ರಾಬ್ಲಮ್ಸ್ ಹೆಚ್ಚಾಗ್ಬಿಟ್ಟಿದೆ. ಸರಿಯಾದ್ರು ಬರದೇ ಹೋದ್ರೆ ತುಂಬಾ ತೊಂದರೆ ಆಗುತ್ತೆ. ಅದಕ್ಕೋಸ್ಕರವಾಗಿ ಇದುವರೆಗೂ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡ್ ಬಂದ್ಬಿಟ್ಟು ಈಗ ಹಾಗ್ ಮಾಡೋ ಹಾಗಿಲ್ಲ. 10 ಲಕ್ಷ ರೂಪಾಯಿ ಲಾಭ ಬರುವಂತ ಒಂದು ಕಾಂಟ್ರಾಕ್ಟ್ ಸೈನ್ ಹಾಕ್ಬಿಟ್ಟಿದ್ವಿ. ಒಬ್ಬ ಅಸಿಸ್ಟೆಂಟ್ ಇಂಜಿನಿಯರ್ ನಾವು ನೇಮಕ ಮಾಡ್ಕೊಳ್ಳೇಬೇಕು. ಅದಕ್ಕೋಸ್ಕರವಾಗಿ ನೀನ್ ಅದಕ್ಕೆ ಒಪ್ಕೊಂಡ್ರೆ ತುಂಬಾ ಸಂತೋಷವಾಗುತ್ತಪ್ಪ. ನೀ ಸಂಕೋಚವಾಗಿ ನಿನ್ನ ಅಭಿಪ್ರಾಯ ತಿಳಿಸ್ಬೋದು. ಹಾಗೇನಿಲ್ಲ, ನನಗೇನು ಈ ಕೆಲಸ ಒಪ್ಕೊಳ್ಳೋಕೆ ಇಷ್ಟನೇ. ಆದ್ರೆ ನಾನು ಫಾರಿನ್ ಹೋಗ್ಬೇಕು, ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಆಸೆ. ಅದಕ್ಕೆ ಸರಿಯಾಗಿ ನಮ್ಮ ಪ್ರೊಫೆಸರ್ ಒಬ್ರು ಅಮೆರಿಕಾಗೆ ಹೋಗೋದಕ್ಕೆ ಎಲ್ಲ ಅನುಕೂಲನೂ ಮಾಡಿಕೊಟ್ಟಿದ್ದಾರೆ. ಅವ್ರ ಕಾಗದ ಬಂದೆ ನಾವಿಬ್ರು ನಿಮ್ಮ ಹತ್ರ ವಿಷಯ ತಿಳಿಸೋಣ ಅಂತ ಬಂದಿತ್ತು. ರಾಜು, ನಿಜವಾಗ್ಲೂ ಇದೊಂದು ದೊಡ್ಡ ಅವಕಾಶನೇ. ಆದರೆ ನನ್ನ ಅನುಭವದಿಂದ ಇಷ್ಟು ಮಾತ್ರ ಹೇಳಬಲ್ಲೆ, ವಿದ್ಯೆ ಅನ್ನೋದು ಒಂದು ಸಮುದ್ರ ಇದ್ದ ಹಾಗೆ. ರಾಜು, ಒಬ್ಬ ಒಳ್ಳೆ ಇಂಜಿನಿಯರ್ ಇರಬೇಕಾದಂತಹ ಜಾಣತನ ತಿಳುವಳಿಕೆ ನಿನ್ನಲ್ಲಿದ್ದೇ ಇದೆ. ಫಾರ್ ಎಕ್ಸಾಂಪಲ್, ನಮ್ಮ ಭಾರತ ರತ್ನ ವಿಶ್ವೇಶ್ವರಯ್ಯನವರು, ಸರ್ ಸಿ ವಿ ರಾಮನ್ ರವರು ಫಾರಿನಲ್ಲಿ ಓದ್ದೇನೆ ಬೇಕಾದ ಸಾಧನೆಗಳು ಮಾಡಿದ್ದೇನು. ನಾನು ಹೀಗೆ ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೋಬೇಡ. ಈಚೀಚೆಗೆ ಫಾರಿನ್ಗೆ ಹೋಗೋದು ನಮ್ಮ ಜನಗಳಲ್ಲಿ ಒಂದು ದೊಡ್ಡ ಹುಚ್ಚಾಗ್ಬಿಟ್ಟಿದೆ. ನಿನ್ನಂತಹ ಬ್ರಿಲಿಯಂಟ್ ಸ್ಟೂಡೆಂಟ್ಸು, ಮೇಧಾವಿಗಳು ತಮ್ಮ ಸ್ವದೇಶ ಮತ್ತು ಪರದೇಶ ನೆಲೆಸ್ತಾ ಇದ್ದಾರೆ. ಇದರಿಂದ ನಮ್ಮ ದೇಶಕ್ಕೆ ತುಂಬಾ ನಷ್ಟ ಆಗ್ತಾ ಇದೆ. ನಮ್ಮ ನಾಡಿನ ಕೈಗಾರಿಕೋದ್ಯಮ ಇನ್ನೂ ಬಾಲ್ಯಾವಸ್ಥೆಯಲ್ಲಿ ಇರೋವಾಗಲೇ ಹೀಗಾಗೋದು ಅಂದ್ರೆ ತುಂಬಾ ಅನಾನುಕೂಲವಾಗುತ್ತೆ. ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್, ಆಸ್ ಎನ್ ಇಂಡಿಯನ್, ಇಟ್ ಈಸ್ ಯುವರ್ ಬೌಂಡ್ ಅಂಡ್ ಡ್ಯೂಟಿ ಟು ರಿಮೈನ್ ಹಿಯರ್ ಅಂಡ್ ಸರ್ವ್ ಅವರ್ ನೇಷನ್. ಬಹಳ ಕರೆಕ್ಟ್, ಬಹಳ ಕರೆಕ್ಟ್ ಶಂಕರ್. ಏನ್ ರಾಜು, ನೀನ್ ತಕ್ಷಣ ಡ್ಯೂಟಿಗೆ ಸೇರಿ ಎಲ್ಲ ವಿಷಯ ತಿಳ್ಕೊಂಡ್ರೆ ಮುಂದೆ ಒಳ್ಳೇದಾಗುತ್ತೆ ಅಂತ ನನ್ನ ಅಭಿಪ್ರಾಯ. ವೆರಿ ಗುಡ್, ನಿಮಗೆ ಇಷ್ಟ ಆಗುವ ಹಾಗೆ ಬಿಡಿ. ಬಹಳ ಒಳ್ಳೆ ಕೆಲಸ ಮಾಡಿ. ವೆರಿ ಗುಡ್, ವೆರಿ ಗುಡ್. ಸ್ನೇಹಿತರೆ, ಇವರು ಹೊಸ ಇಂಜಿನಿಯರ್ ಮಿಸ್ಟರ್ ರಾಜು ಅಂತ. ಇವತ್ತಿಂದ ನಮ್ ಜೊತೆಲೇ ಕೆಲಸ ಮಾಡ್ತಾರೆ. ಇವರೆಷ್ಟು ಒಳ್ಳೆಯವರು, ಸ್ನೇಹ ಅಭಿಲಾಷಗಳು ಅನ್ನೋದು ನಿಮ್ಗೆ ಸ್ವಲ್ಪ ದಿವಸದಲ್ಲಿ ಗೊತ್ತಾಗುತ್ತೆ. ಹೊಸ ಇಂಜಿನಿಯರ್ಗೆ ಸುಸ್ವಾಗತ. ಥ್ಯಾಂಕ್ ಯು. ಏನ್ ಹಾಕಿ ಹೇಳ್ತಾ ಇದ್ದೀರಾ? ನಮ್ಮ ಯಜಮಾನ್ ಒಳ್ಳೆ ಇದ್ರು, ಮುಂದೆ ಫ್ಯಾಕ್ಟ್ರಿ ಯಜಮಾನ್ ಆಗೋದು. ರಾಜು ಇಲ್ಲಿಗೆ ಯಜಮಾನ್ ಹಳಿಯನಾಗಲಿ ಭಾವಿ ಯಜಮಾನಾಗಲಿ ಬಂದಿಲ್ಲ. ಯಾರಿಗಾದ್ರೂ ಹಾರ ಹಾಕ್ಬೇಕಾದ್ರೆ ಮೊದಲು ಅಪ್ಪಳೆ ಪಡೆದು ಬರಬೇಕಾಗಿತ್ತು, ಅದನ್ನಂತ ಏನ್ ಮಾಡಿಲ್ಲ. ಇಷ್ಟೆಲ್ಲ ಫ್ಯಾಕ್ಟ್ರಿ ಕೆಲಸಗಾರ ಇರುವಾಗ ನೀನು ಒಬ್ಬರೇ ಹಾರ ಹಾಕೋದು ಅಂದ್ರೆ ಏನರ್ಥ? ಫ್ಯಾಕ್ಟ್ರಿ ಜನರ ವಿಷಯದಲ್ಲಿ ನೀನು ಒಬ್ಬರು ಏನು ಆದ್ರೆ ಗೌರವ ಇರೋದು, ಬಾಕಿಯವರು ಯಾರು ಬಿಲ್ಬೋದು? ಇಂಥ ಕುಹುಸಲ್ಲಿ ಉಪಯೋಗಿಸೋ ಬುದ್ಧಿನ ಕೆಲಸದಲ್ಲಿ ಉಪಯೋಗಿಸು. ಗಮನಿಸ್ತೇವೆ. Ha ha ha!
ಕ್ಷಮಿಸಿ ಸರ್, ದಯವಿಟ್ಟು ನನ್ನ ನಮ್ಮಿಂದ ನಿಮಗೆ ತುಂಬಾ ಅವಮಾನ ಆಯ್ತು ಸರ್. ಕ್ಷಮಿಸಿ ಸರ್, ಕ್ಷಮಿಸಿ. ಕೈಬಿಡ್ರಿ ಕೈಬಿಡ್ರಿ, ನನಗೇನ್ರಿ ಅವಮಾನ ಆಗಿದ್ದು? ನೀವು ತಪ್ಪು ಮಾಡಿದ್ರೆ ಶಂಕರ್ ಕರೆಕ್ಟ್ ಮಾಡ್ದ, ಇದ್ರಲ್ಲಿ ನನಗೆಂತ ಅವಮಾನ ಆಗಿದ್ದು? ನಾನು ಅನ್ಕೊಂಡಿದ್ದೆ ಸರಿ ಹೋಯ್ತು, ನೀವು ಕೂಡ ಅವನ್ ಮುಖ ನೋಡಿ ಮೋಸ ಆಗಿದ್ರ ಸರ್. ನಿಮಗೆ ಅವಮಾನ ಇಲ್ದೇ ಇದ್ರೆ ನೀವ್ ಆ ಕಡೆ ಹೋದ ತಕ್ಷಣ ಈ ಕಡೆ ಅಷ್ಟೊಂದು ದಿನ ಸೇರ್ಕೊಂಡು ಮಾತಾಡ್ಕೊಂಡು ನಡ್ತಾ ಇದ್ರಲ್ಲ, ಅದಕ್ಕೆ ಹೇಳ್ತೀರಾ? ಯಾಕೆ ಸರ್, ಶಂಕರ್ ವಿಚಾರ ನಿಮ್ಗೆ ಇನ್ನೂ ಗೊತ್ತಿಲ್ಲ ಸರ್. ಸರ್ ಅವನ್ ಎರಡು ಮುಖ ನೋಡಿ ಸರ್, ಅವನ್ ಎರಡು ಬಣ್ಣ ಇದೆ ಸರ್, ಕಪ್ಪು ಬಿಳುಪು. ಅವನ ಬರೀ ಅದೃಷ್ಟ ಸರ್, ಅರ್ಹತೆಯೂ ಇಲ್ಲ ವಿದ್ಯೆನೂ ಇಲ್ಲ ಸರ್. ಏನು ಶಂಕರ್ ಓದೋನಲ್ವಾ, ಹಾಗಾದ್ರೆ ಅವನಿಗೆ ಹೇಗೆ ಈ ಪದವಿ ಸಿಕ್ತು? ಅಲ್ಲಿರೋದು ಸರ್ ವಿಷಯ ಬರೀ ಅನುಭವ, ಇದಲ್ಲದೆ ಬೇರೆ ಫ್ಯಾಕ್ಟ್ರಿಗೆ ಏನಾದ್ರೂ ಹೋಗಿದ್ರೆ ನನ್ನ ಪೊಸಿಷನ್ ಕೂಡ ಅವನಿಗೆ ಸಿಗ್ತಾ ಇರಲಿಲ್ಲ ಸರ್. ಫೈಲ್ ತಂದು ಕೊಡ್ಬೇಕಾಗಿತ್ತು, ಇಲ್ಲ ಭಾರತ ಬಂದ ತಕ್ಷಣ ಸರಿ ಹೊಡಿಬೇಕಾಗಿತ್ತು, ಇಲ್ಲ ಒಳಗೆ ಬಂದು ಕೂತ್ಕೊಂಡ ತಕ್ಷಣ ಕಾಫಿ ಕೊಡ್ಬೇಕಾಗಿತ್ತು. ಏನೋ ನಮ್ಮ ಯಜಮಾನರು ಒಳ್ಳೆಯವರು, ಅವ್ರದೇ ಫ್ಯಾಕ್ಟ್ರಿ, ಶಂಕರನ್ ತಾಯಿಯಿಂದಾನೇ ತಾವು ಮುಂದೆ ಬಂದಿರೋದು ಅಂತ ತಿಳ್ಕೊಂಡು ಅವನ ಯೋಗ್ಯತೆ ಇದೆಯಲ್ಲೋ ಆ ಜಾಗದಲ್ಲಿ ಕೂಡ್ಸ್ಯಾರೆ ಸರ್. ಈ ಜಾಗಕ್ಕೆ ಬೇರೆ ಯಾರು ಬಂದ್ರು ಅವ್ರ ಯೋಗ್ಯತೆ ಅರಿಯಲ್ಲ ಅಂತ ಎರಡನ್ನೂ ಕಳ್ಸಿಬಿಟ್ಟಿದೆ ಸರ್. ಇವನು ಕಿತಾಪತಿ ತಿಳ್ಕೊಂಡು ಎಷ್ಟು ಜನ ಕಿತ್ಕೊಂಡು ಹೋಗಿದ್ದಾರೆ ಸರ್. ಸರ್ ಒಂದು ಪಕ್ಷ ನಮ್ಮ ಯಜಮಾನರು ಇಂಥ ಅವರೇ ಈ ಜಾಗದಲ್ಲಿ ಇರಬೇಕು ಅಂತ ಹೇಳಿದ್ರೆ ಲೇಬರ್ ಟ್ರಬಲ್ಲು ಆ ಟ್ರಬಲ್ಲು ಈ ಟ್ರಬಲ್ಲು ಅಂತ ಸುಳ್ಳು ಹೇಳಿ ತಿರುಗಿಸ್ಬಿಡ್ತಾರೆ ಸರ್ ತಲೆನ. ಸರ್ ಈ ತರ ಪ್ಲೇಟ್ ಬದಲಾಯಿಸೋದ್ರಲ್ಲಿ ಅವನು ಬಹಳ ನಿಸ್ಸೀಮ ಸರ್. ನಿಜವಾದ ಕೆಲಸಗಾರ ಸುಳ್ಳು ಹೇಳ್ಬೇಕಾಗಿಲ್ಲ ಸರ್. ಕಾಲ ಕೆಟ್ಟೋಯ್ತು ಸರ್, ರಕ್ತ ದಾನ ಮಾಡಿದ್ರು ಬ್ಲಡ್ ಪ್ರೆಷರ್ ಜಾಸ್ತಿ ಆಯ್ತು ಅದಕ್ಕೆ ರಕ್ತ ಕೊಟ್ಟ ಅಂತ ಹೇಳೋ ಕಾಲ ಸರ್ ಇದು. ಸರ್ ಇದೊಂದು ದೊಡ್ಡ ಗುಂಪು ಸರ್, ನೀವು ಈ ಜಾಗದಲ್ಲಿದ್ರೆ ನೀವು ವಿದ್ಯಾವಂತರು, ನಿಮಗೆ ಮರ್ಯಾದೆ ಜಾಸ್ತಿ ಆಗೇ ಆಗುತ್ತೆ, ಅವನ ಕಳಪೆ ಆಗೇ ಆಗ್ತಾನೆ. ಅದಕ್ಕೋಸ್ಕರ ಎಲ್ಲಾ ಕೆಲಸಗಾರರು ಒಂದೇ, ಎಲ್ರೂ ಸಮನಾಗಿರ್ಬೇಕು, ಎಲ್ರೂ ಒಗ್ಗಟ್ಟಾಗಿರ್ಬೇಕು ಅಂತಾನೆ. ಬಾಯಿ ಹೇಳ್ಬೇಡ ಅಂದ್ರು ಮನಸ್ಸು ಹೇಳು ಹೇಳು ಅಂತ ಇದೆ ಸರ್. ಸರ್ ಶಂಕರ್ ವಿಷಯ ನಿಮ್ಗಿನ್ನ ಹೇಳ್ಬೇಕು ಅಂತಂದ್ರೆ ಸರ್, ರಾಧಮ್ಮನ ಅವರೇ ಮದುವೆ ಮಾಡ್ಕೋಬೇಕು. ಹೌದು ಸರ್, ದೇವರು ದೊಡ್ಡವನು, ಈ ವಿಷಯ ಮಾವನವ್ರಿಗೆ ಹೇಳ್ತಿಲ್ಲ, ರಾಧಮ್ಮನವ್ರು ಒಪ್ಪಲಿಲ್ಲ, ಅಧಿಕಾರ ಕೊಡೋದ್ರಲ್ಲಿ ತಪ್ಪಿದ್ರು, ಅಲ್ಲಿ ನೋಡ್ಕೋದ್ರಲ್ಲಿ ತಪ್ಪಲಿಲ್ಲ ಸರ್. ಇದೇ ಅವನಿಗೊಂದು ದೊಡ್ಡ ನಿರಾಸೆ. ಅದಕ್ಕೆ ಅವನೇನ್ ನೋಡ್ರ, ನಾನ್ ಹಾಕೋ ಹೂ ನಾನು ತಪ್ಪಿಸ್ದ ಅಷ್ಟೇ ತಾನೆ. ಪರವಾಗಿಲ್ಲ ಬಿಡಿ ಸರ್, ನಾನೇನು ಅವಳಿಗೆ ಮದುವೆ ಮಾಡ್ಕೋಬೇಕಾಗಿಲ್ಲ, ಅಥವಾ ನಾನೇನು ದೊಡ್ಡ ಇಂಜಿನಿಯರ್ ಇಲ್ಲ. ಸರ್ ನಡೆದಿದ್ದ ವಿಷಯ ಯೋಚನೆ ಮಾಡಬೇಕಾಗಿದೆ ಸರ್. ಸರ್ ಯಾವ ಗಳಿಗೆ ಅವ್ನು ಏನ್ ಮಾಡ್ತಾನೋ ಗೊತ್ತಿಲ್ಲ ಸರ್. ನೀವು ಮಾತ್ರ ಹುಷಾರಾಗಿರ್ಬೇಕು ಸರ್, ಚೆನ್ನಾಗಿ ಯೋಚನೆ ಮಾಡಿ ಹುಷಾರಾಗಿರಿ, ಹುಷಾರಾಗಿರಿ ಸರ್, ಹುಷಾರಾಗಿರಿ. ಗಾರ್ಡನ್ ತುಂಬಾ ಚೆನ್ನಾಗಿಟ್ಟಿದ್ಯಾ ಕಣೆ, ಇನ್ನೇನ್ ಬೇರೆ ಕೆಲಸ ಇದೆ ಹೇಳು. ಗೀತಾ ನಂಗೊಂದ್ ವಿಷಯ ಮತ್ತೆ ತುಂಬಾ ಬೇಜಾರ್ನಂತೆ. ಏನದು? ನಮ್ಮಿಬ್ರು ಮದುವೆ ಒಂದೇ ದಿವಸ ಆಗಿರೋದ್ರಿಂದ ನೀನ್ ನನ್ ಮದುವೆಗೆ ಬರೋಕಾಗ್ಲಿಲ್ಲ. ನೀನು ನನ್ ಮದುವೆಗೆ ಬರೋಕಾಗ್ಲಿಲ್ಲ. ನೀನ್ ಬಿಡಮ್ಮ ಎತ್ತೇಟಿಗೆ ಫಾರಿನ್ಗೆ ಹೋಗೋ ಚಾನ್ಸ್ ಹೊಡ್ಕೊಂಡ್ಬಿಟ್ಟಿದ್ಯಾ? ಸರಿ ಇಬ್ರು ಜೊತೆಲೆ ಹೋಗ್ತಿರಲ್ಲ ಅವ್ರ ಮೊದ್ಲೇ? ಇಲ್ಲ ಅವ್ರ ಮೊದ್ಲು ಹೊರಟೋದ್ರು, ನಾನ್ ಮುಂದಿನ ತಿಂಗಳು ಹೋಗ್ತೀನಿ. ನಿಮ್ ಯಜಮಾನ್ ಕರ್ಕೊಂಡು ನಾಳೆ ಖಂಡಿತ ನಮ್ಮ ಮನೆಗೆ ಬರ್ಬೇಕು, ಎರಡು ದಿವಸ ಇದ್ಬಿಟ್ಟು ಹೋಗ್ಬೇಕು. ತಪ್ಪು ತಪ್ಪು, ಅವರವರ ಅಭಿಪ್ರಾಯ ಹೇಳೋ ಸ್ವಾತಂತ್ರ್ಯ ಎಲ್ರಿಗೂ ಇದೆ. ಹೇಳಿ ಮಿಸ್ಟರ್ ಗುಂಡರಾವ್, ನೀವ್ ಯಾರ ಹೆಸರು ಸೂಚಿಸ್ತೀರಿ ಹೇಳಿ? ಕುಮಾರಸ್ವಾಮಿ. ಈಗಾಗಲೇ ಅವರು ನಾಲ್ಕು ಸಂಘಗಳಲ್ಲಿ ಮುಖಂಡರ ಕೆಲಸ ಮಾಡ್ತಾ ಇದ್ದಾರೆ, ಅಂತ ಅವ್ರನ್ನ ಆಯ್ಕೆ ಮಾಡಿದ್ರೆ ನಮ್ಮ ಸಮಸ್ಯೆಗಳನ್ನೆಲ್ಲ ಬೇಗ ಬಗೆಹರಿಸ್ತಾರೆ. ಪಕ್ಕದ ಮನೆಯವನೊಬ್ರು ಬಂದು ಅಯ್ಯೋ ನಿನ್ ಹೆಂಡತಿ ಸೀರೆ ಹರಿದೋಗಿದೆ ಹೊಸ ಸೀರೆ ತಕ್ಕೊಡಿ ಅಂದಾಗ ನಮ್ ಪರಿಸ್ಥಿತಿ ಆಗಿರುತ್ತೆ ಹೇಳಿ? ನಮ್ಮ ಕುಂದು ಕೊರತೆಗಳನ್ನ ನಾವು ನೋಡ್ಕೊಂಡು ಸರ್ ಮಾಡ್ಕೋದಕ್ಕೆ ವಿನಃ ಹೊರಗಡೆ ಅವ್ರು ಬಂದು ಕೈ ತೋರಿಸೋದು ಅಷ್ಟು ಚೆನ್ನಾಗಿ ಕಾಣಲ್ಲ. ಹೊರಗಡೆ ಅವ್ರು ಬೇಡ ಅಂದ್ಮೇಲೆ ನಮ್ಮವರಾಗೆ ಮಿಸ್ ರಾಜ ಇದಾರಲ್ಲ, ಅವ್ರಿಗಿಂತ ಮೇಧಾವಿಗಳು ನಮ್ ಫ್ಯಾಕ್ಟ್ರಿ ಬೇರೆ ಯಾರು ಇಲ್ಲ, ಅವ್ರನ್ನ ಯಾಕೆ ಆಯ್ಸ್ಬಾರ್ದು ಅಂತ. ಅವ್ರ ಹೆಸರು ಸೂಚಿಸೋದಕ್ಕೆ ಮುಂಚೆ ಅವ್ರ ಪರ್ಮಿಷನ್ ತಗೊಂಡಿದ್ದೀರಾ ನೀವು? ನೀವು ಮೊದಲೇ ಈ ರೀತಿ ಎಲೆಕ್ಷನ್ ಸೇರಿಸ್ತೀವಿ ಅಂತ ಹೇಳಿದ್ರೆ ನಾವು ಪರ್ಮಿಷನ್ ತಗೋತಾ ಇದ್ವಿ. ಸರಿ ಅವ್ರ ಹೆಸರು ಸೆಕೆಂಡ್ ಮಾಡೋಣ. ಯಾರು ಗುಂಡರಾವ್, ನೀವ್ ಯಾವಾಗ್ಲೂ ಈ ರೀತಿ ಇಲ್ಲದ ಬಿಕ್ಕಟ್ ಪರಿಸ್ಥಿತಿ ತರ್ತಿರಲ್ಲ, ಅವ್ರ ಹೆಸರು ಸೂಚನೆ ಮಾಡಿದ್ರೆ ಹೊರತು ಅದನ್ನ ಅನುಭವಿಸೋದಕ್ಕೊಬ್ಬರು ನೀವ್ ಏರ್ಪಾಟ್ ಮಾಡಿಲ್ಲ. ಹೀಗಾಗಿ ಅವ್ರಿಗೂ ನನಗೂ ಯಾವ ರೀತಿ ಅವಮಾನ ಮಾಡ್ತಿದ್ರು ನೋಡಿ. ನಾನು ಮೊದಲೇ ಹೇಳಿದ ಹಾಗೆ ನನ್ನ ರಾಜೀನಾಮೆ ಅಂಗೀಕಾರವಾಗಿದೆ, ಕೆಲಸಗಾರರ ಮುಖಂಡರಾಗಿ ನಮ್ಮ ಬಾಲು ಆಯ್ಕೆ ಆಗಿದ್ದಾರೆ. ಏನು ಮನೆಗೆ ಬರೋದು, ಬಡಪಾಯಿ ಒಬ್ಳು ನಿಮ್ಗೋಸ್ಕರ ಕಾದಿರ್ತ ಮನೇಲಿ ಅನ್ನೋ ಜ್ಞಾಪಕ ಇದೆ. ಏನ್ರಿ ಮಾಡಿದ್ರಿ?
ಬ್ರೋಕರ್ ಮನೆಗೆ ಹೋಗಿದ್ರೇನು? ಸರಿ, ಮತ್ತೆ ಅವ್ರ ಜೊತೆ ಪಾಲಿಟಿಕ್ಸ್ ಮಾತಾಡ್ತಾ ಮೈ ಮರ್ತ್ಬಿಟ್ಟಿದ್ರ. ನೋಡಿ, ನೀವಿಲ್ಲಿ ಮುಖ ತೊಳ್ಕೊಳ್ಳಿ, ನನ್ಗೆ ಊಟ ತಗೊಂಡ್ಬಿಡ್ತೀನಿ. ನನಗೆ ಊಟ ತರಬೇಕಾದಿಲ್ಲ. ಯಾಕೆ? ಅವ್ರ ಮನೇಲಿ ಊಟ ಮಾಡ್ಕೊಂಡು ಬಂದ್ರ? ನಾನು ಯಾವ ಸ್ನೇಹಿತರ ಮನೆಗೂ ಹೋಗಿರ್ಲಿಲ್ಲ, ನಂದು ಊಟನೂ ಆಗಿಲ್ಲ. ನಿಮ್ಗೆ ಯಾಕೋ ತುಂಬಾ ಸಿಟ್ಟು ಬಂದಿರೋ ಹಾಗಿದೆ. ಯಾರು ಏನಂದ್ರು? ಇಷ್ಟು ದಿವಸ ಶಂಕರ್ ಮಾತ್ರ ನನ್ನ ವಿಷಯ ಒಂಥರ ನಡ್ಕೋತಾನೆ ಅಂತಿದ್ದೆ, ಈಗ ನಿಮ್ ತಂದೆಯವರು ಹಾಗೆ ಅಂತ ಅರ್ಥವಾಯ್ತು. ಅಪ್ಪನೇ ಚೇಚೆ ಇಲ್ಲ ರೀ. ಯಾಕಿಲ್ಲ? ಅವರ ಫಾರಿನ್ ಹೋಗ್ಬೇಕು ಅಂತ ಗೊತ್ತಾದ್ಮೇಲೆ ಅವರ ಸೀಟ್ನಲ್ಲಿ ಶಂಕರ್ನ ಕೂರಿಸಿದ್ದಾರೆ. ನಾನು ಅವರ ಅರಿಯಾರ್ವೇನು? ಶಂಕರ್ಗಿಂತ ನಾನು ವಿದ್ಯಾ ಅಂತ ಅಲ್ವೇನು? ಶಂಕರ್ಗಿಂತ ಯಾವ ವಿಷಯದ ನಾನು ಕಮ್ಮಿ ಆಗಿದ್ದೀನಿ? ನಿಮ್ಮ ತಂದೆಯವರ ಆ ರೀತಿ ಹೇಳಿದ್ರೆ ಅಲ್ಲ ಆಫೀಸ್ನಲ್ಲಿ ಲೇಬರ್ ಯೂನಿಯನ್ ಲೀಡರ್ ಆಗಿ ನನ್ನ ಸೂಚಿಸಿದ್ರೆ ಸೆಕೆಂಡ್ ಮಾಡಕ್ ಒಬ್ರು ಇಲ್ದ ಹಾಕಿ ಮಾಡ್ಬಿಟ್ನಲ್ಲ ಶಂಕರ್. ಅಷ್ಟು ಮಾತಾನೆ, ಅಷ್ಟೊಂದು ಜನ ವರ್ಕರ್ಸ್ ಎದುರಿಗೆ ಇನ್ಸಲ್ಟ್ ಮಾಡುವಾಗ ಅದೇ ಪೋಸ್ಟ್ಗೆ ಬೇರೆ ಒಬ್ಬ ನಿಲ್ಸಿದ್ದಾನೆ. ಯಾಕೆ? ಅಷ್ಟು ಚಿಕ್ಕ ಕೆಲಸಕ್ಕೂ ನಾನು ನಾಯಕಾಗೋದಿಲ್ಲ ಅವನ ದೃಷ್ಟಿಲಿ. ನೋಡಿ, ಶಂಕರ್ ಆಗ್ಲಿ ನಮ್ ತಂದೆನೇ ಆಗ್ಲಿ ಏನಾದ್ರೂ ಮಾಡಿದ್ರು ಅಂದ್ರೆ ಅದು ನಮ್ಮಿಬ್ರು ಒಳ್ಳೇದಕ್ಕೇನೆ. ಸಾಕು ನಿಲ್ಸು ನಿನ್ನ ಉಪದೇಶ. ಮನೆಯವರೆಲ್ಲ ಒಟ್ಟಾಗ್ತೇ ನನ್ನ ಅವಮಾನ ಮಾಡ್ತಾರೆ, ಅದನ್ನ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ರು ಇಲ್ಲ ಅಂತ ಸಾಧಿಸ್ತೀಯ? ಬಿಡ್ತು ಅಲ್ಲಿ. ಈ ಮನೇಲಿ ಯಾರಾದ್ರೂ ನಿಮ್ಮನ್ನ ಅವಮಾನ ಮಾಡ್ಬೇಕು ಅಂದ್ರೆ ಅದು ಈ ರಾಧಾ ಸತ್ ಮೇಲೇನೆ. ನನ್ನ ಉಸಿರಿದವರೆಗೂ ನಿಮ್ಮನ್ನ ಯಾರು ಅವಮಾನ ಮಾಡಲಾರು. ನಾನು ಊಟ ತಗೊಂಡ್ಬಿಡ್ತೀನಿ, ಊಟ ಮಾಡ್ಬಿಡಿ. ನನ್ನಾಣೆ ನೀವು ನನ್ನ ಎಷ್ಟೊಂದು ಪ್ರೀತಿಸ್ತಾ ಇದ್ರು, ಈ ಮನೇಲಿರೋ ಪ್ರತಿಯೊಬ್ಬರು ನನ್ನ ಸಮಸ್ಯೆ ಆಗಿ ಹೇಳಿದ್ರು. ಇಲ್ಲ, ನಾನು ಹೇಗೆ ಬಹಳ ಸಂತೋಷ. ಬಂದು ಲಗೇಜ್ ಲೆಕ್ಕ ಹಾಕ್ತಾ ಇರೋದು. ಬಾಮ್ಮ, ಹೊತ್ತಾಯ್ತು, ಬೇಗ ಬಂದೆ. ಅಯ್ಯೋ ಬೇಡ ಶಾಂತ, ನನ್ಗೆ ಬೆಳಗಿಂದ ಒಂದ್ ಲೋಟ ಆಗ್ಲಿಲ್ವಲ್ಲ ಕಾಫಿ ತಗೊಂಡ್ ಒಂಥರ ಆಗುತ್ತೆ. ಬೇಡ ಶಾಂತ, ಸ್ವಲ್ಪನೆ ತಗೊಂಡ್ಬಂದಿನಿ ತಗೋ. ಬೇಡ ಅಂದ್ರೆ ಕೇಳೋಣ ನೋಡಿನ. ಇಷ್ಟರಲ್ಲಿ ನೀವು ಮೊಮ್ಮಗಳು ಇಟ್ಕೋತೀರ, ನಮ್ ರಾಧಾ ತಾಯಿ ಆಗ್ತಾಳೆ. ಗಂಡ ಹೆಂಡತಿ ಇಬ್ರು ಹೋದ ಕೆಲಸ ಬಿಟ್ಬಿಟ್ಟು ಓಡ್ ಬಂದ್ಬಿಡ್ತಾರೆ. ದೊಡ್ಡವರಾಗಿ ನೀವ್ ಮನೇಲಿ ಇರುವಾಗ ಏನ್ ಭಯ? ಹೌದು. ಇಲ್ಲಿ ನೋಡು ಶಂಕರ, ರಾಧನ ಯೋಗಕ್ಷೇಮ ನೋಡ್ಕೊಳ್ಳೋ ಹೊಣೆ ನಂದು, ನೀವೇನು ಯೋಚನೆ ಮಾಡ್ಬೇಡಿ. ರಾಧಾ, ಕಂಗ್ರಾಚುಲೇಷನ್. ಕಂಗ್ರಾಚುಲೇಷನ್ಸ್ ರಾಜಾ. ಕುಂಕುಮ
जनता सेवे उद्देश मिनिस्टर आगू स्वार्थ पदवी तान अधिकार मन बंद्रु बेड अल पदवील जनता सेवे परिणामकारी बेश बेश पर्वाल कणय ನೀನು ಚೆನ್ನಾಗಿ ಭಾಷಣ ಬಗೆದು ಕಲಸಿ ಬಿಟ್ಟಿದ್ಯಾ ಅದಿರ್ಲಿ ರಾಜು ಎಲೆಕ್ಷನ್ ಅಂದ್ರೆ ತುಂಬಾ ಖರ್ಚು ಬರುತ್ತೆ ನಿನಗೂ ಗೊತ್ತೇ ಇದೆಯಾ ಸಲುವಾಗಿ ನಿನ್ನ ಹಿತೈಷಿಗಳ ಹತ್ರ ಡೊನೇಷನ್ ಕಲೆಕ್ಟ್ ಮಾಡೋಣ ಅಂತ ಬಂದಿದ್ಯಾ ಎಕ್ಸಾಕ್ಟ್ಲಿ ವೆರಿ ಗುಡ್ ವೆರಿ ಗುಡ್ ತಗೋ ಕಾಫಿ ತಗೋ ನಿಂಗೆ ಅಲ್ಲಯ್ಯ ಬರೋದು ಬಂದಿನಿ ಶಂಕರ ಇದ್ದಾಗ ಬಂದಿದ್ರೆ ಕ್ಯಾಶ್ ಆಗಿ ಕೊಟ್ಟು ಕಳಿಸ್ತಿದ್ದೆ ಆದ್ರೆ ಅಂತ ಇಟ್ಕೋಣ 10 10000 ರೂಪಾಯಿ ನಾನು ಸಬ್ ಪಡ್ಕೊಳ್ಳಯ್ಯ ನಾಳೆ ಚೆಕ್ ಕಳಿಸ್ತೀನಿ ತುಂಬಾ ಥ್ಯಾಂಕ್ಸ್ ಬರ್ತೀನಿ ಬರ್ತೀನಿ ಸ್ವಲ್ಪ ತಡೀರಿ
ನಿಮ್ ರೊಮ್ಯಾನ್ಸ್ ರೂಮ್ ನಿಂದ ಹಾಳುವರೆಗೆ ಬಂದ್ಬಿಡ್ತಲ್ಲ ಏನಿಲ್ಲ ನಿಮಗೂ ಸ್ವಲ್ಪ ಟ್ರೈನಿಂಗ್ ಕೊಡೋಣ ಅಂತ ನಾನು ಒಬ್ಬನ್ ಕೊಟ್ರೆ ಏನ್ ಪ್ರಯೋಜನ ಸರಿ ನೀನು ಒಂದ್ 10 ನಿಮಿಷ ಮುಂಚೆ ಬಂದಿದ್ರೆ ಚೆನ್ನಾಗಿತ್ತು ಯಾಕೆ ಏನಿಲ್ಲ ಅರ್ಜೆಂಟ್ ಆಗಿ ಒಂದ್ 10,000 ರೂಪಾಯಿ ಬೇಕಾಗಿತ್ತು ಚೆಕ್ಕೋ ಕ್ಯಾಶೋ ಚೆಕ್ಕೇ ಕೊಟ್ಬಿಡು ಚೆಕ್ ನನ್ನ ಹೆಸರು ಬರೆ ಬಿಡ ಮತ್ತೆ ಗೋಪಾಲ್ ಗೋಪಾಲ್ ಅವರ್ಯಾರು ನನ್ನ ಸ್ನೇಹಿತ ಈ ಸಾರಿ ಎಲೆಕ್ಷನ್ ನಿಂತ್ಕೋತಾ ಇದ್ದಾನೆ ಹಣ ಸಹಾಯ ಬೇಕು ಅಂತ ಕೇಳ್ದ 10,000 ರೂಪಾಯಿ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ ನೀನು ಈಗಲೇ ಹೇಳಿ ತುಂಬಾ ಒಳ್ಳೇದಾಯ್ತು ರಾಜಕೀಯ ಸಂಬಂಧಪಟ್ಟಿರೋ ವ್ಯಕ್ತಿಗಳಿಗೆ ಇಂಥ ಪರ್ಪಸ್ಗಳಿಗೆಲ್ಲ ಹಣ ಕೊಡಬಾರ್ದು ಅಂತ ಮಾವನ ದೃಢ ನಿರ್ಧಾರ ನಾನೀಗ ಆ ಪ್ರಿನ್ಸಿಪಲ್ ಮುರಿಯೋದು ಚೆನ್ನಾಗಿರೋಲ್ಲ ಆಫ್ಟರ್ ಆಲ್ ಈ ಸ್ಮಾಲ್ ಡೊನೇಷನ್ ಇಂದ ನಾಳೆ ನಮಗೆ ಎಷ್ಟು ಲಾಭ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ ನೋಡು ಇವತ್ತಲ್ಲ ನಾಳೆ ಅವನ ಮಂತ್ರಿ ಆಗ್ತಾನೆ ಈ ಕಾರಣದಿಂದನೇ ಮಾವ ಇಂತ ಅದಕ್ಕೆಲ್ಲ ಫೈನಾನ್ಸ್ ಮಾಡದೇ ಇರೋದು ರಾಜ ಪದವಿಲಿರೋರು ಯಾರು ಸ್ವಭಾವತಃ ಕೆಟ್ಟವರಾಗಿರಲ್ಲ ನಿಜವಾಗ್ಲೂ ಜನಸೇವೆ ಮಾಡಬೇಕು 10 ಜನಕ್ಕೆ ಬೇಕಾದರಾಗಿ ಬಾಳ್ಬೇಕು ಅಂತ ಹೇಳ್ತಾರೆ ಅವ್ರನ್ನ ಕೆಡಿಸಿ ತಪ್ಪುದಾರಿ ಎಳೆಯೋರೆ ನಾವು ಇಂಥ ಸಮಯದಲ್ಲಿ ಚಿಲ್ಲರೆ ಸಹಾಯ ಮಾಡಿ ಪ್ರತ್ಯುಪಕಾರ ಬಯಸಿ ಅವ್ರ ಬುದ್ಧಿನೇ ಹಾಳು ಮಾಡ್ಬಿಡ್ತೀವಿ ಎಲ್ಲರೂ ಹಾಗಾಗ್ತಾರೆ ಅಂತ ಅಲ್ಲ ಹೆಚ್ಚು ಜನಕ್ಕೆ ಕೆಟ್ಟ ಸ್ನೇಹಿತರ ಒತ್ತಡದಿಂದಾನೇ ಅನ್ಯಾಯ ಆಗೋದು ಇಂಥ ಒಂದು ಅಪರಾಧ ನಮ್ಮಿಂದ ಯಾಕಾಗ್ಬೇಕು ಹೇಳು ನಿಜ ಈ ಫ್ಯಾಕ್ಟರಿ ವ್ಯಾಪಾರ ಎರಡು ನಿನ್ ಸ್ವಂತದ್ದಲ್ಲ ಅದಕ್ಕೆ ಬಾಯಿ ತುಂಬಾ ನೀತಿ ಮಾತಾಡ್ತಾ ಇದೀಯ ನನ್ನ ಸಿನ್ಸಿಯಾರಿಟಿ ಬಗ್ಗೆ ನೀನ್ ಈ ತರ ಸಂದೇಹ ಪಡ್ತೀಯ ಅಂತ ನಾನು ಖಂಡಿತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸಿ ಬೆಟರ್ ವಿ ಸ್ಟಾಪ್ ದಿಸ್ ಆರ್ಗ್ಯುಮೆಂಟ್ ಚೆಕ್ ಕೊಡು ಐ ಆಮ್ ಸಾರಿ ರಾಜ ನೀನ್ ಹೇಳ್ತಿರೋ ಕಾರಣ ಮಾವನ್ ಪ್ರಿನ್ಸಿಪಲ್ ಗೆ ಅಗೇನ್ಸ್ಟ್ ಆಗಿರೋದ್ರಿಂದ ಐ ಕಾಂಟ್ ಗಿವ್ ಯು ದಿ ಚೆಕ್ ಹಾಗಾದ್ರೆ ಚೆಕ್ ಕೊಡೋದಿಲ್ಲ ಅಲ್ಲ ಯು ಮಸ್ಟ್ ನೋ ಐ ಆಮ್ ನಾಟ್ ಆಸ್ಕಿಂಗ್ ಯುವರ್ ಮನಿ ಹಣ ನಿಮ್ ಮಾವನ್ ಇರ್ಬೋದು ಆದ್ರೆ ಅವರ ಪಟಾಕ್ ನಂಬರ್ ಕೊಟ್ಟಿರೋದು ನನಗೆ ಐ ಕ್ಯಾಂಟ್ ಮಿಸ್ಯೂಸ್ ಮೈ ಪವರ್ ಶಂಕರ್ ನಾನು ನನ್ನ ಫ್ರೆಂಡ್ ಮಾತು ಕೊಟ್ಬಿಟ್ಟಿದ್ದೀನಿ ಅದನ್ನ ಉಳಿಸ್ಕೋಬೇಕಾದ್ರೆ ನನ್ನ ಕರ್ತವ್ಯ ನಾನೇ ನನ್ನ ಕರ್ತವ್ಯ ಕಡ್ಡಿಯಾಗಿ ನಿಂತಿಲ್ವಲ್ಲ ಉಳಿಸ್ಕೊಳಕ್ ಆಗದೆ ಮೇಲೆ ಆಸ್ತಿ ಎಷ್ಟಿದ್ರೇನು ಯಾರಿಗಿದ್ದೆ ರಾಜ ನಮ್ಮ ಆಸ್ತಿ ಇರೋ ಒಂದೊಂದು ಪೈಸಾನು ಪ್ರಿನ್ಸಿಪಲ್ ಇಟ್ಕೊಂಡು ಸಂಪಾದಿಸಿದ್ರು ಅದನ್ನ ಖರ್ಚು ಮಾಡಬೇಕಾದ್ರೂ ಕೂಡ ಅದೇ ರೀತಿ ಪ್ರಿನ್ಸಿಪಲ್ ಇಟ್ಕೊಂಡೆ ಶಂಕರ್ ಹೆಚ್ಚು ಮಾತು ಬೇಕಾಗಿಲ್ಲ ನನಗೆ ಬೇಕಾಗಿರೋ ಹಣ ಅದು ಕೊಡಕ್ ಆಗದೆ ಇದ್ಮೇಲೆ ಯಾಕೆ ಮಾಡ್ಸಬೇಕಿದೆ ಅಜ್ಜ ನೀನೇನ್ ಬೇಕಾದ್ರೂ ತಿಳ್ಕೊ ಮಾವ ಇಲ್ಲಿದ್ದಿದ್ರೆ ನಾನೇ ನಿನ್ಗೆ ಉತ್ತರ ಕೊಟ್ಟನು ಅದೇ ಉತ್ತರ ಸಿಕ್ತಾಗಿ ಯಾಕೆಂದ್ರೆ ವ್ಯವಹಾರಕ್ಕೊಂದು ರೀತಿ ನೀತಿ ಅನ್ನೋದು ರೀತಿ ನೀತಿ ಮಾಡಿರೋದು ನಮ್ಮ ಸುಖ ಸಂತೋಷಕ್ಕೋಸ್ಕರ ನಮ್ಮ ನೆಮ್ಮದಿನೇ ಅದಕ್ಕೆ ಬಲಿ ಕೊಟ್ಟು ಸಂಕಟ ಪಡೋಕಲ್ಲ ರಾಧಾ ನಿಮ್ ರೂಲ್ಸ್ಗೂ ರೆಗ್ಯುಲೇಷನ್ಗೂ ತಪ್ಪಾ ಕಾಣ್ಬೋದು ಆದ್ರೆ ಶಂಕರ್ ಅವ್ರು ಕೊಟ್ಟಿರೋ ಮಾತನ್ನ ಉಳಿಸಿ ಮರ್ಯಾದೆ ಕಾಪಾಡೋದು ನಮ್ಮ ಕರ್ತವ್ಯ ಮಾಡಿರೋ ತಪ್ಪು ಅಂತ ಗೊತ್ತಾದ್ಮೇಲೆ ಅದನ್ನ ತಿದ್ಕೊಂಡು ಸುಮ್ಮನಾಗ ಜಾಣತನ ಹೊರತು ಅದಕ್ಕೆ ಅಂಟ್ಕೊಂಡು ಮುಂದುವರಿಬಾರ್ದು ಯಾವುದು ಜಾಣತನ ಯಾವುದು ದಡ್ತನ ಅಂತ ನಮಗೂ ಗೊತ್ತಿದೆ ಅದನ್ನ ನಿನ್ನಿಂದ ಕಲಿಬೇಕಾಗಿಲ್ಲ ಜೀವನದಲ್ಲಿ ನೀನು ಒಬ್ಬನೇ ಅಲ್ಲ ಶಂಕರ್ ಆಡದ ಮಾತನ್ನ ಸಾಸ್ವನು ನಮಗೂ ಸಾಸ್ವಕ್ಕೆ ಬರುತ್ತೆ ನಿನ್ನ ಹತ್ರ ಏನ್ ಮಾತು ಹೇಳು ನೀವ್ ಆಡದ ಮಾತನ್ನ ಉಳಿಸ್ಕೊಳ್ಳುತ್ತಾರೆ ನಿನ್ನೊಪ್ಪಿಗೆ ಯಾರಿಗ್ ಬೇಕು ಇದು ನನ್ನೊಡವೆ ಕೊಡ್ತಾ ಇರೋದು ನನ್ನ ಗಂಡನಿಗೆ ನಮ್ಮ ಸಂಸಾರದ ಮಧ್ಯೆ ತಲೆ ಹಾಕಿ ಆಕ್ಷೇಪಣೆ ಮಾಡೋದಕ್ಕೆ ನೀನ್ ಯಾರು ರಾಧಾ ನೀ ಪ್ರಶ್ನೆ ಕೇಳ್ತಾ ಇದೀಯ ರಾಧಾ ಒಡವೆ ನಿಂದೇ ಇರಬಹುದು ಅದನ್ನು ಕೊಡ್ತಿರೋದು ನಿನ್ನ ಗಂಡನಿಗೆ ಇರಬಹುದು ಆದ್ರೆ ವ್ಯವಹಾರ ನಡೀತಿರೋದು ಈ ಮನೆಯಲ್ಲಿ ಈ ಮನೆ ಮರ್ಯಾದೆ ಕಾಪಾಡಬೇಕಾದ ಹೊಣೆ ನನಗೆ ಸೇರಿದೆ ಈ ಸಂಸಾರ ಸೇರಿದ ವ್ಯಕ್ತಿ ಮೈ ಮೇಲೆ ಒಡವೆ ಮಾರಿ ಹಣ ತಗೊಂಡ ಅಂತ ಗೊತ್ತಾದ್ರೆ ನಾಳೆ ಕೇಳಿದವರು ಏನಂತಾರೆ ನಾಲ್ಕು ಜನಗಳ ಮಧ್ಯೆ ನಮ್ಮ ಮಾವನ ಗೌರವ ಏನಾಗುತ್ತೆ ರಾಧಾ ನನ್ನ ಉಸಿರಾಡ್ತಿರೋವರೆಗೂ ಈ ಮನೆ ಮಾನ ಮರ್ಯಾದೆಯನ್ನು ಕಾಪಾಡ್ಕೊಳ್ಳೋ ಅಂತ ಯೋಗ್ಯತೆ ನನಗಿದೆ ಇದನ್ನ ಹಾಳು ಮಾಡೋದಕ್ಕೆ ನಾನು ಎಂದೂ ಅವಕಾಶ ಕೊಡೋದಿಲ್ಲ ಸತ್ಯ ನೋಡ್ದೆ ರಾಧಾ
ಹಾಗೆ ಮಾತಾಡ್ತಾ ಇದ್ದಾನೆ. ಇವನ ಕೈ ಸಿಕ್ತೋ ಅವನ ಬದುಕಕ್ಕೂ ಬಿಡಲ್ಲ, ಸಾಯಕ್ಕೂ ಬಿಡಲ್ಲ. ಹೀಗೆ ಚಿತ್ರಹಿಂಸೆ ಮಾಡಿ ಒದ್ದಾಡೋದನ್ನ ನೋಡೋದೇ ಇವನಿಗೆ ಇನ್ನೊಂದು ಆಗ್ಬಿಟ್ಟಿದೆ. ಮದುವೆ ಮುಂಚೆ ಇಷ್ಟೊಂದು ಚೆನ್ನಾಗಿದೆ, ಸ್ವತಂತ್ರವಾಗಿ ಹಕ್ಕಿಯಾಗಿ ಹಾರಾಡ್ಕೊಂಡು ಹಾಯಾಗಿದೆ. ಯಾವ ಕೆಟ್ಟಗಳಿಗೆ ನೀ ಮನೆ ಒಳಗೆ ಕಾಲಿಕ್ ತಗೋತಾರೆ? ಮಕ್ಕೆ ಕತ್ತರಿಸ್ಕೊಂಡು ಬೇರೆ ಕೇಳಿಸಿಕ್ಕಿಂದ ಹಕ್ಕಿಯಾಗಿದೆ. ಹೆಸರಿಗೆ ಕೊಟ್ಟಿಯ ದೇಶದ ಮನೆ ಅಳಿಯ ಚಿಲ್ಲರೆ ಕಾಸು ಖರ್ಚು ಮಾಡಬೇಕಾದಂತ ಅವ್ಯಕ್ತ ಕೇಳೋ ಕಾರಣ ಬೇಡಪ್ಪ ಬೇಡ. ಈ ಅನಾದರಣೆ ಬದುಕು ನನಗೆ ಬೇಕಾಗಿಲ್ಲ. ಈ ಹಂಗನ ಅರಮನೆ ಇರೋದಕ್ಕಿಂತ ಯಾವುದಾದ್ರೂ ಮರದ ಕೆಳಗೆ ಅಂಬಿನ ಗಂಜಿನ ಕುಡ್ಕೊಂಡಿದ್ರೆ ಎಷ್ಟೋ ನಿಮ್ಮ ಮರಿಯಾಗಿರುತ್ತೆ. ರಾಧಾ, ನಿಮ್ಗೆ ಜೈಲು ವಾಸ ಅನುಭವಿಸಕ್ ನನ್ನಿಂದ ಸಾಧ್ಯವಿಲ್ಲ. ನಾನು ಬರ್ತೀನಿ. ನೀವೇ ಎದ್ದು ಹೋದ್ಮೇಲೆ ನನಗೆ ತಾನೇ ಯಾರಿದ್ದಾರೆ ಈ ಮನೆ? ನನ್ನ ಗಂಡನ ಮನಸ್ಸು ಸಂತೋಷ ಪಡಿಸಕ್ ಅವಕಾಶ ಇದ್ದಿರೋ ಈ ನರಕ ಯಾರು ತಾನೇ ಬೇಕಾಗಿದೆ? ನಡೀರಿ ಹೋಗೋಣ. ಶಂಕರ, ರಾಜ ಕೊಟ್ಬಿಡು. ಅಮ್ಮ, ಅದು ನಿನಗೆ ನನಗೆ ಸೇರು ಹಣ ಅಲ್ಲ, ನಾನು ಬೇಕಾದ ಖರ್ಚು ಮಾಡಕ್ಕೆ. ಹಣ ಇರೋದು ನಮ್ಮ ಸುಖ ಸಂತೋಷಕ್ಕೆ ಹೊರತು ಅದ್ರ ಶಕ್ತಿಯಿಂದ ಇನ್ನೊಬ್ಬರ ಮೇಲೆ ಅಧಿಕಾರ ಚಲಾಯಿಸೋದಕ್ಕಲ್ಲಪ್ಪ. ಮಾವ ಫಾರಿನ್ಗೆ ಹೋಗೋವಾಗ ಅವನ್ನೆಲ್ಲ ಆಸ್ತಿ ನೋಡ್ಕೊಳ್ಳೋ ಕೊನೆ ನನ್ಗೆ ಒಪ್ಪಿಸೋಗಿದ್ದಾನೆ. ಈ ಐಶ್ವರ್ಯಕ್ಕೆಲ್ಲ ನಾನೊಬ್ಬ ಕಾವಲ್ಗಾರನಷ್ಟೇ. ನನ್ನ ಕೆಲಸ ನಾನು ನಿಷ್ಠೆಯಿಂದ ನಿರ್ವಹಿಸೋದಕ್ಕೆ ಅಡ್ಡ ಬರಬೇಡ ದಯವಿಟ್ಟು, ಪ್ಲೀಸ್. ವೆರಿ ಗುಡ್. ತಾಯಿ ಮಗ ಇಬ್ರು ಮಾತಾಡ್ಕೊಂಡು ಚೆನ್ನಾಗಿ ನಾಟಕ ಆಡ್ತಾ ಇದ್ದೀರ. ಮಗುನ್ ಜಿಗಿಟಿ ಅಳಸೋರೊಬ್ರಾದ್ರೆ ತೊಟ್ಲು ತೂಗೋರು ಇನ್ನೊಬ್ರು. ನಮ್ಮನ್ನೇ ನೀ ಮನೇಲಿ ಕೂಲಿ ಗಿಡ ಬಿದ್ದಿರೋ ಕಂಗಾಳಿಗಳು ತಿಳ್ಕೊಂಡಿದ್ದೀರೋ? ಇವ್ರ ಜೊತೆಲಿ ಮಾತಾಡ್ತಾ ಇದ್ರೆ ನಮ್ಮಲ್ಲಿ ಅರಗೆ ಕಮ್ಮಿ. ರಾಧಾ, ದಯವಿಟ್ಟು ದುಡುಕ್ಬೇಡಿ. ಈಗ ನಿಮ್ಮ ಅಪ್ಪ ಅಮ್ಮ ಇಬ್ರು ಹತ್ರ ಇಲ್ಲ, ಮೊದಲೇ ನೀನ್ ಬಸ್ರಿ. ಈ ಸಮಯದಲ್ಲಿ ಯಾರೊಬ್ರ ಆರೈಕೆನೂ ಇಲ್ಲದೆ ನೀನೊಬ್ಳೆ ಮನೆ ಬಿಟ್ಟು ಹೋಗೋದು ಯಾರು ಒಳ್ಳೇದಲ್ಲಮ್ಮ. ಅಯ್ಯೋ, ನಾನೇನ್ ಮಾಡ್ಲಿ, ಯಾರಿಗೆ ಹೇಳ್ಕೊಳ್ಳಿ ನನ್ ಸಂತಾನ? ಇಷ್ಟು ದಿನ ನಾವುಗಳೆಲ್ಲ ಎಷ್ಟು ಅನ್ಯೋನ್ಯವಾಗಿ ಹೊಂದ್ಕೊಂಡಿದ್ದ ಹಾಲಿನಂತ ಸಂಸಾರ ಇಷ್ಟು ಬೇಗ ಹೀಗೆ ಒಡೆಯುತ್ತೆ ಅಂತ ನಾನ್ ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ಕ್ಷಮಿಸ್ಬಿಡ ಅಂತ ನಿನ್ ಮನಸ್ಸಿನ ಸಂಕಟ ನನಗ ಅರ್ಥವಾಗುತ್ತೆ. ನಾನೇನ್ ಮಾಡ್ಲಿ ಹೇಳು, ಅವ್ರ ನೆರಳು ನಾನು. ಆ ನನ್ ದೇವ್ರು ಎಲ್ಲಿರ್ತಾರೋ ಅಲ್ಲಿ ಇರ್ಬೇಕಾದ ನನ್ ಧರ್ಮ. ನಾನ್ ಬರ್ತೀನಿ. ರಾಧಾ, ನೀನ್ ನಮ್ಮಿಂದ ದೂರವಾಗಿರ್ಲೇಬೇಕು ಅಂತ ತೀರ್ಮಾನ ಮಾಡೋ ಹಾಗಿದ್ರೆ ಈ ಮನೆಯಿಂದ ಹೋಗ್ಬೇಕಾದವಳು ನೀನಲ್ಲ, ನಾನು. ಅತ್ತೆ, ಇಲ್ಲ ಇಲ್ಲ ಅತ್ತೆ, ನೀನ್ ನಿಲ್ಸದ್ ಮನೆ ಇದು. ಇಲ್ಲಿರೋ ಒಂದೊಂದು ಇಟ್ಟಿಗೆನು ಒಂದೊಂದು ವಸ್ತುನು ನಿನ್ ಹೆಸರನ್ನೇ ಹೇಳ್ತಾ ಇವೆ. ನೀನ್ ಈ ಮನೆ ಹೊಸದಾಗಿದ್ರೆ ಖಂಡಿತ ಯಾರಿಗೂ ಒಳ್ಳೇದಾಗಲ್ಲ. ಇಲ್ಲ ರಾಧಾ, ಈ ಮನೆ ಕಟ್ಟಿದೆ ನಿನ್ನ ಹೆಸರಿನಲ್ಲಿ, ನಾವೆಲ್ಲ ಇದ್ದಿದ್ದೆ ನಿನ್ ಸಂತೋಷಕ್ಕಾಗಿ. ಅದಕ್ಕೆ ಅಡ್ಡಿಯಾಗಿರೋವಾಗ ನಾನ್ ಯಾವ ಸಾಮ್ರಾಜ್ಯ ಆಡೋದಕ್ಕೋಸ್ಕರ ನಾನು ಇಲ್ಲಿರ್ಬೇಕಮ್ಮ? ನಿನ್ ಮನೆ, ನಿನ್ ಗಂಡ, ನಿನ್ ಸಂಸಾರ, ನೀವು ಸುಖವಾಗಿದ್ರೆ ನನಗಷ್ಟೇ ಸಾಕು. ಶಂಕರ, ಇಲ್ಲಿಂದ ಹೊರಡೋದಕ್ಕೆ ಸಿದ್ಧ ಮಾಡಿ. ಮಹಾಲಕ್ಷ್ಮಿ ಕಬೀಲ್ಸ್ಬಿಟ್ಟಿಯ ನಮ್ಮ ಮೇಲೆ ಕರಿಕರ ತೋರಿಸಿ ಭಾರಿ ಧರ್ಮ ಮಾಡಕ್ ನಡೆಸ್ತಾ ಇದ್ರಿಟ್ಟು ನಿಮ್ಮ ಮೂಢ ನಂಬಿಕೆಯಿಂದ ಈ ಮನೆಯವರನ್ನೆಲ್ಲ ಮುಟ್ಟಾಡನ ಮಾಡಿ ಸಾಕು. ತಗೊಂಡಾಗ ಅದನ್ನ ರಾಜಾ, ಇದನ್ನ ನನ್ನ ಜೊತೆಲಿ ತಗೊಂಡು ಹೋಗೋದು ತುಂಬಾ ಸುಲಭವಾದ ಕೆಲಸ. ಹಾಗ ಮಾಡಿದ್ರೆ ಈ ಮನೆ ಶ್ರೇಯಸ್ಸು, ಶುಭ ಸಂಪತ್ತು, ಸೌಭಾಗ್ಯಗಳನ್ನ ಸೂರೆ ಮಾಡಬೇಕಾಗತ್ತೆ. ನಿನಗೆ ಗೊತ್ತಿಲ್ಲಪ್ಪ, ಇದ್ರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ಬೇಡ ರಾಜಾ, ಬೇಡ, ನನ್ನನ್ನು ಬಲವಂತ ಮಾಡಬೇಡಪ್ಪ. ಇಲ್ಲಡೇ, ನಿಮ್ಮ ಈ ಕಟ್ಟ ಕಥೆಗಳನ್ನ ಈಗಿನ ಕಾಲದ ಚಿಕ್ಕ ಮಕ್ಕಳು ನಂಬೋದಿಲ್ಲ. ಮರ್ಯಾದೆಯಾಗಿ ನೀವೇ ಅದನ್ನು ತಗೊಂಡು ಹೋಗ್ತಿರೋ ಅಥವಾ ನಾನೇ ಅದನ್ನ ಮುಂದೆ ಹೊರಗಡೆ ಬಿಟ್ಟಾಗ. ದಯವಿಟ್ಟು ಹಾಗೆ ಮಾಡಬೇಡಿ. ಯಾಕೆ?
ಇದು ನಿನಗೆ ಬೇಕೇನು? ನಿಮಗೆ ಬೇಡವಾದ್ದು ನನಗೂ ಬೇಡ. ಆದ್ರೆ ಈ ಚರಕ ನಮ್ಮ ಅಪ್ಪನ ನಮ್ಮ ಅತ್ತೆನ ಸಾಕಿದ್ದು ತುಂಬಾ ಪವಿತ್ರವಾದ್ದು. ಇದನ್ನ ನೀವು ನಿಮ್ಮ ಕೈಯಾರ ಹೊರಗೇಸಬೇಡಿ. ಅದರಿಂದ ಖಂಡಿತ ನಮ್ಗೆ ಒಳ್ಳೇದಾಗಲ್ಲ. ನಿಮಗೆ ಬೇಡ ಅಂದ್ರೆ ತಗೊಂಡು ಹೋಗಿ ಅಂತ ನಾನು ಅವರ ಕೈ ಮುಗಿದು ಕೇಳ್ಕೊಳ್ತೀನಿ. ಸಿಲ್ಲಿ ಸೆಂಟಿಮೆಂಟ್. ಸಮಯಕ್ಕೆ ಸರಿಯಾಗಿ ನಾ ಅವ್ರ ಫ್ಯಾಕ್ಟರಿನ ಬಿಟ್ಕೊಡ್ಬೇಕು ಹೋದ್ರೆ ಒಂದಕ್ಕೆ ಎರಡರಷ್ಟು ಕಾಂಪನ್ಸೇಷನ್ ಕೊಡ್ಬೇಕಾಗಿ. ಇಲ್ಲಿ ನೋಡಿದ್ರು ಮೆಷಿನರಿ ಯಾವ್ದು ಸರಿಯಾಗಿ ಪೂರ್ತಿನೇ ಆಗಿದೆ. ಆದ್ರಿಂದ ನೀವೆಲ್ಲ ಇವತ್ತಿನಿಂದ ಸ್ವಲ್ಪ ಓವರ್ ಟೈಮ್ ಮಾಡ್ಬೇಕು. ಅದಕ್ಕೆ ಸರ್ ಮಾಡೋಣ. ಮ್ಯಾನೇಜ್ಮೆಂಟ್ ನಮ್ಗೆ ರಾತ್ರಿ ಅಂತೂ ಫುಟ್ ಕರೆ ಮಾಡ್ಬಿಟ್ರೆ ಸರಿ. ಯಾಕೆಂದ್ರೆ ನಾವಿರೋದು ಊರಾಚೆ. ಇಲ್ಲಿ ಬೇಕು ಅಂದ್ರೆ ಥ್ಯಾಂಕ್ ಯು ಸರ್. ಶಂಕರ್ ಫೋನ್ ಮಾಡಿದ್ರೆ ಕೃಷ್ಣ ಅವ್ರು ಮೀಟ್ ಮಾಡ್ಬೇಕು. ಬೇಬಿ ಫುಡ್ ಫ್ಯಾಕ್ಟರಿ ಮ್ಯಾನೇಜ್ಮೆಂಟ್ ಇಂದ ಕಾಗದ ಬಂದಿದೆ. ಅವ್ರ ಫ್ಯಾಕ್ಟರಿ ಇನಾಗ್ರೇಷನ್ ಚೀಫ್ ಮಿನಿಸ್ಟರ್ ಮಾಡ್ತಾರಂತೆ. ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ. ಇವತ್ತಿಂದ 565 ದಿವಸ ಇದೆ ಅಷ್ಟೇ. ಈ ಪುರಾಣ ಎಲ್ಲ ನನ್ನ ಹತ್ರ ಕೇಳ್ತಾ ಇದೆ. ನನ್ನಿಂದ ಏನಾಗ್ಬೇಕು ಅಷ್ಟು ಮಾತ್ರ ಹೇಳಿ. ಟೆಲ್ ಮೀ ವಾಟ್ ಎಕ್ಸಾಕ್ಟ್ಲಿ ಯು ವಾಂಟ್ ಫ್ರಮ್ ಮೀ. ನನ್ನ ಆತಂಕ ನಿಮ್ಗೆ ಅರ್ಥ ಆಗ್ತಿಲ್ಲ ಮಿಸ್ಟರ್ ರಾಜ. ಐ ಆಮ್ ಓನ್ಲಿ ಆಂಕ್ಷಿಯಸ್ ದಟ್ ಯು ಮಸ್ಟ್ ಫಿನಿಶ್ ಇನ್ಸ್ಟಾಲಿಂಗ್ ದ ಫ್ಯಾಕ್ಟರಿ ಬಿಫೋರ್ ದಟ್ ಡೇಟ್. ದಟ್ಸ್ ಆಲ್. ಮಿಸ್ಟರ್ ಶೇಖರ್, ನೀವು ಈ ತರ ನಮ್ಮನ್ನು ಆಗಾಗ್ಗೆ ಕರೆದು ಸುಮ್ ಸುಮ್ಮನೆ ವರಿ ಮಾಡ್ಕೊಂಡಾಗ ಮಾತ್ರ ನಮ್ಮ ತಲೆ ಕಟ್ಸೋದು ನೋಡಿದ್ರೆ ಈ ಫ್ಯಾಕ್ಟ್ರಿಗೆಲ್ಲ ನೀವೊಬ್ಬರೇ ಜವಾಬ್ದಾರಿ ತಿಳ್ಕೊಂಡು ನಡೀತಾರೋ ಮನುಷ್ಯ ಅನ್ಕೊಂಡ್ರಾಗಿದೆ. ಯು ಶುಡ್ ನೋ ಐ ಆಮ್ ಎ ಮೋರ್ ರೆಸ್ಪಾನ್ಸಿಬಲ್ ಪರ್ಸನ್ ದನ್ ಯು ಅಂಡ್ ಐ ನೋ ವಾಟ್ ಶುಡ್ ಬಿ ಡನ್ ಅನ್ ಜಾಬ್ ಇಸ್ ಗಿವನ್ ಟು ಮೀ ಬೆಟರ್ ಯು ಲರ್ನ್ ಎಟಿಕೇಟ್. ಅತ್ತೆ ಯಾಕೆ ಅಳ್ತಿದ್ದೀರಿ? ನಿನಗೆ ಅರ್ಥವಾಗೋದಿಲ್ಲ ಶಾಂತ. ಎಷ್ಟೋ ವರ್ಷಗಳಿಂದ ಬೆಳೆಸ್ಕೊಂಡು ಬಂದ ಪ್ರೀತಿ ವಿಶ್ವಾಸ ಒಡೆದೋದನ್ನ ನೆನೆಸ್ಕೊಂಡ್ರೆ ನನಗೆ ತುಂಬಾ ಸಂಕಟವಾಗುತ್ತೆ. ಇಂಥ ಸಮಯದಲ್ಲಿ ರಾಧೇನ ಒಂಟಿಯಾಗಿ ಅನಾಥೆಯಾಗಿ ಬಿಟ್ಬಿಟ್ಟು ಬಂದ್ಬಿಟ್ಟೆ. ನಾಳೆ ಅವ್ರ ಅಪ್ಪ ಅಮ್ಮ ಬಂದು ಕೇಳಿದ್ರೆ ಏನು ಹೇಳಿ ಅವ್ರಿಗೆ ಹೇಗೆ ಸಮಾಧಾನ ಮಾಡ್ಲಿ? Thank you.
ನನ್ನ ಮಗು ನನ್ನ ಮುಖ ಕೂಡ ನೋಡಕ್ಕೆ ಇಷ್ಟಪಡ್ತೆ ಕಣ್ಣು ಮುಚ್ಚಿಕೊಳ್ತು ಅಳಬೇಡ ನಟರಾಜ ಅದಕ್ಕೆ ಈ ಪ್ರೀತಿಯ ಕೈಗಳಿಂದ ಲಾಲನೆ ಪಾಲನೆ ಮಾಡಿಸ್ಕೊಳ್ಳೋ ಅದೃಷ್ಟ ಇರಲಿಲ್ಲ ಅದಕ್ಕೆ ಹೊರಟೋಯ್ತು ಅದಕ್ಕೋಸ್ಕರ ನೀನು ಕೊರಗಿ ಕೊರಗಿ ನಿನ್ ದೇಹ ಹಾಳು ಮಾಡ್ಕೋಬೇಡ ರಾಜ ಸ್ವಲ್ಪ ಸಮಾಧಾನ ಮಾಡ್ಕೋ ನೋಡಿ ನನ್ನ ಈ ಮತ್ತು ದಿವಸ ಶಾಂತ ಒಂದು ಹಾಡು ಹಾಡಿದ್ಲಲ್ಲ ಅದ್ ನಿಮ್ಗೆ ಜ್ಞಾಪಕ ಇದೆಯಾ ಅದು ಇವಾಗ ಅದನ್ನೆಲ್ಲ ಜ್ಞಾಪಿಸ್ಕೋಬಾರ್ದಮ್ಮ ಜ್ಞಾಪಿಸ್ಕೋಬಾರ್ದು ಮಲ್ಕೋ ರಜ ಮಲ್ಕೋಬ ಕೃಷ್ಣನೇ ಬರುವನು ರಾಧೆಯೇ ಬರುವಳು ಮಾತೆಯ ಮಡಿಲು ತುಂಬಿರಲಿ ನವಕುಶರಿಂಪರು ಜೊತೆಯಾಗಿ ಬರಲಿ ತಾಯಿಗೆ ಸಂತಸ ಸುಖ ತರಲಿ ಅರಿಶಿನ ಕುಂಕುಮ ಸೌಭಾಗ್ಯ ತಂದ ತಾಯಾಗುವ ಆನಂದ ರಾಧೆ ಮುಗಿದೋಗಿದೆ ಹೌದಂತಮ್ಮ ಅವಳ ಮಹಡಿ ಮೇಲಿಂದ ಬಿದ್ದು ಅವಳು ಉಳ್ಕೊಂಡಿದ್ದೆ ಕಷ್ಟವಾಯ್ತು ರಾಧಾ ರಾಧಾ ಇಷ್ಟು ಜನ ಇದ್ದುಕೊಂಡು ಕೂಡ ತಂಬಳಿ ಹಾಗೆ ನೀನ್ ಸಂಕಟ ಪಡೋ ಸ್ಥಿತಿ ಬಂತಲ್ಲ ಆ ಸಮಯದಲ್ಲಿ ಇವ್ಗೆ ಏನಾಯ್ತು ಅಂತ ವಿಚಾರಿಸೋದಕ್ಕೆ ಉಪಚಾರ ಮಾಡೋದಕ್ಕೂ ಕೂಡ ಒಬ್ರು ಹಿಂದೆ ಹೋದ್ರಲ್ಲಮ್ಮ ಬರೋ ಗ್ರಹಚರಣೆ ಯಾರು ತಪ್ಸಕ್ಕಾಗಲ್ಲಮ್ಮ ಅದು ಸಾಕ್ಷಣ್ಣ ಇರೋ ಮಾಡೋದ್ ಮಾಡ್ಬಿಟ್ಟು ವೇದಾಂತ ಹೇಳೋದಕ್ಕೆ ಬರ್ಬೇಡ ನಿನ್ನಿಲ್ಲೇ ಸಂಸಾರ ಹೀಗಾದ್ದು ರಾಧಾ ನಾವು ದೂರವಾದ್ದು ಇವತ್ ನಾನು ಅವಳು ಕಷ್ಟ ಪಡ್ತಾ ಇರೋದು ನೀನಿಲ್ಲ ಕಣೋ ಅತ್ತೆ ದಯವಿಟ್ಟು ಹಾಗನ್ಬೇಡಿ ಯಾಕನ್ಬಾರ್ದು ಇವನ್ ಕೆಟ್ಟ ಹಠದಿಂದ ತಾನೆ ಪ್ರಶಾಂತವಾದ ನಮ್ಮ ಕುಟುಂಬದಲ್ಲಿ ಬಿರುಗಾಳಿಯದು ಅಲ್ಲೂ ಕಲ್ಲೋಲ ಆಗಿದ್ದು ಅಲ್ವೋ ಆವತ್ತು ಈ ಮನೆಗೆ ನಾನು ಸೇವಕ ಈ ಮನೆ ಅಂತಸ್ತು ಘನತೆಯ ಗೌರವಗಳನ್ನ ಕಾಪಾಡ್ಕೊಂಡು ಬರ್ಬೇಕಾದ್ದು ನನ್ನ ಕರ್ತವ್ಯ ಅಂತ ನೀನ್ ಭಾಷಣ ಮಾಡಿದೆಯಲ್ಲ ಇನ್ನೇನು ನೀನ್ ಕಾಪಾಡ್ಕೊಂಡು ಬಂದಿದ್ದು ಪಾಪ ರಾಧ ಅವಳಿಗೊಂದು ಬೈಕೆ ತೀರ್ಸೋರಿಲ್ಲ ಅವಳಿಗೊಂದು ಆಧಾರ ತೋರಿಸೋರಿಲ್ಲ ಅಷ್ಟು ದೊಡ್ಡ ಬಂಗ್ಲೆಯಲ್ಲಿ ದಿಕ್ಕು ದಿವಾಳಿ ಅಂತ ಪರದೇಶ ಆಗ್ಬಿಟ್ಟಿದ್ದಾಳು ಅವಳನ್ನ ಈ ನಿನ್ ರೀತಿ ನೀತಿ ಕರ್ತವ್ಯದ ಹೊಣೆ ಮಾತಿನ ಹಠ ಯಾವ್ದಾದ್ರು ಒಂದು ಒಂದಾದ್ರೂ ಕಾಪಾಡಿದೆಯೇನೋ ಹೆತ್ತ ತಾಯಿ ಹೇಳ್ತಿದ್ದಾಳಲ್ಲ ಅಕ್ರೆ ಗಲ್ದಿದ್ರು ಅಪಕ್ಷಾತಿಗಾದ್ರೆ ಅವಳ ಮಾತು ಕೇಳೋಣ ಅನ್ನೋ ಭಾವನೆ ನಿನಗೆ ಬರ್ಲಿಲ್ವಲ್ಲೋ ಹೇಗಿದ್ದೋಳು ಬಾಳು ಹೇಗಾಗೋಯ್ತು ಸದಾ ನಗಿನಗ್ತಾ ಇದ್ದ ಮುಖ ಅವಳು ಒಂದು ದಿನವಾದ್ರು ಒಂದು ದಿನವಾದ್ರೂ ಅವಳ ಕಣ್ಣಲ್ಲಿ ನೀರು ಹಾಕಿದ್ದೆ ನಾನು ನೋಡ್ಲಿಲ್ಲ ಭಾಷಾಂತ ಹೋಗೋಣ ಎಲ್ಲಿಗತ್ತೆ ನಮ್ಮ ಮನೆಗೆ ನಮ್ ರಾಧ ನೋಡ್ದಕ್ಕೆ ಇರೋ ಜಾಗದಲ್ಲಿ ಅವ್ನು ನೆಮ್ಮದಿ ಕೊರೋದು ಬಿಟ್ಟು ಹತ್ರವಾಗಿ ಮತ್ತೆ ಆ ಮನೆ ಅಶಾಂತಿ ಹೊಡೋದ್ರಿಂದ ಏನ್ ಸಾಧ್ಯತೆ ಯಾಕೋ ಹೀಗ್ ಮಾತಾಡ್ತಾ ಇದೀಯಾ ಯಾಕೋ ಹೇಳಿದಕ್ಕೆಲ್ಲ ಹೀಗ್ ಎದುರುವಾದಿಸ್ತಾ ಇದೀಯಾ ನಿನ್ನ ಹೃದಯ ಇಲ್ವೇನು ರಕ್ತ ಭಾಷಾನ ಸತ್ಕೊಳ್ತೇನು ಅವನಂದ್ರೆ ಅಂತಾನೆ ಕೋಪ ಬಂದ್ರೆ ಯಾರು ಅನ್ನೋದಿಲ್ಲ ಒಬ್ರಿಂದ ಮರ್ಯಾದೆ ನಿರೀಕ್ಷೆ ಮಾಡ್ಕೋಬೋದಕ್ಕೆ ಇದೇನ್ ಮದುವೆನೆ ಮುಂದಿನ ನೋಡು ನಿನಗೆ ಇಷ್ಟ ಇದ್ರೆ ಬಾಯಿ ಇದ್ರೆ ಇಲ್ಲೇ ಬಿದ್ದಿರು ಭಾಷಾಂತರ ಹೋಗೋಣ ಹಾಗಾದ್ರೆ ಬಾಗಿಲ ಯಾಕೆ ಹಾಕಿದ್ದಿ ನಿಮ್ಗೆಲ್ಲ ಈ ಮನೆ ಬಾಗಿಲ ಹಾಕಿ ತುಂಬಾ ದಿವಸ ಆಗಿದ್ದು ಗೊತ್ತಾಗಿಲ್ವೇನು ಹಾಗೆ ಹೇಳ್ಬೇಡ ರಾಜು ದಯವಿಟ್ಟು ಬಾಗಿಲು ತೆಗಿ ನಾನು ರಾಧನ್ ನೋಡ್ಬೇಕು ನಮಗೆ ನೀವು ಯಾರು ಬೇಕಾಗಿಲ್ಲ ನಿಮ್ ಪ್ರೀತಿ ವಿಶ್ವಾಸ ಅಕ್ರೆ ಆದ್ರೆ ನಿರೀಕ್ಷೆ ಮಾಡೋದು ಈ ಮನೆಯಲ್ಲಿ ಯಾರು ಇಲ್ಲ ಹಾಗನ್ಬೇಡ ರಾಧನ ಹುಷಾರಿಲ್ಲ ಅಂತ ತಿಳಿದು ಇಂಥ ಸಮಯದಲ್ಲಿ ನಮ್ಮವರು ತಮ್ಮವರು ಅಂತ ಯಾರಾದ್ರೂ ಹತ್ತಿರದಲ್ಲಿ ಇರ್ಬೇಕಪ್ಪ ಆಪತ್ಕಾಲಕ್ಕೆ ಯಾರಾಗ್ತಾರೋ ಅವರೇ ನೆಂಟು ಕಷ್ಟಕಾಲಕ್ಕೆ ಯಾರು ಕನಿಕರ ತೋರಿಸ್ತಾರೋ ಅವರೇ ನಮ್ಮ ಎರಡಕ್ಕೂ ಆಗದೆ ಇರೋ ನಿಮ್ಮಂಥವ್ರು ಶತ್ರುಗಳು ಶತ್ರುಗಳೇ ಆಗಿರ್ಲಿ
ಈ ಸಮಯದಲ್ಲಿ ನನ್ನ ಸೇವೆ ಅವಳು ತುಂಬಾ ಅವಶ್ಯಕ. ಬಾಗಿಲು ತೆಗಿ ರಾಜು. ಏನು ಬೇಕಾಗಿಲ್ಲ, ಅವಳ ಸೇವೆ ಶುಶ್ರೂಷೆ ಮಾಡೋದಕ್ಕೆ ಬೇಕಾದಷ್ಟು ಡಾಕ್ಟರ್ ನರ್ಸ್ಗಳಿದ್ದಾರೆ, ನಿಮ್ಗೆ ಆ ಯೋಚನೆ ಬೇಕಾಗಿಲ್ಲ. ದಯವಿಟ್ಟು ನಿನ್ ಮಾತು ಕೇಳ್ತಿದ್ರೆ ನನ್ ಗುಂಗ್ರಿ ಹೊಡೆದೋಗ್ತಾ ಇದೆ. ಈ ಮನೆ ಸಂಬಂಧಿಗಳು ಒಂದ್ ಕಾಲದಲ್ಲಿ ನಾವೆಲ್ಲ ಜೊತೆಯಾಗಿದ್ವಿ ಅನ್ನೋ ವಿಶ್ವಾಸ ಇಲ್ಲದೆ ಹೋದ್ರು ಪರವಾಗಿಲ್ಲ. ಯಾವಳು ಬೀದಿಲಿ ಹೋಗೋ ಮುದುಕಿ, ಈ ಮನೇಲಿ ಒಂದ್ ಹೆಣ್ಮಗು ನರಳ್ತಾ ಇದೆ ನೋಡು, ಅದನ್ನ ನೋಡಕ್ಕೆ ಅಂತ ಬಂದಿದ್ದಾಳೆ. ಕರ್ಣೆ ಮಾಡಿ ಬಿಟ್ಬಿಡು ರಾಜು. ಬಿಡಪ್ಪ, ಅವತ್ತು ತಾಯಿ ಮಗ ಇಬ್ರು ಮನೆ ಬಿಟ್ಟು ಹೊರಡೋದಕ್ಕೆ ಸಿದ್ಧ ಆದ್ರೆ ಹೊರತು ನಾನು ನಿಮ್ಮ ಹಾಗೆ ಒಬ್ಬ ಮನುಷ್ಯ, ನಿಮ್ ಮನೆಗೆ ಸೇರಿದ ಒಬ್ಬ ವ್ಯಕ್ತಿ, ನನ್ನ ಗೌರವನೇ ನಿಮ್ ಗೌರವ ಅನ್ನೋದನ್ನು ಭಾವಿಸಿ ನಾನು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಕ್ಕಿಂತಾದ್ರು ಪ್ರಯತ್ನಿಸ್ತಾರೆ. ಅಷ್ಟು ನಿಸುರ ಹೊರಟೋದ್ರೆ ಹೊರಟೋಗ್ಬೇಕು. ಯಾವ ಮುಖಾಂತರ ಅಲ್ಲಿ ಬಂದಿದ್ದೀರಾ? ಇಂತ ಮಾತುಗಳನ್ನೆಲ್ಲ ಕೇಳ್ಕೊಂಡ ನಿನ್ನ ಯಾರು ಹೇಳುದು ನೀವು ಬದುಕಿದ್ದೀರಿ? ಯಾವತ್ ನಮ್ಮಿಂದ ದೂರ ಆದ್ರೆ ಅವತ್ತೋ ನಮ್ಮ ಬಾಕಿ ಸತ್ತೋದ. ಶಿವಶಿವ, ಅವ್ರು ಆಗ್ಲೇ ಹೇಳಿದ್ರು ಬೇಡಿ ಹೋಗ್ಬೇಡಿ ಅಂತ. ನೋಡಿದ್ರ ಅತ್ತೆ, ಇವ್ರು ನಿಮ್ಮನ್ನ ಎಂತಂತ ಮಾತು ಅಂತಿದ್ದಾರೆ ಅಂತ. ಇಲ್ಲಿ ಬಂದು ನನ್ನ ಕೆಲಸಿ ಹುಚ್ಚಪ್ಸಿ ನಾನ್ ರೇಗಿ ಕುಗಾಳ ಮಾಡದಿರ್ತಾನೆ. ನೋಡಿದವ್ರ ಕಣ್ಣಿಗೆ ಇವ್ರು ಒಳ್ಳೆಯವರ ಕಾಣೋದು, ನಾ ದುಷ್ಟ ಕಾಣೋದು? ನಿಮ್ ಕಳ್ಳಾಟ ಎಲ್ಲ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೇನು? ಕಾಮಾಲೆ ಬಂದವ್ರ ಕಣ್ಣಿಗೆ ಎಲ್ಲ ಹಳದಿಯಾಗೆ ಕಾಣೋ ಹಾಗೆ ಕಲ್ಮಿಷ ತುಂಬಿರೋ ನಿಮ್ ದೃಷ್ಟಿಗೆ ಎಲ್ಲರೂ ಹಾಗೆ ಕಾಣ್ತಾರೆ. ಸಾಕು, ನಿಲ್ಸಿ ನಿಂತಾನೆ. ನಾನು ಕಲ್ಮಿಷ ತುಂಬಿದವ್ರೆ, ನನ್ನ ಮನೆ ಹತ್ರ ನಿಮ್ಮಂತ ನಿರ್ಮಲ ಮನಸ್ಸಿನವ್ರು ಯಾಕೆ ಬಂದಿದ್ದೀರಾ? ಗೆಟ್ ಔಟ್. ದಯವಿಟ್ಟು ಹೊರಟೋಗಿ, ನನ್ನ ರಾಧಾ ಇನ್ನು ನಾಲ್ಕು ದಿವಸ ಆದ್ರೆ ನಿಮ್ಗೆ ಇಷ್ಟ ಇಲ್ಲೋ, ಹೊರಟೋಗಿ. ನಂಬರ್ ಟ್ರೈ ಮಾಡ್ತಾ ಇದ್ದೀರಾ? ಬೇಬಿ ಫುಡ್ ಫ್ಯಾಕ್ಟ್ರಿಗೆ ಹಗಲು ರಾತ್ರಿ ಕೆಲಸ ಮಾಡಬೇಕಾದ ಫೋನ್ ಹತ್ರ ಕೂಡ ಯಾರು ಇಲ್ಲ. ಸಿಸ್ಟರ್, ನಾನು ಹಾಫ್ ಅನ್ ಅವರ್ಲ್ಲಿ ಬಂದ್ಬಿಡ್ತೀನಿ, ಪ್ಲೀಸ್ ಟೇಕ್ ಕೇರ್. ನಾ ಈಗಲೇ ಬಂದ್ಬಿಡ್ತೀನಿ. ಬಿಟ್ಟೆ ಸಮಯದಲ್ಲಿ ಮೈ ಮರೆತು ನಿದ್ದೆ ಮಾಡ್ತಾ ಇದ್ರಿಂದ, ಡ್ಯೂಟಿ ವಿಷಯದಲ್ಲಿ ನಿರ್ಲಕ್ಷ್ಯವಾದ್ರಿಂದ, ಅದಕ್ಕೋಸ್ಕರ ಈ ತರ ಶಿಕ್ಷೆ ಕೊಡೋದು. ಕೆಲಸ ಮಾಡೋ ಸಮಿತರು ಈ ತರ ದೇವಿಯರು ಮ್ಯಾನೇಜ್ಮೆಂಟ್ಗೆ ದ್ರೋಹ ಮಾಡ್ದಾಗೆ ಇಂಥವ್ರು ನಿನ್ನ ಹೆಚ್ಚಿಗೆ ಶಿಕ್ಷಿಸ್ಬೋದು. ಅವ್ರು ಕೆಲಸ ಮಾಡ್ತಾರೋದು ನಾವು ಕೇಳ್ಕೊಂಡಿದ್ರಿಂದ, ಈ ರೀತಿ ಒಂದೇ ಸಮ ಓವರ್ಟೈಮ್ ಕೆಲಸ ಮಾಡಬೇಕು ಅಂತ ಏನೋ ಕಂಪಲ್ಸರಿ ಇರಲ್ಲ. ನಮಗೋಸ್ಕರ, ನಮ್ಮ ಸಂಸ್ಥೆಗೋಸ್ಕರ ದೇವಸ್ಥೃತಿ ದುಡಿತಿರುವ ಜೀವಗಳಲ್ಲಿ ವಿಶ್ವಾಸ ಆಧಾರ ತೋರಿಸಿ ದುಡಿಯೋಕಿನ್ನೂ ಹೆಚ್ಚಿನ ಉತ್ಸಾಹ ಕೊಡೋದು ಬಿಟ್ಟು ಅವ್ರ ಹತ್ರ ಈ ರೀತಿ ಮೃಗದಂತೆ ಬರ್ಸೋ ನಿಮ್ಮಂತ ಗೌಮಾನ. ಶಂಕರ್, ಮಿಸ್ಟರ್ ರಾಜ, ನೀವು ಮಾಡಿರೋ ಅಪರಾಧ ಅಕ್ಷಮ್ಯ. ಅದ ದಾಕೋಯ್ತು. ಇನ್ನೊಂದ್ಸಲ ಇಂಥ ಕಹಿ ಪ್ರಸಂಗ ನಡೆಯಲ್ಲ ಅಂತ ಹೇಳಿ ಅವರ ಕ್ಷಮಾಪಣೆ ಕೇಳ್ಕೊಳ್ಳಿ. ಏನಂದ್ರಿ, ನಾನು ಈ ಕೂಲಿಗಳ ಹತ್ರ ಕ್ಷಮಾಪಣೆ ಕೇಳ್ಬೇಕೆ?
ನಿಮಗೆಲ್ಲ ತಲೆ ಕೆಟ್ಟಿದೆ. ಮಿಸ್ಟರ್ ರಾಜ, ಮಾತಿನ ಮೇಲೆ ಎಚ್ಚರಿಕೆ ಇಟ್ಟು ಮೊದಲು ಹೇಳಿದಷ್ಟು ಮಾಡಿ. ಇಂಪಾಸಿಬಲ್. ಈ ಸಂಸ್ಥೆ ಯಜಮಾನರ ಅಳಿಯಾಣ. ನಾಳೆ ಈ ಸಂಸ್ಥೆ ಯಜಮಾನನಾಗೋ ನಾನು. ಆ ಖಾಲಿ ಅಡ್ಡಪ್ಯಾರಗಳ ಮುಂದೆ ಕೈ ಜೋಡಿಸಿ ನಿಂತ್ಕೊಂಡು ಹೇಳೋಷ್ಟು ಧೈರ್ಯ ಅಂತ ನಿಮಗೆ? ಮಿಸ್ಟರ್ ರಾಜ, ನೀವು ಯಾರು ಅಳಿನೇ ಆಗಿರಿ, ಯಾರ ಮಗನೇ ಆಗಿರಿ, ಈಗ ನಾನು ಈ ಫ್ಯಾಕ್ಟರಿಗೆ ಆಕ್ಟಿಂಗ್ ಬಾಸ್. ನೀವಿಲ್ಲಿ ಕೆಲಸ ಮಾಡಿರೋ ನೌಕರ. ನಮ್ಮ ನಿಮ್ಮಲ್ಲಿ ಅನಾವಶ್ಯಕವಾಗಿ ಬಂದಿರೋ ಮನಸ್ತಾಪನ ಬಗೆಹರಿಸೋದಕ್ಕೆ ಬೇರೆ ದಾರಿ ಇದ್ದೇ ಹೇಳ್ತಾ ಇದ್ದೀನಿ. ಮಿಸ್ಟರ್ ರಾಜ, ಎದುರು ಮಾತಾಡಿದ ತಪ್ಪು ಬಡಿ, ಮೊದಲು ಅಪಾಲಜಿ ಕೇಳ್ಕೊಳ್ಳಿ. ನೀವು ಸಾವಿರ ಸಲ ಹೇಳಿದ್ರು ಸಾಧ್ಯವಿಲ್ಲ, ಹಾಗಿದ್ರೆ ನಿಮ್ಮನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಬೇಕಾಗುತ್ತೆ. ಅಮ್ಮ, ನೀನು ಡಿಸ್ಮಿಸ್ ಮಾಡಿ? ಹೌದು, ನಿಮ್ಮನ್ನ ನಾನು. ದಯವಿಟ್ಟು ಹಾಗೆ ಮಾಡಿ, ಅವರೇನು ಕೇಳ್ಕೊಳ್ಳೋದೇ ಬೇಡ. ಅವ್ರನ್ನೆಲ್ಲ ಕೆಲಸಕ್ಕೆ ಹೋಗೋದು ನಾನು ಹೇಳ್ತೀನಿ. ಹಲೋ, ಇದು ಆಫೀಸು, ಇಲ್ಲ ಅಂತ ಕೂತಿರೋದು ಯಾರೊಬ್ಬರನ್ನು ಮೆಚ್ಚೋದಕ್ಕಲ್ಲ. ಇಲ್ಲಿ ಯಾವ್ಯಾವ ಕೆಲಸಗಳು ಹೇಗೆ ನಡೀಬೇಕು ಹಾಗಾಗಿ ನಡೆಸಬೇಕಾದ ನನ್ನ ಕರ್ತವ್ಯ. ತಪ್ಪು ಮಾಡಿದ್ರೆ ಯಾರೇ ಆಗಿರಲಿ ಶಿಕ್ಷೆ ನಡೆಸಬೇಕಾಗತ್ತೆ. ಆಲ್ರೈಟ್, ಟುಡೇ ಯು ಆರ್ ಸಕ್ಸಸ್ಫುಲ್ ಇನ್ ಗೆಟಿಂಗ್ ಇಟ್ ಅಲ್ಲಿ, ಬಟ್ ಇದೇ ದಿನ ನಿಮಗೂ ದೂರ ಇಲ್ಲ. ಬಿ ಕೇರ್. ಅವನಿಗೆ ಇದಕ್ಕೆ ಸರಿಯಾಗಿ ಉತ್ತರ ಹೇಳಿಲ್ಲ. ಕರೆಕ್ಟ್ ಸರ್, ನಿಮ್ಮಂತವ್ರು ಯಾರಾದ್ರೂ ಬುದ್ಧಿ ಕಲ್ತಾ ಇದ್ರೆ ಅವನು ಬೇಕಾದಷ್ಟು ಮನೆಗಳೆಲ್ಲ ಹಾಳು ಮಾಡ್ಬಿಡ್ತಾನೆ. ಅಪಾಲಜಿ ಅಂತ ಅಪಾಲಜಿ, ಯಾರಪ್ಪ ಮೇಲೆ ಅಪಾಲಜಿ? ಸರ್, ನಾನೇನಾದ್ರೂ ಅವ್ರು ಎದುರುಗಡೆ ಇದ್ದಿದ್ರೆ ಎದ್ದಂತೆ ಎದ್ರು ಎಗರಿ ಎದ್ದು ಎದೆ ಜಾಸ್ ಹೋಗ್ಬಿಟ್ಟಿದ್ದೇನೆ. ಈ ಸದಾರಾಮಯ್ಯ ಕುಂದರಾಯ ಏನು ಅಂತ ತೋರಿಸ್ತಾ ಇದ್ದೆ. ಅಯ್ಯೋ, ತೋರ್ಸಕ್ಕಾಗ್ಲಿಲ್ಲ. ಅಯ್ಯೋ, ನಡ್ಕೊಂಡು ಹೋಗ್ತಾ ಇದ್ರಲ್ಲ ಸರ್. ಬನ್ನಿ ಸರ್, ಮೋಟರ್ ಸೈಕಲ್ ಮನೆಗೆ ಬಿಟ್ಬಿಡ್ತೇನೆ. ಮನೆಗ ಈ ಮುಖ ಹೊತ್ಕೊಂಡು ಹೋಗೋದ? ಇಂಪಾಸಿಬಲ್ ಕುಂದರಾವ್. ನಾನು ಬೇರೆ ಮನೆ ಮಾಡಿ ನನ್ನ ಹೆಂಡತಿನ ಕರ್ಕೊಂಡು ಹೋಗಿ ಅವರಿಗಿಂತ ನಾನು ಚೆನ್ನಾಗಿ ಬಾಳ್ತೀನಿ ಅಂತ ತೋರಿಸೋರ್ಗೆ ಅವ್ರು ಮುಖ ಕೂಡ ನೋಡೋದಿಲ್ಲ. ಹೋಟೆಲ್ ಅದು ಕರೆಕ್ಟ್ ಅನ್ನಿ, ನಮ್ಮಂತ ಹೊಸ ಜೀವನ ಮಾಡಲಿ ಅಂತಾನೆ ಹೋಟೆಲ್ ಕರೆಯೋದು. ಬನ್ನಿ ಸರ್, ನಿಮ್ಮನ್ನು ಕರ್ಕೊಂಡೋಗಿ ಹೋಟೆಲ್ ರೈಲ್ಯಾಂಡ್ ಅಲ್ಲಿ ಇಳಿಸ್ತೀನಿ. ಬನ್ನಿ, ಮೋಟರ್ ಸೈಕಲ್ ಹೋಗೋಣ. ಬನ್ನಿ ಬನ್ನಿ. ಬಾಲನ್ ಬರೋದಕ್ಕೆ ಹೇಳು. ಆಮೇಲೇನಾಯ್ತು? ಇಷ್ಟು ಸಮಾಚಾರ ನಿನ್ನೆ ರಾತ್ರಿ ನಡೀತು. ಇವತ್ತು ಬೆಳಿಗ್ಗೆ ಶಂಕರ್ ರಾಜ ಅವ್ರನ್ನ ಆಫೀಸ್ ರೂಮ್ ಕರೆಸಿ ಏನೋ ಆದದ್ದಾಗೋಯ್ತು, ಕೆಲಸ ಮುಂದುವರಿಲಿ, ವರ್ಕರ್ಸ್ ಹತ್ರ ಕ್ಷಮಾಪಣೆ ಕೇಳ್ಕೊಂಬಿಡಿ ಅಂತ ಗಿಣಿಗೆ ಹೇಳ್ದಾಗ ಹೇಳಿದ್ರು. ಜಪ್ಪಯ್ಯ ಅಂದ್ರೆ ಇವ್ರು ಕೇಳಲಿಲ್ಲ. ಆಮೇಲೆ ಆಮೇಲೆ ಹೇಳು, ಬೇರೆ ದಾರಿ ಇಲ್ಲದೆ ಹೋದ್ರು, ಶಂಕರ್ ಅವ್ರಿಗೆ ಇಷ್ಟ ಇಲ್ಲದೆ ಹೋದ್ರು, ರಾಜ ಅವ್ರನ್ನ ಡಿಸ್ಮಿಸ್ ಮಾಡ್ಬೇಕಾಗ್ತದೆ. ಅದು ನಮ್ಮ ಫ್ಯಾಕ್ಟ್ರಿಯಿಂದ. ಅಯ್ಯೋ ದೇವ್ರೇ, ಏನೇನು ಅನಾಹುತ ಆಗುತ್ತೋ, ಏನ್ ಮಾಡ್ತಾರೋ. ಮೊದಲೇ ಅವ್ರಿಗೂ ಅವನಿಗೂ ಆಗೋಲ್ಲ. ನಮ್ಮ ತಂದೆ ಶಂಕರ್ನಿಗೆ ಕೊಟ್ಟಿರೋ ಅಧಿಕಾರ, ಒಂದಾಗುತ್ತಲೂ ಒಂದು ಮನೆ ಹಾಳು ಕೆಲಸನೇ ಮಾಡಿಸ್ತಾ ಇದೆಯಲ್ಲ. ಬೇರೆ ದಾರಿ ಇಲ್ಲದೆ ಅವ್ರಿಗೆ ಇಷ್ಟ ಇಲ್ಲದೆ ಹೋದ್ರು ಫ್ಯಾಕ್ಟ್ರಿ ಒಳ್ಳೇದಾಗ್ಲಿ ಅಂತ ಈ ಕೆಲಸ ಮಾಡಿದೆ ಅಂತ ಹೇಳು ಅಂದ್ರು. ಫ್ಯಾಕ್ಟ್ರಿ 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 ನೋಡು, ನನಗೆ ಬೇಕಾಗಿರೋದು ನನ್ನ ಗಂಡನ ವಿಷಯ, ನಿಮ್ ಫ್ಯಾಕ್ಟ್ರಿ ವಿಷಯ ಅಲ್ಲ. ಹೀಗೆ ನಾನು ಹೇಳ್ದೆ ಅಂತ ನಿಮ್ ಯಜಮಾನ ಹತ್ರ ಹೋಗಿ ಹೇಳು. ಇದನ್ನ ಒಂದ್ಸಲ ತಗೊಂಡ್ಬಿಟ್ರೆ ಅಭ್ಯಾಸ ಆಗ್ಬಿಡುತ್ತೆ, ಬಿಡೋದಕ್ಕೆ ಆಗೋದಿಲ್ಲ ಅಂತಾರಲ್ಲ. ಕರೆಕ್ಟ್. ಸುಖ ಸಂತೋಷ ಕೊಡೋದನ್ನ ಯಾರು ಸಂತ ಆಗ್ಬಿಡ್ತಾರೆ? ನೀವ್ ಯಾಕೆ ಸರ್ ಬಿಡ್ಬೇಕು? ಸಾರ್, ಜಾತಕದಲ್ಲಿ ಕುಜದೋಷ ಇರ್ಲೇಬೇಕು ಸಾರ್. ತಗೊಳ್ಳಿ ಸಾರ್, ತಗೊಳ್ಳಿ ತಗೊಳ್ಳ ಸಾರ್. ಇದನ್ನ ತಗೊಂಡ್ರೆ ಎಲ್ಲ ಮರ್ತು ಬಿಡ್ತೀವ? ಹೌದು ಸರ್. ಸರ್, ಇದನ್ನ ತಗೊಂಡು ಈ ಗ್ಲಾಸ್ ಅಲ್ಲಿ ಕುಡಿಯೋದು ಒಂದೇ, ಚಂದ್ರಲೋಕಕ್ಕೆ ರಾಕೆಟ್ ಅಲ್ಲಿ ಹೋಗೋದು ಒಂದೇ. ಅಷ್ಟು ಫಾಸ್ಟ್ ಸರ್ ಎಲ್ಲ ಸರ್. ಹೀಗೆ ತಗೊಳ್ಳೋದು, ಹೀಗೆ ಇಟ್ಕೊಳ್ಳೋದು, ಹೀಗೆ ಕುಡಿಯೋದು. ಕುಡಿರಿ, ತಗೊಳ್ಳಿ. ಸರ್, ಈ ವಿಷದಲ್ಲೇ ಸರ್ ವಿಷಯ ಇರೋದು ಸರ್. ಸುತ್ತಮುತ್ತ ನಿಮ್ ಜೊತೆ ಇಟ್ಕೊಂಡು ನಿಮ್ ಮೇಲೆ ವಿಷ ಕಾರ್ತಾ ಇರೋ ವಿಷ ಜಂತುಗಳಿಗಿಂತ ಇದು ವಿಷಯ ಸರ್. ಕುಡಿ, ಕುಡಿರಿ, ಕುಡಿರಿ, ಕುಡಿರಿ. ಕರೆಕ್ಟ್ ಸರ್, ಕುಡುಕ್ರು ನೀವೇ ಸರ್.
ಮಲ್ಕೊಳ್ರವ ಮಲ್ಕೊಂಡ್ರು ನಿದ್ದೆ ಬರಲ್ಲ ನರ್ಸಕ್ಕ ಅವ್ರ ಮನೆಗೆ ಬರೋವರೆಗೂ ಮನಸ್ಸಿಗೆ ನೆಮ್ಮದಿನೇ ಇರಲ್ಲ ಸ್ವಲ್ಪ ಕಾಣಲ್ಲ ರಾಜನ್ ನನ್ನ ಮುಖ ಕಂಡ್ರೆ ಅವನ ಕೋಪ ಹೆಚ್ಚಾಗಿ ಅವಿವೇಕ ಅಮ್ಮ ರಾಧ ಜಾಣೆ ಹೇಗೂ ನಿಭಾಯಿಸ್ತಾಳೆ ಹಾಗಲ್ಲ ಕಣ ರಾಧ ಹೋಟ್ಲಲ್ಲಿ ಯಾವ ಸ್ಥಿತಿಲಿ ಇರ್ತಾನೆ ಆ ಹುಡುಗಿ ಎಷ್ಟು ಒದ್ದಾಡ್ತಾ ಇರ್ತಾರೆ ನೀವ್ ಹೋಗ್ತೀಯ ಅಥವಾ ನಾನೇ ಹೋಗ್ಲ ನಡಿ ಬಾರ ಬೇಡಮ್ಮ ಅವನ ಅನ್ಯಾಯ ಮಾಡ್ತಾ ಇದ್ದಾನೆ ಅಪಮಾನ ಮಾಡ್ತಾ ಇದ್ದಾನೆ ಅವನ್ನ ವಿಚಾರಿಸಿ ದಂಡಿಸೋದು ಬಿಟ್ಬಿಟ್ಟು ಇಲ್ಲೇ ಸಲ್ಲದ ಕಾರಣ ಹೇಳಿ ಅವನ ಕಡೆಗೆ ವಹಿಸ್ಕೊಂಡೆ ಈಗ ಆ ಧೈರ್ಯದಿಂದ ಅವನನ್ನ ಫ್ಯಾಕ್ಟ್ರಿಯಿಂದ ಹೊರಗಡೆ ಕಟ್ಟ ಇಷ್ಟೆಲ್ಲ ನನಗೆ ಅಪಮಾನ ಮಾಡಿಬಿಟ್ಟು ಯಾವ ಮುಖ ಹೊತ್ಕೊಂಡು ಇಲ್ಲಿ ಬಂದಿದ್ಯಾ ನೀ ಬಾಂಬ್ದಾಗ ಬರೋದಿಕ್ಕೆ ಹೋಗುಂದಾಗ ಹೋಗೋದಿಕ್ಕೆ ನಾನೇ ನಿಮ್ಮನೆ ಕೂರ್ಕಾಯಿ ಕೆಟ್ಟೋಗಿದ್ದೆ ನಿಮ್ಗೆ ಆ ರೀತಿ ಆಗಿದ್ದು ತುಂಬಾ ದೊಡ್ಡ ತಪ್ಪು ಮೊದಲ ಶಂಕರ ಸಂಬಂಧ ಸಂಪೂರ್ಣ ಕಡಿದು ಹೋಗ್ಬೇಕು ಆ ಪಾಪಿನ ಫ್ಯಾಕ್ಟ್ರಿಯಿಂದ ಡಿಸ್ಮಿಸ್ ಮಾಡಬೇಕು ಅಲ್ಲಿವರೆಗೂ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ನನ್ನ ಮನಸ್ಸಿಗೆ ಸಮಾಧಾನ ಆಗೋದು ನನ್ನ ಮನೆ ಕಾರ್ಯಕ್ಕೆ ನಾನು ನಿಮ್ಮ ಹತ್ರನೇ ಇರಬೇಕು ನಿಮ್ ನೆರಳಾಗಿ ಬಾಳ್ಬೇಕು ಅಂತ ತಾನೇ ಆ ದಿವಸ ಬಂದ್ಲೇ ಬಿಟ್ಟು ನಿಮ್ ಜೊತೆ ಹೊರಡೋಕೆ ಸಿದ್ಧಲ ಅಂತ ನನಗೆ ಈ ವಿರೋಧಿ ಮನೆ ನಿಮ್ ಜೊತೆನೇ ಸ್ವರ್ಗ ನೀವು ಈ ಜಾಗ ಬಿಟ್ಟು ಬರಲ್ಲ ಅಂದ್ರೆ ನಾನು ಇಲ್ಲಿಂದ ಹೋಗಲ್ಲ ನನ್ನ ಕೈಯೇನಾದ್ರು ಅಧಿಕಾರ ಇದ್ದಿದ್ರೆ ನೀವು ಹೇಳದ ಹಾಗೆ ಶಂಕರ್ನ ಮೊದಲು ಡಿಸ್ಮಿಸ್ ಮಾಡಿ ಆಮೇಲೆ ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತಾ ಇದ್ದೆ ಆದ್ರೆ ನಾನೇನ್ ಮಾಡ್ಲಿ ಹೇಳಿ ಮನೆ ಪರಿಸ್ಥಿತಿ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅಪ್ಪ ಬರೋವರೆಗೂ ಸ್ವಲ್ಪ ಸಮಾಧಾನವಾಗಿರಿ ಅಂದ್ರೆ ಈಗ ಮನೆಗೆ ಹೋಗೋಣ ಬನ್ನಿ ಹಠ ಮಾಡ್ಬೇಡಿ ಬನ್ನಿ ಅಂದ್ರೆ ಈಗ ಅರ್ಥ ಆಯ್ತಿಲ್ಲ ನೀನಾಗಿಲ್ಲಿ ಬಂದಿಲ್ಲ ಇವನ್ ನಿನ್ ಕರ್ಕೊಂಬಂದಿದ್ದಾನೆ ನಾನು ಎಷ್ಟೋ ಸಲ ನಿನ್ನ ಹತ್ರ ಖಚಿತವಾಗಿ ಹೇಳಿದ್ದೀನಿ ಇವನು ಇವನ ಜನ ನನ್ನ ಆಜನ್ಮ ಶತ್ರುಗಳು ಇವನ ಸಂಬಂಧ ನಮ್ಗೆ ಇರಕೂಡ್ದು ಅಂತ ಎಷ್ಟು ಮಟ್ಟ ನನ್ನ ಮಾತು ಹೇಳ್ತಾ ಇದ್ದೀಯ ಅಂತ ಈಗ ಅರ್ಥ ಆಗ್ತಾ ಇದೆ ಪಾಪ ಏನೋ ಬೇಡ್ಕೋತಾ ಇದ್ದಾರಲ್ಲ ಇವಳ ಮಾತು ಕೇಳಿ ಇವಳ ಜೊತೆಲಿ ಹೋಗೋಣ ಅಂತ ಇದ್ದೆ ನೀನು ನಿನ್ನ ಸ್ವಂತ ಬುದ್ಧಿಯಿಂದ ಬಂದಿಲ್ಲ ಇವನ ಮಾತು ಕೇಳ್ಕೊಂಡು ಬಂದಿದ್ದೀಯ ಅಂತ ಗೊತ್ತಾದ ಮೇಲೆ ನಾನು ಈ ಜಾಗ ಬಿಟ್ಟು ಕೇಳಿ ತಗೊಳ್ಳೋದಿಲ್ಲ ಮನುಷ್ಯ ಅಲ್ಲ ಕಣೋ ರಾಕ್ಷಸ ನಿಮಗಿರೋದು ಹೃದಯ ಅಲ್ಲ ಕಾಲ್ಕನು ಮಾಡ್ತಿರೋ ದ್ರೋಹಗಳು ಸಾಲದು ಅಂತ ಹೋದ ಕಡೆ ಬೇರೆ ನನ್ನ ಹಿಂಬಾಸ್ಕೊಂಡು ಬರ್ತಾ ಇದ್ಯಾ ಶಂಕರ್ ನೀನ್ ನನ್ನ ಸಂತೋಷನ ಹಾಳು ಮಾಡಿದೆ ಸುಖನ ಕಸ್ಸುಕೊಂಡೆ ಬಂಧುಗಳಿಂದ ನನ್ನ ತೋರಿಸದೆ ಎಷ್ಟು ಸಾಲದು ಅಂತ ಕೈ ಹಿಡಿದು ಗಂಡನಿಂದ ನನ್ನ ದೂರ ಮಾಡಿ ಇವಾಗ ಯಾವ ಮುಖ ಹೊತ್ಕೊಂಡು ಇಲ್ಲಿಗೆ ಬಂದೆ ಹೇಳು ಶಂಕರ್ ರಾಧಾ ನನ್ನ ಹೆಸರೇತು ಬೇಡ ನೀನು ನನ್ನ ಕೂಗೋ ಯೋಗ್ಯತೆನ ನೀನು ಯಾವತ್ತೂ ಕರ್ಕೊಂಡಾಗಾಯ್ತು ನನ್ನ ಗಂಡನ ನಮ್ ಫ್ಯಾಕ್ಟ್ರಿಯಿಂದ ನೀನ್ ಡಿಸ್ಮಿಸ್ ಮಾಡಿದ್ಮೇಲೆ ನೀನ್ ಯಾರು ನನಗೆ ಶಂಕರ್ ನಿನ್ ಕೆಟ್ಟ ಮುಖನ ಆಗಾಗ ತೋರಿಸ್ಕೊಂಡು ನಮ್ ಗಂಡ ಹೆಂಡತಿ ಸಂಬಂಧನ ನಾಶ ಮಾಡ್ಬೇಡ ನೀನು ಹೋಗು ಶಂಕರ್ ಇಲ್ಲಿಂದ ಹೊರಟೋಗು ಶಂಕರ್ ಶಂಕರ್ ಇಲ್ಲಿಂದ ಹೊರಟೋಗು ತುಂಬಾ ಚೆನ್ನಾಗಿದೆ ನಾಟಕ ಅವನು ಹೇಳ್ಕೊಟ್ಟ ಮಾತು ಅವನ ಮುಂದೆನೆ ಬಹಳ ಚೆನ್ನಾಗಿ ಒಪ್ಪಿಸ್ತೆ ಬೇಸ್ಟ್ ಇಲ್ಲ ಅಂದ್ರೆ ನನ್ನಾಳಿಗೂ ನಾಟಕ ಅಲ್ಲ ಅಂದ್ರೆ ನನ್ನ ಮಾತು ನಂಬಿ ನೋಡಿ ನೀವು ನನ್ನ ಬಿಟ್ಟು ಬಿಟ್ಟ ಮೇಲೆ ನನಗೆ ಯಾರಿದ್ದಾರೆ ನಾನು ಒಪ್ಪಂಟಿಗಳಾಗ್ತೀನಿ ದಿಕ್ಕೆಟ್ಟವಳಾಗ್ತೀನಿ ನನ್ನ ಮಾತು ನಂಬಿದ್ರೆ ಮನೆಗೆ ಬನ್ನಿ ಮನೆಗೆ ಬನ್ನಿ ಅಂದ್ರೆ ಮನೆಗೆ ಬನ್ನಿ ನೀವು ಬರಲ್ಲ ಅಂತಂದ್ರೆ ಈ ಜಾಗ ಬಿಟ್ಟು ನಾನು ಕದಲಲ್ಲ ನಾನು ಬರದೇ ಇದ್ರೆ ನೀನು ಈ ಜಾಗದಿಂದ ಹೋಗೋದಿಲ್ವಾ ಹಾಗಾದ್ರೆ ನೀನು ಇಲ್ಲೇ ಇರು ನಾನೇ ಹೋಗ್ತೀನಿ ನಿಮ್ ತಂಬಯ್ಯ ನನಗೋಸ್ಕರ ನೀವು ಅಲ್ಲಿಂದ ಅಲಿಯೋದು ಬೇಡ ನಾನು ಹೋಗ್ತೀನಿ
ಹರುಷದ ನಗುವು ಇನಿಯನ ಒಲವು ಚಿಮ್ಮಿದ ಚೆಲುವಿನ ಮನೆಯಂದು ಹರುಷದ ನಗುವು ಇನಿಯನ ಒಲವು ಚಿಮ್ಮಿದ ಚೆಲುವಿನ ಮನೆಯಂದು ಹಗೆತನದುಸಿರು ಬಿಸಿ ಕಣ್ಣೀರು ನೆಲೆಸಿದ ನೋವಿನ ಮನೆಯಿಂದು ಗೋಪುರ ಕಂಡು ಹೋಗಲು ಗುಡಿಯೊಳು ದೇವರೇ ಇಲ್ಲವೇ ಹೂವನ್ನು ಎಸೆದರು ಎಲೆಯನಿ ಎಸೆದರು ಕಲ್ಲಿನ ದೇವರು ಒಲಿಯುವನು ಹೂವನ್ನು ಎಸೆದರು ಎಲೆಯನಿ ಎಸೆದರು ಕಲ್ಲಿನ ದೇವರು ಒಲಿಯುವನು ಕಂಬನಿಯಲ್ಲೇ ಪಾದವ ತೊಳೆದರು ನಲ್ಲನು ಕಲ್ಲಂತಾಗಿಹನು
ಗೋಪುರ ಕಂಡು ಹೋಗಲು ಗುಡಿಯೊಳು ದೇವರೇ ಇಲ್ಲವೇ ಕಾಣುವೆ ನಿಂದು ಕಣ್ಣನು ತೆರೆದರೆ ಬೆಳಕೇ ಇಲ್ಲವೇ ಯಾರ ಒಪ್ಪಿಗೆಯಿಂದ ಅಳಿಯ ಅದನ್ನ ಅವ್ರ ಪರ್ಮಿಷನ್ ಅದೆಲ್ಲ ಮನೆ ಸಮಾಚಾರ ದಿಸ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಯು ಮಸ್ಟ್ ನೋ ದಟ್ ಯು ಆರ್ ಡಿಸ್ಮೇ ಆಫ್ಟರ್ ಆಲ್ ನಿನ್ನ ಮಾವನ್ ಸರ್ವೆಂಟ್ ನೀನ್ ಯಾರು ನನ್ನ ಡಿಸ್ಮಿಸ್ ಮಾಡೋದಕ್ಕೆ ನಾನ್ ಸನ್ ಗೆಟ್ ಔಟ್ ಫ್ರಮ್ ಹಿಯರ್ ಮೈ ಫ್ಯಾಕ್ಟರಿ ಐ ಸೆಡ್ ಯು ಗೆಟ್ ಔಟ್ ಫ್ರಮ್ ಹಿಯರ್ ರಸ್ಕಲ್ ಕೈ ಹಿಡಿದ
ಯಾಕೆ ಇಲ್ಲಿ ಇಳಿದು ಬಿಟ್ರಿ? ನಮ್ಮ ಮನೆಗೆ ಹೋಗದ್ ಬಿಡ್ವೆ. ಇದೇ ತಾನೇ ನಮ್ಮನೆ? ಹೆಂಗಸರು ಹೇಗೆ ಗಂಡನ ಮನೆ ಸರ್ವಸ್ವನು, ಗಂಡಿನ ಜೊತೆಲಿ ಇರೋದೇ ಧರ್ಮನು, ಹಾಗೆ ಗಂಡಸರಿಗೆ ತಾಯಿ ಮನೆನೇ ಸರ್ವಸ್ವ, ಅಮ್ಮನ ಜೊತೆಲಿ ಇರೋದೇ ಧರ್ಮ. ಅಮ್ಮ? ಹೌದು ರಾಧ, ನನಗೆ ನಮ್ಮಕ್ಕನೇ ತಾಯಿ. ಒಬ್ರಿಗೋಸ್ಕರ ಒಬ್ರು ನೀವಿರೋದು ನೋಡಿದ್ರೆ ಈ ಪ್ರಪಂಚದಲ್ಲಿ ನಾನೊಬ್ಬ ಅನಾಥೆ ಅಂತ ಕಾಣಿಸುತ್ತೆ. ಕಣ್ಣೀರ್ ಸುಸುವ ಕುಬ್ರಿನೇ ಹುಟ್ಟಿದವಳು. ಏನಂದ್ರೆ ಬರ್ತಿದ್ದಾಗೆ ಮಗು ಕಣ್ಣಲ್ಲಿ ನೀರ್ ಹಾಕ್ತಾ ಇದ್ದೀರಲ್ಲ. ಹೋಗು ನಂಬೇಡ, ಮೊದ್ಲೇ ಅವಳು ನಂಬಿದ್ದಾಳೆ, ಇನ್ನು ಯಾಕಪ್ಪ ಅವಳ ಮನಸ್ಸಿನ ಇದ್ಯಾ? ಇಲ್ಲ ಅಕ್ಕ, ಮನುಷ್ಯ ಜೀವನದಲ್ಲಿ ಏನಾದ್ರು ಒಂದು ಪ್ರಿನ್ಸಿಪಲ್ ಇಟ್ಕೊಂಡು ಬಾಳ್ಬೇಕು. ಯಾವುದೇ ಕಾರಣಕ್ಕಾಗ್ಲಿ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದನ್ನ ನಾನು ಒಪ್ಪೋದಿಲ್ಲ. ರಾಧಾ, ಅಕ್ಕ ಮನೆ ಬಿಟ್ಟು ಹೊರಟೋದ್ಲು ಅಂತ ಅನ್ನೋದು ನಿನ್ನ ಕಾಗದಲ್ಲಿ ಬರೆದಿದ್ದನ್ನು ಓದಿದಾಗ ನನಗಾದ ಸಂಕಟ ಅಟ್ಟಿಟ್ಟಲ್ಲ. ನಮ್ಮ ದೇವರನ್ನ ಹೊರಗಡೆ ಹಾಕ್ಬಿಟ್ಟು ನೀವು ಆ ಮನೆ ಒಳಗೆ ಹೇಗಿದ್ದೀರಿ ನನಗೆ ನಿಜವಾಗೂ ಆಶ್ಚರ್ಯ ಆಯ್ತು. ರಾಧಾ, ಅದಾಗೋಯ್ತು, ಎಲ್ಲ ಕಳೆದೋದ ವಿಷಯ. ನೀ ಮೆಟ್ಟಿನ ಮನೆಗೂ ಹೋಟ್ಲಲ್ಲಿ ಹೋಗಿ ನಾನು ರಾಜನ ನೋಡ್ತೀನಿ. ಹೋಗಮ್ಮ. ರಾಜು, ನಿನ್ನನ್ನು ಮನೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಶಂಕರ್ನ ಫ್ಯಾಕ್ಟರಿಯಿಂದ ಡಿಸ್ಮಿಸ್ ಮಾಡೋವರೆಗೂ ನಾನು ಆ ಮನೆಗೆ ಬರೋಕ್ಕೆ ಸಾಧ್ಯವಿಲ್ಲ ಮಾವ. ಆ ತೊಂದರೆ ನಮಗೆ ಬೇಡ ಅಂತ ಅವನಿಷ್ಟ. ನೋಡು ಈ ಕಾಗದ. I will be very thankful to you if you will kindly relieve me of all responsibilities immediately. With best regards, yours faithfully, K.R. Shankar. Avane resignation kodutta. Avan nijavaglu thumba jana mama. Eke ishtu divasa nimage gottilladaga mulla chustha idda. Iga nanne dismiss madidane. Ee aparadha neevu khandita manasodilla anta gottu. Adakke chooru paru mane kedri avane resign madidane. Okay. That is what I wanted. That is what I want. Okay. One minute. I'll... ನಿಮಗೆಲ್ಲ ತಿಳಿಸಲೇಬೇಕಾದ ಒಂದು ವಿಷಯನ ನಾನೇ ಖುದ್ದಾಗಿ ಹೇಳೋಣ ಅಂತ ಬಂದೆ. ಇದುವರೆಗೂ ನಮ್ಮ ಫ್ಯಾಕ್ಟರಿಯಲ್ಲಿ ಒಬ್ಬರಾಗಿ ದುಡಿದ ಶಂಕರ್ ನಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರ ಕೆಲಸಕ್ಕೆ ನಾವು ಮಿಸ್ಟರ್ ರಾಜನ್ ಅವರನ್ನ ತಗೊಂಡಿದ್ದೀವಿ. ನಮ್ಮ ಮನಸ್ಸಲ್ಲಿ ಇರೋದನ್ನ ಹೇಳೋದಕ್ಕೆ ಅವಕಾಶ ಪಡೋದಾದ್ರೆ ಎರಡು ಮಾತು. ಧಾರಾಳವಾಗಿ ಇತ್ತು. ನಮ್ಮ ಮತ್ತೆ ನೀವು ಕೆಲಸ ತಗೊಂಡದ್ದು ಖಂಡಿತ ನಮ್ಗೆ ಯಾರಿಗೂ ಇಷ್ಟವಿಲ್ಲ. ಆದ್ರೆ ನಿಮ್ಮ ವಿಷಯದಲ್ಲಿ ನಮಗಿರೋ ಗೌರವದಿಂದಾನು ನಿಮ್ಮ ಅವ್ರ ನಡುವೆ ಇರುವ ಬಂಧುತ್ವಕ್ಕೆ ತೊಂದರೆ ಆಗಬಾರ್ದು ಅಂತ ನಾವು ಸುಮ್ಮನೆ ಇದೀವಿ. ಆದ್ರೆ ಶಂಕರ್ ಹೊರಕ್ ಹೋಗೋದು ನಾವು ಯಾರಿಗೂ ಇಷ್ಟವಿಲ್ಲ. ಶಂಕರ್ನ ನಾವು ಯಾರು ಹೋಗು ಅಂತ ಹೇಳಿಲ್ಲ, ಅವರೇ ರಿಸೈನ್ ಮಾಡಿದ್ದಾರೆ. ರಾಜೀನಾಮೆ ಕೊಡಕ್ಕೆ ಅನೇಕ ತರ ಇದೆ ಅಂತ ನಮಗೂ ಚೆನ್ನಾಗಿ ಗೊತ್ತು. ಆದ್ರೆ ನೀವೆಲ್ಲ ಸೇರ್ಕೊಂಡು ಅವರ ಹಾಗೆ ರಿಸೈನ್ ಮಾಡುವಾಗ ಯಾಕೆ ಮಾಡಿದ್ ಕೊಡುದು? ಇಂಪಾಸಿಬಲ್, ನಾವ್ ಯಾರು ಅವ್ರನ್ನ ಬಲವಂತ ಮಾಡಿಲ್ಲ. ಹಾಗಾದ್ರೆ ರಿಸೈನ್ ಮಾಡಬೇಡಿ ಅಂತ ನೀವು ಹೇಳ್ಬೋದಾಗಿತ್ತಲ್ಲ. ಹೋಗ್ತೀನಿ ಅನ್ನೋರ್ನೆಲ್ಲ ಬೇಡ ಅಂತ ಬಲವಂತ ಮಾಡೋದಕ್ಕಿದೆ ಮತ್ತೆ ಮನೆ ಕಟ್ಟತ್ತೇನೆ. ಸರಿ, ಅವ್ರು ಬರೋವರೆಗೂ ನಾವು ಯಾರು ಫ್ಯಾಕ್ಟ್ರಿ ಒಳಗೆ ಕಾಲು ಇಡೋದಿಲ್ಲ. Thank you.
ರಾಧಾ ಇಲ್ಲಿ ಹೊರಗಡೆ ಹೋಗಿದ್ದಾರೆ ರಾಜ ಬೇರೆ ಫುಡ್ ಫ್ಯಾಕ್ಟರಿಯಿಂದ ಕಾಗಡ ಬಂದಿದೆ ನೋಡು ಅವರ ಟೈಮ್ ಸರಿಯಾಗಿ ಅವರ ಕೆಲಸ ಮುಗಿಸ್ಕೊಡೋದ್ರೆ ಎಷ್ಟೊಂದು ಕಾಂಪನ್ಸೇಷನ್ ಡಿಮಾಂಡ್ ಮಾಡ್ತಾರೆ ನೋಡು ಹೀಗೆ 100 ವರ್ಷ ಕಾದರೂ ಕೂಡ ಒಬ್ಬ ಕೆಲಸಗಾರನು ಹಿಂತಿರುಗೋದಿಲ್ಲ ಶಂಕರನ ಮತ್ತೆ ಕೆಲಸಕ್ಕೆ ತಗೊಳ್ಳೋದು ಶಂಕರನ ರಾಜೀನಾಮೆ ತಗೊಳ್ಳುವಾಗಲೇ ನನಗೆ ಈ ವಿಷಯ ಗೊತ್ತಿತ್ತು ಆದರೆ ಕಣ್ಣಗಳು ನಡೆಯೋ ಘಟನೆಗಳು ನೋಡಿದ ಮೇಲಾದರೂ ನಿಮಗೆ ವಿಷಯ ಗೊತ್ತಾಗುತ್ತೆ ನಿಮಗೆ ಬುದ್ಧಿ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ ನನ್ನ ನಿರೀಕ್ಷೆ ತಪ್ಪು ಅಂತ ಈಗ ಅನಿಸ್ತಾ ಇದೆ ನಿಮಗೆ ಶಂಕರನ ಕಂಡ್ರ ಆಗೋಲ್ಲ ಅವನು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋದು ನಿಮಗೆ ಇಷ್ಟ ಇಲ್ಲ ಆದರೆ ಕೆಲಸಕಾರರಿಗೆ ಅವನಿಲ್ಲದೆ ಹೋಗಲ್ಲ ಅವನು ಬಂದ್ರೆ ಕೆಲಸ ಮಾಡೋದಕ್ಕೆ ಅವರು ಇಷ್ಟ ಪಡೋದಿಲ್ಲ ನಿಮ್ಮಿಬ್ಬರ ಕಷ್ಟದೊಳಗೆ ನನ್ನ ಪರಿಸ್ಥಿತಿ ಏನಾಗಿದೆ ಅಂತ ಕೇಳಕಾರವಾದ ವ್ಯವಸ್ಥೆ ಮಾಡಿದೆ ಏನು ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಮೂರನೇ ವರ್ಷಕ್ಕೋಸ್ಕರವಾಗಿ ನನ್ನ ಮನೆ ಮಠ ಆಸ್ತಿ ಪಾಸ್ತಿನೆಲ್ಲ ಮಾರ್ಕೋಬೇಕಾಗುತ್ತೆ ಪರಿಹಾರ ರೂಪದಲ್ಲಿ ಮಾಮಾ ದಟ್ ಈಸ್ ವೈ ಐ ಹ್ಯಾವ್ ಡಿಸೈಡೆಡ್ ಟು ಟ್ರಾನ್ಸ್‌ಫರ್ ದಿ ಎಂಟೈರ್ ಓನರ್ಶಿಪ್ ಆಫ್ ಫ್ಯಾಕ್ಟರಿ ಟು ಶಂಕರ್ ಜನತೆ ಯೆಸ್ ಸಾಧಾರಣ ಕೂಲಿಗೆ ಫ್ಯಾಕ್ಟರಿ ಯಜಮಾನಿಕೆ ಒಪ್ಪಿಸ್ತಾ ಇದ್ದೀರಾ ಮೊದಲಿನಿಂದಲೂ ಇದೇ ತಪ್ಪು ನೀನು ಮಾಡ್ತಾ ಇರೋದು ರಾಜ ಶಂಕರ್ ಯಾವತ್ತೂ ನನ್ನ ಹತ್ರ ಕೂಲಿಗನಾಗಿರಲಿಲ್ಲ ಅವನ ಸರಳ ಸ್ವಭಾವದಿಂದ ಅವನು ನನ್ನ ಮೇಲೆ ಇಟ್ಟಿದ್ದ ವಿಶ್ವಾಸದಿಂದ ಆ ರೀತಿ ನಡ್ಕೋತಾ ಇದ್ದ ಅಷ್ಟೇ ನಿಜ ಹೇಳ್ತೀನಿ ಕೇಳು ಮೊದಲಿಂದಲೂ ಅವನು ನನ್ನ ಭಾಗಸ್ತ ನನ್ನ 50% ಪಾರ್ಟ್ನರ್ ಸುಳ್ಳು ಇದನ್ನ ನಾನು ನಂಬೋದಿಲ್ಲ ನಿಮ್ಮ ಹತ್ರ ಸುಳ್ಳು ಹೇಳಿ ನಾನೇನು ಸಾಧಿಸಬೇಕಾದಿಲ್ಲ ತನಗೆ ಬರ್ತಿದ್ದ ಸಂಪಾದನೆ ಊಟಕ್ಕೆ ಸಾಲದೆ ಇರುವಾಗ ಇನ್ನು ಓದ್ಸೋದು ಎಲ್ಲಿಂದ ಬಂತು ಅಂತ ಹೇಳಿ ನಮ್ಮಕ್ಕ ಅವನು ದುಡಿಯೋದಕ್ಕಾಗಿ ನನ್ನ ವಿದ್ಯಾಭ್ಯಾಸ ಮುಂದುವರಿಯೋ ಹಾಗೆ ಮಾಡಿದ್ರು ಈ ದಿವಸ ನನ್ನ ಓದುವ ಅಂತಸ್ತು ಅಧಿಕಾರ ಎಲ್ಲದಕ್ಕೂ ಕೂಡ ಆ ತಾಯಿ ಬಂಗನ ತ್ಯಾಗವೇ ಕಾರಣ ರಾಜ ನಮ್ಮಕ್ಕ ಎಲ್ಲ ಹೆಂಗಸರಾಗಿದ್ದಿದ್ರೆ ಈ ದಿವಸ ಪರಿಸ್ಥಿತಿನ ಬೇರೆ ತರ ಇತ್ತು ನಿಮ್ಮ ದೃಷ್ಟಿಲಿ ಬೇರೆಯವರ ದೃಷ್ಟಿಲಿ ಅವನ ಕೂಲೇನ ಕಾಣ್ತಿರ್ಲಿಲ್ಲ ಖಂಡಿತ ಕಾಣ್ತಾ ಇರಲಿಲ್ಲ ಈ ವಿಷಯ ನನಗೆ ಮೊದಲೇ ತಿಳಿಸಿ ನನಗೆ ಮೋಸ ಮಾಡಿದ್ದೀರಿ ಮಾವ ಏನಂತೆ ಇರೋದನ್ನ ಹೇಳ್ತಾ ಇದ್ದೀನಿ ನಾನು ಈ ಮನೆ ಅಳಿನಾದಾಗ ನಾನೊಬ್ಬ ಲಕ್ಷಾಧೀಶನ ಮಗಳ ಕೈ ಹಿಡಿತಾ ಇದ್ದೀನಿ ಸಹಜವಾಗಿ ಅವರ ಆಸ್ತಿಗೆಲ್ಲ ನಾನು ಒಬ್ಬನೇ ಹಕ್ಕುದಾರ ಅನ್ನೋ ಹೆಮ್ಮೆಯಿಂದ ಇತ್ತು ಆದ್ರೆ ಈಗ ನೀವು ಹೇಳ್ತಾ ಇರೋದು ನೋಡಿದ್ರೆ ಕುಂತಿ ಕರ್ಣನಿಗೆ ನೀನು ನನ್ನ ಮೊದಲನೇ ಮಗ ಅಂತ ಅವನ ಸಾಯೋದಕ್ಕೂ ಮೊದಲನೇ ದಿವಸ ಹೇಳಿ ಅರ್ಜುನನ ಪ್ರಾಣದಾನ ಕೇಳಿದಾಗಿದೆ ಹೌದು ಮಾವ ಹೌದು ಈ ವಿಷಯ ನನಗೆ ಮೊದಲೇ ಗೊತ್ತಿದ್ದಿದ್ರೆ ಹೋಗಿದೆ ನಿಮ್ಮ ಯಾವ ಮಾತು ನಾನು ಇದುವರೆಗೂ ಕೇಳಿದ ಹೇಳಿ ಫಾರಿನ್ ಹೋಗ್ಬೇಕು ಹೈಯರ್ ಸ್ಟಡೀಸ್ ಮಾಡಬೇಕು ಅಂತಿದ್ದ ಅವಕಾಶನೆಲ್ಲ ಹಾಳು ಮಾಡ್ಕೊಂಡು ನೀವು ಹೇಳಿದ ತಕ್ಷಣ ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಒಬ್ಬ ಸಾಧಾರಣ ಇಂಜಿನಿಯರ್ ಆಗಿ ಬಾಯಿ ಮುಚ್ಕೊಂಡು ಕೆಲಸ ಮಾಡಲಿಲ್ಲ ಅದು ಹೋಗ್ಲಿ ಆಫ್ಟರ್ ಆಲ್ ಲೇಬರ್ ಯೂನಿಯನ್ಗೆ ಲೀಡರ್ ಆಗಿ ನನ್ನ ಹೆಸರು ಸಜೆಸ್ಟ್ ಮಾಡಿದಾಗ ನಾಲ್ಕು ಜನ ಕೆಲಸಗಾರರ ಮುಂದೆ ನಿಮ್ ಶಂಕರ್ ನನಗೆ ಅವಮಾನ ಮಾಡ್ದಲ್ಲ ಅದನ್ನೆಲ್ಲ ತಡ್ಕೊಂಡು ನಾನು ಸುಮ್ಮನೆ ಇರಲಿಲ್ಲ ನಿಮ್ಮ ಜಾಗಕ್ಕೆ ನಾನು ಅರ್ಹನಾಗಿದ್ದರು ಕೂಡ ಅದೇ ಜಾಗಕ್ಕೆ ಶಂಕರ್ನ ನೇಮಿಸಿದ್ರಿ ನಾನು ಕಣ್ಣು ಮುಚ್ಚಿಕೊಂಡು ನನ್ನ ಸ್ವಾಭಿಮಾನನೆಲ್ಲ ತುಳಿದು ಸುಮ್ಮನೆ ಇದ್ದೆ ಈಗ ನಿಮ್ಮ ಐಶ್ವರ್ಯನೆಲ್ಲ ನನ್ನ ಕಣ್ಣು ಮುಂದೆನೆ ಬೇರೆಯವರ ಗಾರ ಏರಿತಾ ಇದ್ದೀರಾ ಸತ್ಯವಾಗಿ ಹೇಳ್ತಾ ಇದ್ದೀನಿ ಮಾವ ನೀವು ನಿಮ್ಮ ಸ್ವಂತ ಮಗಳಿಗೂ ಅಳಿಯರಿಗೂ ದ್ರೋಹ ಮಾಡ್ತಾ ಇದ್ದೀರಾ ಹೇಗೂ ನಾನು ನಿನಗೆ ದ್ರೋಹ ಮಾಡ್ತಾ ಇದ್ದೇನೆ ಅಂತ ನೀನು ತಿಳ್ಕೊಂಡಿದ್ದೆ ಅಭಿಪ್ರಾಯ ಹಾಗೆ ಇಟ್ಕೊಂಡು ಈಗ ಫ್ಯಾಕ್ಟರಿನೆಲ್ಲ ಶಂಕರನ ವಹಿಸ್ತೇ ಹೋಯ್ತು ಅಂತಂದ್ರೆ ನನ್ನ ಆಸ್ತಿ ಬೇರೆಯವರ ಪಾಲಾಗಿ ಕೈಗೊಂದು ಕವಡೆ ಕೂಡ ಸಿಕ್ಕಿದೆ ಇನ್ನೂ ಅನ್ಯಾಯವಾಗೋಗುತ್ತೆ ನನ್ನ ಭಾಗದ ಷೇರುಗಳನ್ನ 50 ಕಂತುಗಳಲ್ಲಿ ಹಣದ ರೂಪದಲ್ಲಿ ಕೊಡೋದಕ್ಕೆ ಹೇಳ್ತೀನಿ ಅದನ್ನೆಲ್ಲ ನೀನು ಇಟ್ಕೊ ಈ ಮನೆ ನನ್ನ ಕಾರು ಇವತ್ತಿಂದ ಎಲ್ಲ ನಿಂದೆ ನಿನಗೆ ಬೇಕಾದಾಗ ಉಪಯೋಗಿಸ್ಕೊ ನನ್ನ ಸ್ವಾಭಿಮಾನನ ತುಳಿದು ಭಿಕ್ಷೆ ಕಾಸಿನಿಂದ ಜೀವನ ಮಾಡು ಅಂತ ಹೇಳ್ತಿದ್ದೀರಾ ಬಾಬಾ ಇದೇ ನಾನು ನಿಮಗೆ ಕೊಡ್ತಾ ಇರೋ ಬಳಿ ಬನ್ನಿ ಇದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳೋಣ ಆದ್ರೆ ಬಂದು ರಾಜ ರಾಜ ನನ್ನ ಮಗಳು ಬಾಳು ನಿನ್ನ ಕೈನಲ್ಲಿದೆ ಅವಳ ಭವಿಷ್ಯ ನಿನ್ನ ಸುಖದಲ್ಲಿದೆ ಇಲ್ಲಿ ಆತಂಕ ಹಚ್ಚಿಕೊಂಡು ಅವಳ ಮನಸ್ಸು ದೊಯ್ಯೋವಾಗ ಮಾಡಬೇಡಪ್ಪ ನಿನ್ನಲ್ಲೇ ಜೀವ ಇಟ್ಕೊಂಡಿರು ಅವಳು ಅವಳು ಕಣ್ಣೀರು ಹಾಕುವಾಗ ಮಾಡಬೇಡಪ್ಪ ಕಣ್ಣೀರು ಹಾಕುವಾಗ ಮಾಡಬೇಡ ಅಷ್ಟೇ ಇದೇ ನನ್ನ ಕಡೆ ಪ್ರಾರ್ಥನೆ ನಾನು ಬರ್ತೀನಿ ಎಲ್ಲಿ ಬಾಬು ಇಷ್ಟು ದೊಡ್ಡ ಜವಾಬ್ದಾರನ ಸುಲಭ ನನ್ನ ಮೇಲೆ ಹಾಕ್ಬಿಟ್ಟು ಹೋಗ್ತಾ ಇದ್ದೀರಾ ನಾನು ಶಂಕರ್ ಅಲ್ಲ
ನಿಮ್ಮ ಫ್ಯಾಕ್ಟರಿ ಭಾಗಿಸ್ಲು ಅಲ್ಲ ನಾನು ನಿಮ್ಮ ಮಗಳ ಗಂಡ ಶಂಕರ್ ದೊಡ್ಡ ಫ್ಯಾಕ್ಟರಿ ಯಜಮಾನ ನನ್ನ ವಿರೋಧಿ ಎದುರಿಗೆ ನನ್ನ ಅಭಿಮಾನಕ್ಕೆ ಅಪಮಾನ ರಾಜು ಫ್ಯಾಕ್ಟರಿ ಇದ್ರೂ ತಾನೇ ಅವನು ಯಜಮಾನನ ಮೆರೆಯೋದು ಫ್ಯಾಕ್ಟರಿನ ಇಲ್ದಂಗ ಮಾಡಿದ್ರೆ ಫ್ಯಾಕ್ಟರಿ ಇದ್ರೆ ಅವನು ಮೆರೆಯೋದು ಫ್ಯಾಕ್ಟರಿನ ಹೇಗಿದೆ ಅವನ ಐಡಿಯಾ ವೆರಿ ಗುಡ್ ವೆರಿ ಗುಡ್ ಏನ್ ಯೋಚನೆ ಮಾಡ್ತಾ ಇದೀರ ಫ್ಯಾಕ್ಟ್ರಿ ಏನ್ ಹಾಗೆ ಇಲ್ದಾಗ ಮಾಡೋದು ಅಂತಾನ ಯಾರ ಇವನು ಗುಂಡೂರಾಯ ಮಾಸ್ಟರ್ ಆಫ್ ಗುಂಡು ಮಿಸ್ಟರ್ ರಾಜು ಫ್ಯಾಕ್ಟ್ರಿನ ಕಟ್ಟೋದು ಕಷ್ಟಾನೆ ಹೊರತು ಉರುಳಿಸೋದು ಎಷ್ಟೊತ್ತು ಒಂದೇ ನಿಮಿಷ ನೀವೇನ್ ಯೋಚನೆ ಮಾಡಬೇಡಿ ನಾನು ಬರ್ತೀನಿ ಶಂಕರ್ ಮಿಸ್ಟರ್ ರಾಜು ಏನ್ ಗೊತ್ತಾ ವಿಸ್ಕಿ ಬಾಟಲ್ ಡೈನಾಮೈಟ್ ಇದನ್ ತಗೊಂಡೋಗಿ ಫ್ಯಾಕ್ಟ್ರಿ ನಾಗ್ ದಿಕ್ಕನ್ನು ಇಟ್ಟು ಬ್ಲಾಸ್ಟ್ ಮಾಡಿದ್ರೆ ಬ್ಲಾಸ್ಟ್ ಮಾಡಿದ್ಮೇಲೆ ಆಮೇಲೆ ಶಂಕರಕ್ಕೆ ಸಿಗೋದು ಬರೀ ಬೂದಿನೆ ಬರೀ ಬೂದಿ ತಗೊಂಡೋಗಿ ಆಕಡೆ ಆಕಡೆ Okay. Oh, my boy. There's your pal. That's good. ನನ್ನ ಮದುವೆನ ಹಾಳು ಮಾಡಿ ನನ್ನ ಆಸ್ತಿ ಕಲ್ಲು ಹಾಕಕ್ ಮುಡ್ದಿಯಲ್ಲ ಈಗ ಗೊತ್ತಾಯ್ತಾ ಈ ಗುಂಡೂರಾಯ ನಿನ್ ತಲೆ ಮೇಲೆ ಹ್ಯಾಗ ಗುಂಟ್ಕಲ್ ಹಾಕಿದ್ದಾನೆ ಅಂತ ಇದ್ಯಾರು ಗೊತ್ತಾ ಚಿದ್ರ ಮೇಲೆ ಗುಂಡೂರಾಯ Thank you.
ಅನ್ಯಾಯ ತಡೆಯೋಕೆ ಆವಿಷದ ಅಮ್ಮನಲ್ಲಿ ಕುರುಡಾಗಿರೋ ನಿಮ್ ಕಣ್ಣುಗಳನ್ನ ತೆರೆಸೋಕೆ ಕುತಂತ್ರಿಗಳು ಒಳಸಂಚಿಗೆ ಬಲಿಯಾಗಿ ಕೊಲೆಗಾರ ರೋಗಕ್ಕೆ ಹೊರಟಿರೋ ನಿಮ್ಮನ್ನ ಉಳಿಸೋಕೆ ದಯವಿಟ್ಟು ಮನೆಗೆ ಹೋಗೋಣ ಬನ್ನಿ. ನನಗೆಲ್ಲ ಗೊತ್ತಿದೆ, ಆ ದ್ರೋಹಿ ಗುಂಡರಾಯನೇ ಇದಕ್ಕೆಲ್ಲ ಕಾರಣ. ಅವನೇ ಈ ಚಿತಾವಣೆ, ಅವನೇ ನಿಮ್ ತಲೆ ಕರೆಸ್ತ ಅಂತ ಅವನ್ ಹೆಂಡತಿ ನಾನು ಆಸ್ತಿ ಉಳಿಸೋದಕ್ಕಲ್ಲ. ಇಲ್ಲಂದ್ರೆ ಇಲ್ಲ, ಯಾರ ಆಸ್ತಿನ ಉಳಿಸೋ ಹಂಬಲ ನನಗಿಲ್ಲ. ಎಷ್ಟಕ್ಕೂ ಶಂಕರ ನನಗೆ ಯಾರು ರಾಜ? ಅಲ್ಲಿ ನೋಡಿ, ಹೊಟ್ಟೆಗಾಗಿ ಸಾವಿರಾರು ಜನ ಕೂಲಿಕಾರರು ಮಾತ್ರ ಹಗಲು ಅಂತ ದುಡಿತಾ ಇದ್ದಾರೆ. ನೀವೀಗ ದುಡುಕಿದ್ರೆ ಅವರು ಸತ್ತು ಹೋಗಿ ಅವ್ರ ಕುಟುಂಬದವರೆಲ್ಲ ಅನಾಥರ ಆಗ್ಬಿಡ್ತಾರೆ. ಬೇಡಿ ರಾಜ, ಬೇಡಿ. ಈ ಕೆಲಸಗಾರರ ಕನಕರ ತೋರಿಸಿದ್ರೆ ಪಾಪ ನನಗೆ ಸುತ್ತಕೊಳ್ಳುತ್ತೆ. ಈ ಚಂಡಲ್ಲೇ ನನಗೆ ಭೀಷ್ಕರ ಹಾಕಿತ್ತು, ಆ ದ್ರೋಹಿ ಶಂಕರನಿಗೆ ಆಸ್ತಿ ಎಲ್ಲ ಸಿಕ್ಕು ಹಾಕಿ ಮಾಡಿತ್ತು. ನೊಂದು ನಿರಾಶನಾಗಿರೋದು ಕಾರಣ ಇವರೇ. ಇವರನ್ನೆಲ್ಲ ಸುತ್ತು ಬಸ್ ಮಾಡಿದ್ರು ಜೈಲು ಪಾಪ. ನಾನು ಬದುಕಿರೋವರೆಗೂ ನಿಮ್ಗೆ ಇನ್ನೇನು ಹೇಳಕ್ ಬರಲ್ಲ. ಬಂದಿದ್ರೆ ಬೇಡಿ, ಬೇಡಿ ನಿಮ್ ತಮ್ಮಯ್ಯ, ಬೇಡಿ ಬಂದಿರ್ಕೊಳ್ಳಿ, ಬೇಡಿ ಬೇಡಿದ್ರೆ ಬೇಡಿ ನಿಮ್ ತಮ್ಮಯ್ಯ, ಬೇಡಿ ನಿಮ್ ಕೈಯಾರ ಈ ಕಷ್ಟ ಜೀವನ ಕೊನೆ ಮಾಡ್ಬೇಡಿ. ಬನ್ನಿ, ನನ್ ಮಾತು ಕೇಳಿ, ಬನ್ನಿ ಬನ್ನಿ ರಾಜ, ಬನ್ನಿ. ನನ್ ದೇಹದಲ್ಲಿ ಕೊನೆ ಉಚಿತವರೆಗೂ ನಿಮ್ಮಿಂದ ಈ ಕೆಲಸ ಮಾಡಿಸ್ಬಿಡಲ್ಲ ನಾನು. ನೀನ ಗುಂಡು ಹೊಡೆದಿತ್ತು ರಾತ. ನೀನ್ ನನ್ನ ದೇವ್ರು ಅಂತ ಐತೆಯಲ್ಲ, ನಿನ್ನ ದೇವ್ರನ್ನ ನೀನೇ ನಿನ್ನ ಕೈಯಾರ ಕೊಲ್ಲೋದಕ್ಕೆ ನಿನಗ್ ಮನಸ್ಸು ಹೇಗೆ ಬಂತೆ ರಾಜ? ರಾಜ, ನೀವು ಹೇಗೆ ನನಗ್ ದೇವ್ರು ಹಾಗೆ ನಮ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿರೋ ಒಬ್ಬೊಬ್ನು ಅವನವನ ಹೆಂಡತಿಗ್ ದೇವ್ರು. ಆ ಸಾವಿರಾರು ದೇವ್ರುಗಳ ಜೀವ ಬದುಕಿರ್ಲಿ, ಅವ್ರನ್ನೇ ನಂಬಿರೋ ಅವ್ರ ಹೆಂಡತಿರ್ ಮಾಂಗಲ್ಯ ಉಳಿಲಿ, ಆ ಮುತ್ತೈದಿರ ಅರಿಶಿನ ಕುಂಕುಮ ನಿಮ್ಮಿಂದ ಅರಸಿ ಹೋಗದೆ ಇರ್ಲಿ ಅಂತ ನಾನು ಈ ಕೆಲಸ ಮಾಡ್ಬೇಕಾಯ್ತು. ಎಲ್ಲರ ಅರಿಶಿನ ಕುಂಕುಮ ಉಳಿಸೋದಕ್ಕೆ ಹೋಗಿ ನಿನ್ನ ಅರಿಶಿನ ಕುಂಕುಮ ನೀನೇ ಉಳಿಸ್ಕೊಂಡ್ಬಿಟ್ಟೆ. ಸುಳ್ಳು ನೀವು ಹೇಳ್ತಾ ಇರೋದು ಸುಳ್ಳು ರಾಜ. ನಾನು ಮುತ್ತೈದೆ, ಮುತ್ತೈದೆ. ನನ್ನ ಅರಿಶಿನ ಕುಂಕುಮನ ಯಾರಿಂದ ಆಡಿಸೋಕ್ ಸಾಧ್ಯವಿಲ್ಲ. ನನ್ನ ಅರಿಶಿನ ಕುಂಕುಮನ ಯಾರಿಂದ ಆಡಿಸೋಕ್ ಸಾಧ್ಯವಿಲ್ಲ ರಾಜ. ಬರ್ಬಿಟ್ಟೆ ರಾಜ, ಮಾಡಿಲ್ಲ ನಿಮ್ಮನ್ ಬಿಟ್ಟು ಒಂದು ಕ್ಷಣನು ನಾನು ಒಂಟಿಯಾಗಿರಲ್ಲ ರಾಜ. ನಾನು ಒಂದೇ ಒಂದೇ ಜಗದಲ್ಲೂ ನೀವೇ ನೀವೇ ನನ್ನ ಕಂಡ ಆಸ್ತಿ ಕುಂದ ಬಿಟ್ಬಿಟ್ಟು ಹೊರಟೋದ್ಯಾರ ಅದು? ನನಗಿಂತ ಮುಂಚಿತವಾಗಿ ಹೊರಟೋದ್ಯಾರ ಅದು?
ಹೇಳಿದಾಗ ನಿನ್ನ ಅರಿಶಿನ ಕುಂಕುಮದ ಜೊತೆಯಲ್ಲಿ ನೀನು ಹೊರಟೋದೆ. ನಾನು ಪಾಪಿ, ನಾನಿಂದು ಬದುಕಿದ್ದೀನಿ ರಾಧಾ. ನೀನಿಲ್ಲದೆ ಒಂದು ಕ್ಷಣನೂ ಇರೋಕ್ಕಾಗೋದಿಲ್ಲ ಅಂತ ಈಗ ಅರ್ಥ ಆಗ್ತಾ ಇದೆ ರಾಧಾ. ನಾನು ಸಾಯ್ಬೇಕು, ನಾನು ಸಾಯ್ಬೇಕು, ನಾನು ಸಾಯ್ಬೇಕು, ಸಾಯ್ಬೇಕು, ಸಾಯ್ಬೇಕು. ನಿನ್ನಿದ್ದೀನೋ, ನಿನ್ನಿದ್ದೀನೋ, ನೀನಿದ್ದಿದ್ರೆ ನನ್ನ ಬದುಕಿ ಚಿತ್ರಹಿಂಸೆ ಮಾಡ್ತಾ ಇರಲ್ಲ ಕಣು. ನಿನಗೆ ಹೃದಯ ಇಲ್ಲ, ನಿನಗೆ ದಯ ಇಲ್ಲ, ನಿನಗೆ ಕರುಣೆ ಇಲ್ಲ, ನೀ ಕಲ್ಲು, ನೀ ಚುತ್ತ. ಇದ್ಯಾಕೆ ನಿಂತು ಬಿಟ್ಟೆ? ನಡೆಯೋ ನಡೆಯೋ ಅವಳ ಹತ್ರಕ್ಕೆ. ಏನಂದ್ರೆ ಇಲ್ಲ, ಅವಳನ್ನ ಮುಟ್ಟೋದಕ್ಕೆ ನಮ್ಗೆ ಯಾರಿಗೂ ಯೋಗ್ಯತೆ ಇಲ್ಲ. ಅಯ್ಯೋ, ಅವಳು ನಿನ್ನ ಮಗಳು ಕಣೋ, ನಿನ್ನ ಹೊಟ್ಟೆಲಿ ಹುಟ್ಟಿದವಳು ಕಣೋ, ಈಗ ಅವಳು ಸತ್ತು ಹೋಗಿದ್ದಾಳೆ ಕಣೋ. ನನ್ನ ಮಗಳಲ್ಲಕ್ಕ, ನನ್ನ ಮಗಳಲ್ಲಕ್ಕ. ಈ ನೋಡಕ್ಕ, ಈ ಕೆಲಸಗಾರ ನೋಡಕ್ಕ, ಈ ಫ್ಯಾಕ್ಟ್ರಿ ನೋಡಕ್ಕ, ಎಲ್ಲರಿಗೂ ತಾಯಿ ಕಣಕ್ಕ, ತಾಯಿ ಕಣಕ್ಕ. ಪವಿತ್ರವಾದವಳು ಅವಳು, ಅವಳು ಮುಟ್ಟಕ್ಕೆ ನಮ್ಗೆ ಯಾರಿಗೂ ಯೋಗ್ಯತೆ, ಯಾರಿಗೂ ಯೋಗ್ಯತೆ.